गुड इवनिंग टू एवरीवन। एम आई ऑडिबल? एम आई ऑडिबल टू एवरीवन? यस मैम। ओके। हेलो यस, वंस अगेन गुड इवनिंग टू एवरीवन। Yes. Okay. So let us begin. So in the last class, that is last week, we finished the chapter three-dimensional geometry. Okay. So from that, you have only first two exercises. The plane is deleted. Now we are going to deal with probability, the last chapter of your second PU mathematics and 13th chapter. Now again from this also, few things are deleted. Fourth exercise and fifth exercise is deleted. So you have first three exercises only. And in annual exam, that is board exam, this is having the weightage of 9 marks. Okay, so the chapter this is having 9 marks, and how this are split is you will get 3 marks one question, you will get 2 marks two questions, and you will get 1 mark two questions. Okay, so this is the weightage of your chapter probability in your annual exam. Is this much clear to everyone? Okay, so remember 9 marks, again very easy chapter. You can score very easily. In this you will get fill in the blanks also, the question one will be multiple choice and one will be fill in the blanks. Okay, so let us begin the chapter probability. Now you have studied the probability already right from your 10th standard. Okay, so 10th standard you might have studied what is probability. It is occurrence of, it is chance of occurrence of some event. Yes or no? Yes ma'am. So, ಆಮೇಲೆ ಹೇಗೆ ಪ್ರೊಬಾಬಿಲಿಟಿ ಇಸ್ ಗಿವನ್ ಬೈ ವಾಟ್ ನಂಬರ್ ಆಫ್ ಫೇವರೇಬಲ್ ಕೇಸಸ್ ಡಿವೈಡೆಡ್ ಬೈ ನಂಬರ್ ಆಫ್ ಟೋಟಲ್ ನಂಬರ್. ಕರೆಕ್ಟ್. ಇಷ್ಟು ನೀವು ನಿಮ್ದು 10th ನಲ್ಲಿ ಓದಿರ್ತೀರಾ. ದೆನ್ ಇನ್ ಫಸ್ಟ್ ಪಿ ಯು ಸಿ ಯು ಹ್ಯಾವ್ ಸ್ಟಡೀಡ್ ಸರ್ಟನ್ ಆಪರೇಷನ್ಸ್, ಸರ್ಟನ್ ಡೆಫಿನೇಷನ್ಸ್ ಮೋರ್ ಲೈಕ್ ದಟ್. ಫಾರ್ ಎಕ್ಸಾಂಪಲ್, ವಾಟ್ ಇಸ್ ಪ್ರೊಬಾಬಿಲಿಟಿ ಆಫ್ ಇವೆಂಟ್ ಎ, ವಾಟ್ ಇಸ್ ಪ್ರೊಬಾಬಿಲಿಟಿ ಆಫ್ ಇವೆಂಟ್ ಬಿ, ದೆನ್ ವಾಟ್ ಇಸ್ ಪ್ರೊಬಾಬಿಲಿಟಿ ಆಫ್ ಎ ಯೂನಿಯನ್ ಬಿ. ಎ ಯೂನಿಯನ್ ಬಿ ಅಂದ್ರೆ ಏನು? ಎ ಆಲ್ ಆರ್ ಆರ್ ಕನ್ಸಿಡರ್ಡ್ ಕರೆಕ್ಟ್, ಆಲ್ ರೈಟ್ ಫ್ರಮ್ ಎ, ಫ್ರಮ್ ಎ ಅಂಡ್ ಫ್ರಮ್ ಬಿ. ಓಕೆ, ಸೊ ಎ ಆರ್ ಬಿ. ಈಗ ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕಲ್ತಿರ್ತೀರಾ, ಎ ಕಾಂಪ್ಲೀಟ್ಲಿ ಕಾಮನ್. ಕಾಮನ್ ಎಲಿಮೆಂಟ್ಸ್. ಓಕೆ, ಸೊ ಕಾಮನ್ ಎಲಿಮೆಂಟ್ಸ್ ಆಫ್ ವಾಟ್? ಎ ಅಂಡ್ ಬಿ. ಸೊ ವೆನ್ ಎವರ್ ಇನ್ ವರ್ಡ್ ಪ್ರಾಬ್ಲಮ್ಸ್ ಯು ಗೆಟ್ ಆರ್, ಇಟ್ ಇಸ್ ಯೂನಿಯನ್, ಅಂಡ್ ವೆರ್ ಎವರ್ ಯು ಗೆಟ್ ಅಂಡ್, ಇಟ್ ಇಸ್ ಇಂಟರ್ಸೆಕ್ಷನ್. ಎಸ್ ಓ ನೋ? ಎಸ್ ಮ್ಯಾಮ್. ಅಂಡ್ ಸರ್ಟನ್ ಆಪರೇಷನ್ಸ್ ಯು ಹ್ಯಾವ್ ಸ್ಟಡಿ, ಪ್ರೊಬಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಇಸ್ ಗಿವನ್ ಬೈ ವಾಟ್? ಪ್ರೊಬಾಬಿಲಿಟಿ ಆಫ್ ಎ ಪ್ಲಸ್ probability of B minus probability of A intersection B. Is this correct? Yes ma'am. Okay, so this operation you have studied, and complement also you have studied. If A is a event, then what is its complement? A dash. Yes. And probability of A dash is given by what? 1 minus probability of A. Yes or no? Yes ma'am. Okay, so this much. So operations, so ಸ್ವಲ್ಪ ಡೆಫಿನೇಷನ್ಸ್ ಎಲ್ಲ ಓದ್ಕೊಂಡಿದ್ದೀರಾ. ನಾವ್ ವಿಲ್ ಎಕ್ಸ್ಟೆಂಡ್ ಆರ್ ಡಿಸ್ಕಷನ್. ಓಕೆ, ಸೊ ಬಿಫೋರ್ ದಿಸ್ ಇಸ್ ಆಲ್ ದ ನೋಟ್ಸ್ ವಾಟ್ ಐ ಹ್ಯಾವ್ ಗಿವನ್. ದಿಸ್ ಇಸ್ ಆಲ್ ಜಸ್ಟ್ ಇಂಟ್ರೊಡಕ್ಷನ್ ವಾಟ್ ಯು ಹ್ಯಾವ್ ಸ್ಟಡಿಡ್ ಆಲ್ರೆಡಿ. ಸೊ ಪ್ರೊಬಾಬಿಲಿಟಿ ಇಸ್ ನಥಿಂಗ್ ಬಟ್ ವಾಟ್? ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್. ದಟ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಮೆಜರ್ಮೆಂಟ್ ಆಫ್ ಚಾನ್ಸ್ ಆಫ್ ಅಕರೆನ್ಸ್. ಸಮಥಿಂಗ್ ಇಸ್ ಹ್ಯಾಪನಿಂಗ್, ವಾಟ್ ಇಸ್ ದ ಚಾನ್ಸ್ ದಟ್ ಯುವರ್ ಡಿಸೈರ್ಡ್ ಇವೆಂಟ್ ವಿಲ್ ಹ್ಯಾಪನ್? ಎಸ್ ಆರ್ ನೋ? ಎಸ್ ಮ್ಯಾಮ್. ಸೊ ಸ್ವಲ್ಪ ಡೆಫಿನೇಷನ್ಸ್ ಇದೆಲ್ಲ ಓದಿದ್ದೀರಾ ಆಲ್ರೆಡಿ. ಇದು ಒಂದ್ ಸ್ವಲ್ಪ ನಾನು ಜಸ್ಟ್ ಒನ್ 5 ಮಿನಿಟ್ಸ್ ಗ್ಲಾನ್ಸ್ ಮಾಡ್ತೀನಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ವಾಟ್ ಇಸ್ ಪ್ರೊಬಾಬಿಲಿಟಿ? ಇಟ್ ಇಸ್ ಅ ಚಾನ್ಸ್. ಓಕೆ, ಕರೆಕ್ಟ್. ಚಾನ್ಸ್ ಆಫ್ ವಾಟ್? ಫಸ್ಟ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಏನು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೆ? ಕ್ಯಾನ್ ಎನಿಬಡಿ ಟೆಲ್ ಮಿ ವಾಟ್ ಇಸ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್? ಈಗ ಒಂದೇನೋ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತೀರಾ. ಓಕೆ, ಆಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್ ರ್ಯಾಂಡಮ್. ರ್ಯಾಂಡಮ್ ಅಂದ್ರೆ ಎನಿಥಿಂಗ್, ಕರೆಕ್ಟ್. ನೀವೊಂದು ಎಕ್ಸ್ಪೆರಿಮೆಂಟ್ ಕನ್ಸಿಡರ್ ಮಾಡಿದ್ಮೇಲೆ ಅದ್ರದ್ದು ರಿಸಲ್ಟ್ ಏನಾದ್ರೂ ಆಗಿರ್ಬೋದು, ನಿಮ್ಗೆ ಗೊತ್ತಿಲ್ಲ. ಆ ತರ ಎಕ್ಸ್ಪೆರಿಮೆಂಟ್ ನ ಏನಂತ ಕರಿತೀವಿ? ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಫಾರ್ ಎಕ್ಸಾಂಪಲ್, ಟಾಸಿಂಗ್ ಅ ಕಾಯಿನ್. ನೀವೊಂದು ಕಾಯಿನ್ ಅನ್ನ ಟಾಸ್ ಮಾಡಿದ್ಮೇಲೆ ರಿಸಲ್ಟ್ ಏನಾಗಿರ್ಬೋದು? ಹೆಡ್ ಆಗಿರ್ಬೋದು ಅಥವಾ ಟೇಲ್ ಆಗಿರ್ಬೋದು, ಕರೆಕ್ಟ್. ಸೊ ನಿಮ್ಗೆ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ, ಹೆಡ್ ಆಗಿರ್ಬೋದು ಟೇಲ್ ಆಗಿರ್ಬೋದು. ಇಫ್ ಯು ರೋಲ್ ಅ ಡೈಸ್, ವಾಟ್ ವಿಲ್ ಬಿ ದ ಔಟ್ಕಮ್ ಆನ್ ದ ಸರ್ಫೇಸ್? 1 ಆಗಿರ್ಬೋದು, 2 ಆಗಿರ್ಬೋದು, 3, 4, 5, 6, ಎನಿಥಿಂಗ್. ಓಕೆ, ಸೊ ವೆನ್ ದರ್ ಆರ್ ಮೆನಿ ಚಾನ್ಸಸ್ ಆಫ್ ರಿಸಲ್ಟ್, ಸಚ್ ಎಕ್ಸ್ಪೆರಿಮೆಂಟ್ ಇಸ್ ಕಾಲ್ಡ್ ಆಸ್ ವಾಟ್? ರ್ಯಾಂಡಮ್, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಕರೆಕ್ಟ್. ಓಕೆ, ಈಗ ನೆಕ್ಸ್ಟ್,
ಔಟ್ಕಮ್. ಔಟ್ಕಮ್ ಅಂದ್ರೆ ಏನು, ನೀವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಮಾಡಾದ್ಮೇಲೆ ಏನ್ ರಿಸಲ್ಟ್ಸ್ ಬರ್ತವೆ ಆ ರಿಸಲ್ಟ್ಸ್ ಅನ್ನ ಏನಂತ ಕರಿತೀವಿ, ಔಟ್ಕಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕಾಯಿನ್ ಅಲ್ಲಿ ಕಾಯಿನ್ ಟಾಸ್ ಮಾಡಿದಾಗ ಏನ್ ರಿಸಲ್ಟ್ ಬಂತು, ಹೆಡ್ ಬಂತು ಅಥವಾ ಟೇಲ್ ಬಂತು. ಸೊ ವಾಟ್ ಇಸ್ ಯೋರ್ ಒನ್ ಔಟ್ಕಮ್, ಹೆಡ್ ಇಸ್ ಒನ್ ಔಟ್ಕಮ್. ವಾಟ್ ಇಸ್ ಒನ್ ಮೋರ್ ಔಟ್ಕಮ್, ಇಸ್ ಒನ್ ಮೋರ್ ಔಟ್ಕಮ್. ಕರೆಕ್ಟ್ ಅವ್ರ ನೋ. ಎಸ್ ಮ್ಯಾಮ್ ನೆಕ್ಸ್ಟ್ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನು? ಓಕೆ, ಸೊ ಸ್ಯಾಂಪಲ್ ಸ್ಪೇಸ್ ಇಸ್ ಅ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಥಿಂಗ್. ಇಟ್ ಇಸ್ ಅ ಸೆಟ್. ವಾಟ್ ಸೆಟ್? ಇಟ್ ಇಸ್ ದ ಸೆಟ್ ಆಫ್ ಆಲ್ ಔಟ್ಕಮ್ಸ್ ಆಫ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಯು ಹ್ಯಾವ್ ಟು ಕನ್ಸಿಡರ್ ಆಲ್. ಇವನ್ ಇಫ್ ಯು ಮಿಸ್ ಒನ್ ಔಟ್ಕಮ್ ಆಲ್ಸೋ, ದೆನ್ ಇಟ್ ಇಸ್ ನಾಟ್ ಸ್ಯಾಂಪಲ್ ಸ್ಪೇಸ್. ಎಸ್ ಆರ್ ನೋ? ಎಸ್ ಮ್ಯಾಮ್ ಓಕೆ, ಸೊ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಸೆಟ್ ಆಫ್ ಆಲ್ ಪಾಸಿಬಲ್ ಔಟ್ಕಮ್ಸ್. ಓಕೆ, ನೆಕ್ಸ್ಟ್ ಟ್ರಯಲ್ ಅಂದ್ರೆ, ಟ್ರಯಲ್ ಅಂದ್ರೆ ಏನು? ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ದಟ್ ಇಸ್ ರಿಪೀಟೆಡ್. ಈಗ ನೀವು ಹೆಡ್ ಸಾರಿ ಕಾಯಿನ್, ಎಷ್ಟು ಸ್ಯಾಂಪಲ್ ಸ್ಪೇಸ್ ಇರುತ್ತೆ ಮ್ಯಾಮ್? ಸಾರಿ, ಒಂದೇ ಸ್ಯಾಂಪಲ್ ಸ್ಪೇಸ್ ಇರುತ್ತೆ ಆಫ್ ಆಲ್ ಔಟ್ಕಮ್ಸ್. ಈಗ ಒನ್ ನೀವು ಕಾಯಿನ್ ಟಾಸ್ ಮಾಡಿದ್ರೆ ಏನಾಯ್ತು? ಸ್ಯಾಂಪಲ್ ಸ್ಪೇಸ್ ಹೆಡ್ ಅಂಡ್ ಟೇಲ್ ಆಯ್ತು. ಡೈಸ್ ಥ್ರೋ ಮಾಡಿದ್ರೆ ಏನಾಯ್ತು? ಸ್ಯಾಂಪಲ್ ಸ್ಪೇಸ್ 1, 2, 3, 4, 5, 6 ಆಯ್ತು. ಕರೆಕ್ಟ್ ಅಲ್ವಾ? ವಾಟ್ ಎಸ್ ಮ್ಯಾಮ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆಫ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇಸ್ ಕಾಲ್ಡ್ ಅ ಸ್ಯಾಂಪಲ್ ಸ್ಪೇಸ್. ಆಮ್ ಐ ಕ್ಲಿಯರ್? ಎಸ್ ಮ್ಯಾಮ್ ಮ್ಯಾಮ್ ಇನ್ನೊಂದು HHT, TT, THHT ಅದು ಅದು ಟೂ ಬಂದು. ಕಾಯಿನ್ಸ್, ಇದು ಒನ್ ಕಾಯಿನ್ ಆಯ್ತು. ಈಗ ನಾನು ಟೂ ಕಾಯಿನ್ಸ್ ಥ್ರೋ ಮಾಡಿದ್ರೆ, ಓಕೆ, ಟೂ ಕಾಯಿನ್ಸ್ ಥ್ರೋ ಮಾಡಿದಾಗ ಎರಡು ಕಾಯಿನ್ ಮೇಲೆ ಹೆಡ್ ಹೆಡ್ ಬರ್ಬೋದು. ಕರೆಕ್ಟ್ ಅಲ್ವಾ? ಫಸ್ಟ್ ಎಸ್ ಮ್ಯಾಮ್ ಕಾಯಿನ್ ಮೇಲೆ ಹೆಡ್ ಬಂದು ಸೆಕೆಂಡ್ ಕಾಯಿನ್ ಮೇಲೆ ಟೇಲ್ ಅಂತ ಬರ್ಬೋದು. ಫಸ್ಟ್ ಕಾಯಿನ್ ಮೇಲೆ ಟೇಲ್ ಅಂತ ಬಂದು ಸೆಕೆಂಡ್ ಕಾಯಿನ್ ಮೇಲೆ ಹೆಡ್ ಅಂತ ಬರ್ಬೋದು. ಅಥವಾ ಎರಡು ಕಾಯಿನ್ ಮೇಲೆ ಟಿ ಅಂಡ್ ಟಿ ಅಂತ ತೋರಿಸ್ಬೋದು. ಅಂದ್ರೆ ವೆನ್ ಯು ಟಾಸ್ ಟೂ ಕಾಯಿನ್ಸ್, ಕರೆಕ್ಟ್? ಓಕೆ ಮ್ಯಾಮ್ ಓಕೆ, ಸೊ ಲೈಕ್ ದಿಸ್ ರಿಪೀಟೆಡ್. ಅದನ್ನೇ ನಾನು ಅದೇ ಡೆಫಿನೇಷನ್ ಗೆ ಬರ್ತಾ ಇದ್ದೆ. ವೆನ್ ಯು ರಿಪೀಟ್ ದ ಎಕ್ಸ್ಪೆರಿಮೆಂಟ್, ಅದನ್ನ ನಾವು ಏನಂತ ಕರಿತೀವಿ? ಟ್ರಯಲ್ಸ್ ಅಂತ ಕರಿತೀವಿ. ಇಸ್ ದಿಸ್ ಕ್ಲಿಯರ್? ಎಸ್ ಮ್ಯಾಮ್ ಓಕೆ, ನೆಕ್ಸ್ಟ್ ಇವೆಂಟ್. ಇವೆಂಟ್ ಅಂದ್ರೆ ಏನು? ಓಕೆ, ವೆರಿ ಇಂಪಾರ್ಟೆಂಟ್. ಇವೆಂಟ್ ಅಂದ್ರೆ ನಥಿಂಗ್ ಬಟ್ ದ ಔಟ್ಕಮ್ ವಿಚ್ ಯು ಆರ್ ಇಂಟ್ರೆಸ್ಟೆಡ್ ಇನ್. ಓಕೆ, ಈಗ ನಾನು ಒನ್ ಕಾಯಿನ್ ಇನ್ನ ಟಾಸ್ ಮಾಡಿದ್ರೆ ಅದ್ರ ಸ್ಯಾಂಪಲ್ ಸ್ಪೇಸ್ ಏನಾಯ್ತು? ವಿಚ್ ಆರ್ ದ ಔಟ್ಕಮ್ಸ್? ಹೆಡ್ ಅಂಡ್ ನಾನ್ ನಿಮ್ಗೆ ಏನ್ ಹೇಳ್ತೀನಿ, ಫೈಂಡ್ ದ ಪ್ರೊಬಾಬಿಲಿಟಿ ಆಫ್ ಹೆಡ್. ಪ್ರೊಬಾಬಿಲಿಟಿ ಆಫ್ ಹೆಡ್ ಏನಾಯ್ತು? ಒನ್ ಒನ್ ಬೈ ಬೈ ಟೂ ಸಿಕ್ಸ್ ಆಯ್ತು. ಕರೆಕ್ಟ್? ಸೊ ನಾನು ಯಾವ ಔಟ್ಕಮ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ? ಬರೀ ಹೆಡ್ ಮಾತ್ರ. ಓಕೆ, ಸೊ ದ ಎಸ್ ಔಟ್ಕಮ್ ಮ್ಯಾಮ್ ವಿಚ್ ಯು ಡಿಸೈರ್, ನಿಮ್ಗೆ ಬೇಕಾಗಿರೋ ಔಟ್ಕಮ್ ಅನ್ನ ಏನಂತ ಕರಿತೀವಿ? ಇವೆಂಟ್ ಅಂತ ಕರಿತೀವಿ. ಇಸ್ ದಿಸ್ ಕ್ಲಿಯರ್? ಎಸ್ ಮ್ಯಾಮ್ ಓಕೆ, ಈಗ ಒಂದು ಡೈಸ್ ಥ್ರೋ ಮಾಡಿದ್ರೆ ಇದರಲ್ಲಿ ಸುಮಾರು ಔಟ್ಕಮ್ಸ್ ಇರ್ತವೆ. ಏನಂತ ಹೇಳ್ಬೋದು? ಪ್ರೈಮ್ ನಂಬರ್ಸ್, ನಾಟ್ ಪ್ರೈಮ್ ನಂಬರ್ಸ್, ಅಂದ್ರೆ ಈವನ್ ಈವನ್ ನಂಬರ್, ಆಡ್ ನಂಬರ್. ಮಲ್ಟಿಪಲ್ ಆಫ್ ಟೂ, ಮಲ್ಟಿಪಲ್ ಆಫ್ ತ್ರೀ, ಈ ತರ ಮೆನಿ ಔಟ್ಕಮ್ಸ್ ಐ ಕ್ಯಾನ್ ಎಸ್ ಮ್ಯಾಮ್ ಡಿಫೈನ್. ಈಗ ನಾನು ನಿಮ್ಗೆ ಹೇಳ್ತೇನೆ ಪ್ರೊಬಾಬಿಲಿಟಿ ಆಫ್ ಬರೀ ಈವನ್ ನಂಬರ್ ಫೈಂಡ್ ಮಾಡಿ ಅಂತ. ಸೊ ನಿಮ್ದು ಇವೆಂಟ್ ಇವೆಂಟ್ ಏನಾಯ್ತು ಇಲ್ಲಿ? ಈವನ್ ನಂಬರ್ಸ್ ಇದೆಯೋ ಇವೆಂಟ್. ಇಸ್ ದಟ್ ಕ್ಲಿಯರ್? ಎನಿ ಡೌಟ್ಸ್ ಇನ್ ಆಲ್ ದೀಸ್ ಡೆಫಿನೇಷನ್ಸ್ ಟು ಎನಿ ಒನ್? ನೋ ನೋ ಮ್ಯಾಮ್ ಪ್ರಾಬ್ಲಮ್. ಓಕೆ, ಸೊ ಇದು ಸಿಂಪಲ್ ಇವೆಂಟ್, ಕಂಪೌಂಡ್ ಇವೆಂಟ್ ಎಲ್ಲ ನೋಡ್ಕೊಂಡಿದ್ದೀರಾ. ಸಿಂಪಲ್ ಇವೆಂಟ್ ಅಂದ್ರೆ ಒಂದೇ ಔಟ್ಕಮ್, ಸ್ಯಾಂಪಲ್ ಸ್ಪೇಸ್ ನಲ್ಲಿ ಒಂದೇ ಔಟ್ಕಮ್ ಇದ್ರೆ ಸಿಂಪಲ್ ಇವೆಂಟ್ ಅಂತ ಕರಿತೀರಾ. ಇಫ್ ದೇರ್ ಆರ್ ಮೋರ್ ದನ್ ಒನ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಕಂಪೌಂಡ್ ಇವೆಂಟ್. ಕಾಂಪೌಂಡ್ ಇವೆಂಟ್. ಎ ಆರ್ ಬಿ ಅಂದ್ರೆ ಎ ಯೂನಿಯನ್ ಬಿ ಆಯ್ತು, ಎ ಅಂಡ್ ಬಿ ಅಂದ್ರೆ ಎ ಇಂಟರ್ಸೆಕ್ಷನ್ ಬಿ ಆಯ್ತು. ಆಲ್ ದಿಸ್ ಯು ನೋ. ಇವೆಂಟ್ ಎ ಈಕ್ವಲಿ ಲೈಕ್ಲಿ, ಎಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಈಕ್ವಲಿ ಲೈಕ್ಲಿ ಇವೆಂಟ್ಸ್ ಆಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್. ಈಕ್ವಲಿ ಅಂದ್ರೆ ಏನು? ಈಕ್ವಲ್ ಚಾನ್ಸಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಅದೇ ನಾನು ಸೇಮ್ ತಗೊಂಡ್ರೆ, ಒನ್ ಕಾಯಿನ್ ತಗೊಂಡ್ರೆ ಔಟ್ಕಮ್ಸ್ ಏನಾಯ್ತು? ಹೆಡ್ ಅಥವಾ ಟೇಲ್. ಕರೆಕ್ಟ್ ಅಲ್ವಾ? ಹೆಡ್ ಗೆ ಎಷ್ಟು ಚಾನ್ಸ್ ಇದೆ? ಒನ್ ಒನ್ ಚಾನ್ಸ್ ಇದೆ. ಟೇಲ್ ಗೆ ಎಷ್ಟು ಚಾನ್ಸ್ ಇದೆ? ಒನ್ ಚಾನ್ಸ್ ಇದೆ. ಕರೆಕ್ಟ್? ಸೊ ಆಲ್ ಔಟ್ಕಮ್ಸ್ ಗೆ ಸೇಮ್ ಚಾನ್ಸ್ ಇದ್ರೆ ಆ ತರ ಇವೆಂಟ್ಸ್ ಅನ್ನ ಏನಂತ ಕರಿತೀವಿ? ಈಕ್ವಲಿ ಲೈಕ್ಲಿ ಇವೆಂಟ್. ಈಗ ಮ್ಯಾಮ್ ಹೆಡ್ ಅಂಡ್ ಟೇಲ್ ಆರ್ ಈಕ್ವಲಿ ಲೈಕ್ಲಿ ಇವೆಂಟ್ಸ್. ಇಸ್ ದಟ್ ಕ್ಲಿಯರ್? ಓಕೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು 1, 2, 3, 4, 5, 6 ತಗೊಂಡು ಕೂಡ ಈಗ ಒನ್ ಅಂತ ಬರೋದಕ್ಕೆ ಎಷ್ಟು ಚಾನ್ಸ್ ಇದೆ? ಒಂದ್ ಚಾನ್ಸ್ ಇದೆ, 1 out of 6. ಸಿಮಿಲರ್ ದಿಸ್ ಇಸ್ 1 out of 6. ಆಲ್ ಕಾಲ್ಡ್ ಆಸ್ ವಾಟ್? ಈಕ್ವಲಿ ಲೈಕ್ಲಿ ಇವೆಂಟ್ಸ್. ಇಸ್ ದಟ್ ಕ್ಲಿಯರ್? ನೆಕ್ಸ್ಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಗೇನ್, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಎಕ್ಸ್ಕ್ಲೂಸಿವ್ ಅಂತ ನೇಮ್ ನೋಡಿದ್ರೇನೆ ನಿಮಗೆ ಗೊತ್ತಾಗ್ಬೇಕು. ನೀವು ಡೈಲಿ ಲೈಫ್ ನಲ್ಲಿ ಯೂಸ್ ಮಾಡ್ತೀರಾ ವರ್ಡ್ ಎಕ್ಸ್ಕ್ಲೂಸಿವ್ ಅಂತ. ನೀವು ನ್ಯೂಸ್ ಚಾನೆಲ್ ನಲ್ಲಿ ನೋಡಿರ್ಬೋದು ಏನ್ ಹೇಳ್ತಾರೆ, ನಮ್ಮ ಹತ್ರ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದೆ ಅಂತ. ಅಂದ್ರೆ ನಮ್ಮ ಹತ್ರ ಅಷ್ಟೇ ಇದೆ, ಬೇರೆ ಕಡೆ ಇಲ್ಲ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಎಕ್ಸ್ಕ್ಲೂಸಿವ್? ಈಗ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂದ್ರೆ ಟೂ ಆರ್ ಮೋರ್ ಇವೆಂಟ್ಸ್. ಓಕೆ, ಒಂದು ಇವೆಂಟ್ ಅಕರ್ ಆದ್ರೆ
ಆ ಇವೆಂಟ್ ಬೇರೆ ಇವೆಂಟ್ ನ ಆಗಕ್ಕೆ ಕೊಡಲ್ಲ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಈಗ ಎಸ್ ಮ್ಯಾಮ್. ಎಕ್ಸಾಂಪಲ್, ಒಂದು ಕಾಯಿನ್ ಇದೆ. ವಾಟ್ ಆರ್ ದ ಪಾಸಿಬಲ್ ಔಟ್ಕಮ್ಸ್? ಹೆಡ್ ಅಂಡ್ ಟೇಲ್. ಓಕೆ, ಈಗ ಈ ಕಾಯಿನ್ ಮೇಲೆ ಫೇಸ್ ಮೇಲೆ ಹೆಡ್ ಅಂತ ಬಂದ್ರೆ, ಹೆಡ್ ಬಂದಾಗ ಸೇಮ್ ಟೈಮ್ ಟೇಲ್ ಅಂತ ಬರಕ್ ಸಾಧ್ಯ ಇದೆಯಾ? ಇಸ್ ನೋ ಇಟ್ ಮ್ಯಾಮ್. ಪಾಸಿಬಲ್? ಈಗ ನನ್ನ ಸರ್ಫೇಸ್ ಮೇಲೆ ಹೆಡ್ ಅಂತ ಬಂತು, ಹೆಡ್ ಬಂದ ಮೇಲೆ ಅಟ್ ದ ಸೇಮ್ ಟೈಮ್ ಟೇಲ್ ಅಂತ ಬರಕ್ಕೂ ಸಾಧ್ಯ ಇದೆಯಾ? ಇಲ್ಲ, ನೋ ಇಟ್ ಮ್ಯಾಮ್. ಪಾಸಿಬಲ್. ಸೊ ವೆನ್ ಹೆಡ್ ಅಕರ್ಸ್, ಟೇಲ್ ವಿಲ್ ನಾಟ್ ಅಕರ್. ಎಸ್ ಆರ್ ನೋ? ಎಸ್ ಮ್ಯಾಮ್. ಸಿಮಿಲರ್ಲಿ ವೆನ್ ಟೇಲ್ ಅಕರ್ಸ್, ಹೆಡ್ ವಿಲ್ ನಾಟ್ ಅಕರ್. ಸೊ ಒನ್ ಇವೆಂಟ್ ವಿಲ್ ರಿಸ್ಟ್ರಿಕ್ಟ್ ಒನ್ ಮೋರ್ ಇವೆಂಟ್ ಫ್ರಮ್ ಹ್ಯಾಪನಿಂಗ್. ಸಚ್ ಇವೆಂಟ್ಸ್ ಆರ್ ಕಾಲ್ಡ್ ಆಸ್ ವಾಟ್? ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್. ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್? ಎಸ್ ಓಕೆ, ಮ್ಯಾಮ್. ನಾನು ಡೈಸ್ ಕೂಡ ಥ್ರೋ ಮಾಡಿದ್ರೆ ಮೇಲೆ ಸರ್ಫೇಸ್ ಮೇಲೆ, ಸಪೋಸ್ ಏನೋ ಮೇಲೆ ಸರ್ಫೇಸ್ ಮೇಲೆ ಟೂ ಅಂತ ಬಂತು. ಟೂ ಅಂತ ಬಂದ ಮೇಲೆ ಬಾಕಿ ನಂಬರ್ಸ್ ಸರ್ಫೇಸ್ ಮೇಲೆ ಬರ್ತಾ ಇಲ್ಲ ಅಲ್ವಾ? ಸೊ ಟೂ ಇಸ್ ಪ್ರಿವೆಂಟಿಂಗ್ ರಿಮೈನಿಂಗ್ ಔಟ್ಕಮ್ಸ್. ಎಸ್ ಆರ್ ನೋ? ಎಸ್ ಟೂ ಮ್ಯಾಮ್. ವಿಲ್ ಪ್ರಿವೆಂಟ್ ಅದರ್ ಔಟ್ಕಮ್ಸ್ ಟು ಕಮ್ ಆನ್ ದ ಸರ್ಫೇಸ್. ಸೊ ಈ ತರ ಇವೆಂಟ್ಸ್ ಅನ್ನ ಏನಂತ ಕರಿತೀವಿ? ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಇಸ್ ದಿಸ್ ಕ್ಲಿಯರ್? ಓಕೆ, ಎಸ್. ಸೊ ನೆಕ್ಸ್ಟ್, ಇದನ್ನ ಕಾಂಪ್ಲಿಮೆಂಟ್ ಆಫ್ ಇವೆಂಟ್, ದೀಸ್ ಆರ್ ಆಲ್ ಯು ಹ್ಯಾವ್ ಸ್ಟಡಿಡ್ ಆಲ್ರೆಡಿ. ಇಂಪಾಸಿಬಲ್ ಶ್ಯೂರ್ ಇವೆಂಟ್ ಅಂದ್ರೆ ಹೂ ಸ್ಯಾಂಪಲ್ ಸ್ಪೇಸ್ ಇಸ್ ಆಲ್ವೇಸ್ ಒನ್. ಇಂಪಾಸಿಬಲ್ ಅಂದ್ರೆ ವಿಚ್ ಕ್ಯಾನ್ ನೆವರ್ ಹ್ಯಾಪನ್. ಎಸ್ ಆರ್ ನೋ? ಓಕೆ, ಸೊ ಕಾಂಪ್ಲಿಮೆಂಟ್ ಓದಿದ್ದೀರಾ, ಡನ್. ಓಕೆ, ನೌ ಫ್ರಮ್ ಹಿಯರ್ ಯುವರ್ ಸೆಕೆಂಡ್ ಇಯರ್ ಸೆಕೆಂಡ್ ಪಿ ಯು ಸಿ ಪೋರ್ಷನ್ ಸ್ಟಾರ್ಟ್ಸ್. ವಾಟ್ ಇಸ್ ದ ಫಸ್ಟ್ ಕಾನ್ಸೆಪ್ಟ್ ಹಿಯರ್? ಕಂಡೀಷನಲ್. ಕಂಡೀಷನಲ್ ಪ್ರೊಬಾಬಿಲಿಟಿ. ಓಕೆ, ಸೊ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ವಾಟ್ ಈಸ್ ಕಂಡೀಷನಲ್ ಪ್ರೊಬಾಬಿಲಿಟಿ? ಈಗ ನೀವು ಈ ವರ್ಡ್ ಅನ್ನ ಡಿವೈಡ್ ಮಾಡಿದ್ರೆ ಎರಡು ವರ್ಡ್ ಸಿಗ್ತವೆ ನಿಮ್ಗೆ. ಓಕೆ, ಒಂದೇನಾಯ್ತು, ಪ್ರೊಬಾಬಿಲಿಟಿ ಆಯ್ತು. ನಮ್ಗೆ ಪ್ರೊಬಾಬಿಲಿಟಿ ಅಂದ್ರೆ ಏನ್ ಗೊತ್ತು? ವಾಟ್ ಇಸ್ ಪ್ರೊಬಾಬಿಲಿಟಿ? ಮೆಜರ್ಮೆಂಟ್ ಆಫ್ ಚಾನ್ಸಸ್ ಆಫ್ ಅಕರೆನ್ಸ್ ಆಫ್ ಎನಿ ಇವೆಂಟ್. ಹೌದಾ? ಸೊ ಏನೋ ಪ್ರೊಬಾಬಿಲಿಟಿ ಫೈಂಡ್ ಮಾಡ್ತಾ ಇದೀವಿ. ಆದ್ರೆ ಆ ಪ್ರೊಬಾಬಿಲಿಟಿಗೆ ನಾವ್ ಏನ್ ಹಾಕ್ತಾ ಇದೀವಿ? ಕಂಡೀಷನ್ ಹಾಕ್ತಾ ಇದೀವಿ. ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್? ಸೊ ವಾಟ್ ಇಸ್ ದಟ್ ಕಂಡೀಷನ್? ಹೌ ಇಟ್ ಅಂಡ್ ಹೌ ಇಟ್ ವಿಲ್ ಅಫೆಕ್ಟ್? ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ ವಿಚ್ ಇಸ್ ಗಿವನ್ ಬೈ ಕಂಡೀಷನಲ್ ಪ್ರೊಬಾಬಿಲಿಟಿ. ಏನು ಕಂಡೀಷನಲ್ ಪ್ರೊಬಾಬಿಲಿಟಿ ಅಂದ್ರೆ, ನಾನು ನಿಮ್ಗೆ ಒಂದ್ ತುಂಬಾ ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಸಪೋಸ್ ದರ್ ಇಸ್ ಅ ಇವೆಂಟ್ ಎ, ನನ್ಗೆ ಇದ್ರ ಪ್ರೊಬಾಬಿಲಿಟಿ ಫೈಂಡ್ ಮಾಡಬೇಕು. ಏನ್ ಪ್ರೊಬಾಬಿಲಿಟಿ ಫೈಂಡ್ ಮಾಡಬೇಕು? ವಾಟ್ ಇಸ್ ದ ಪ್ರೊಬಾಬಿಲಿಟಿ ದಟ್ ಇಟ್ ವಿಲ್ ರೇನ್? ಓಕೆ, ಸೇ ಇಟ್ ವಿಲ್ ರೇನ್ 100 mm ಟುಡೇ. ಓಕೆ, ಸೊ ನೀವು ನ್ಯೂಸ್ ನಲ್ಲಿ ನೋಡಿರ್ತೀರಾ, ಇವತ್ತು 60 mm ಮಳೆ ಆಯ್ತು, 100 mm ಮಳೆ ಆಯ್ತು, 120 mm ಮಳೆ ಆಯ್ತು ಅಂತ ಹೇಳ್ತಾ ಇರ್ತಾರೆ. ಕರೆಕ್ಟ್ ಅಲ್ವಾ? ನೌ ಐ ವಾಂಟ್ ಟು ಫೈಂಡ್ ವಾಟ್ ಇಸ್ ದ ಪ್ರೊಬಾಬಿಲಿಟಿ ದಟ್ ಇಟ್ ವಿಲ್ ರೇನ್ 100 mm ಟುಡೇ. ದಿಸ್ ಇಸ್ ಮೈ ಇವೆಂಟ್. ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್? ಎಸ್ ಮ್ಯಾಮ್. ಸೊ ನನ್ಗೆ ಈ ಪ್ರೊಬಾಬಿಲಿಟಿ ಫೈಂಡ್ ಮಾಡಬೇಕು. ಆದ್ರೆ ಈ ಪ್ರೊಬಾಬಿಲಿಟಿ ಫೈಂಡ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇಟ್ ಹ್ಯಾಸ್ ಟು ರೇನ್ ಅವ್ರ ನೋ? ಎಸ್ ಮ್ಯಾಮ್. ಫಸ್ಟ್ ಇಟ್ ಹ್ಯಾಸ್ ಟು ರೇನ್, ದೆನ್ ಓನ್ಲಿ ಯು ಕ್ಯಾನ್ ಮೆಜರ್ ಹೌ ಮಚ್, ವಾಟ್ ವಾಸ್ ದ ಮೆಜರ್ಮೆಂಟ್ ಆಫ್ ಯುವರ್ ರೇನ್. ಕರೆಕ್ಟ್? ಸೊ ಅವಾಗ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಮತ್ತೊಂದ್ ಇವೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಮತ್ತೊಂದ್ ಇವೆಂಟ್? ಇಟ್ ವಿಲ್ ಡೆಫಿನೆಟ್ಲಿ ರೇನ್ ಟುಡೇ. ಎಸ್ ಆರ್ ನೋ? ಎಸ್ ಮ್ಯಾಮ್. ಓಕೆ, ಇವಾಗ ನೀವು ರೇನ್ ಬಗ್ಗೆ ಮಾತಾಡಿದ್ರೆ 10th ಅಥವಾ ಫಸ್ಟ್ ಪಿ ಯು ಸಿ ನಲ್ಲಿ ಓದಿರ್ತೀರಾ. ವಾಟ್ ಇಸ್ ದ ಚಾನ್ಸ್ ದಟ್ ಇಟ್ ವಿಲ್ ರೇನ್? ಐದರ್ ಇಟ್ ವಿಲ್ ರೇನ್ ಆರ್ ಇಟ್ ವಿಲ್ ನಾಟ್ ರೇನ್. ಕರೆಕ್ಟ್? ಎರಡೇ ಚಾನ್ಸ್ ಇರೋದು. ಸೊ ಇದು 1/2 ಆಯ್ತು, ಇದು 1/2 ಆಯ್ತು. ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್? ಎಸ್ ಓಕೆ, ಮ್ಯಾಮ್. ಆದ್ರೆ ನೀವು ಎಷ್ಟು mm ಪ್ರೊಬಾಬಿಲಿಟಿ ಅಂತ ಚೆಕ್ ಮಾಡ್ಬೇಕಾದ್ರೆ ಫಸ್ಟ್ ಇಟ್ ಹ್ಯಾಸ್ ಟು ರೇನ್. ಸೊ ಅವಾಗ ನಾನು ಏನ್ ಕರಿತೀನಿ ಇಲ್ಲಿ, ಪ್ರೊಬಾಬಿಲಿಟಿ ಆಫ್ ಎ ಕಂಡೀಷನ್ ದಟ್ ಪ್ರೊಬಾಬಿಲಿಟಿ ಆಫ್ ಬಿ ಶುಡ್ ಹ್ಯಾಪನ್. ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್? ಎಸ್ ಮ್ಯಾಮ್. ಸೊ ಇದನ್ನ ನಾವ್ ಏನಂತ ಕರಿತೀವಿ? ಎ ವಿಲ್ ಹ್ಯಾಪನ್ ಗಿವನ್ ದಟ್, ಎ ವಿಲ್ ಹ್ಯಾಪನ್ ಗಿವನ್ ದಟ್ ಬಿ ಹ್ಯಾಸ್ ಆಲ್ರೆಡಿ ಹ್ಯಾಪನ್ಡ್. ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಸ್ಟೇಟ್ಮೆಂಟ್? ಎ ಎಸ್ ವಿಲ್ ಮ್ಯಾಮ್. ಹ್ಯಾಪನ್ ಗಿವನ್ ದಟ್ ಬಿ ಹ್ಯಾಸ್ ಆಲ್ರೆಡಿ ಹ್ಯಾಪನ್ಡ್. ಈಗ ನಾನು ಒಂದು ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೇ ನೀವು ಒಂದು ಕಾಲೇಜ್ ನಲ್ಲಿ ಇದ್ದೀರಾ. ಸೇ ಯು ಹ್ಯಾವ್ 150 ಸ್ಟೂಡೆಂಟ್ಸ್ ಇನ್ ಒನ್ ಕ್ಲಾಸ್. ಓಕೆ, ಸೇ ದಿಸ್ ಇಸ್ ಈಕ್ವಲಿ ಲೈಕ್ಲಿ, ಸೇ 25 ಬಾಯ್ಸ್ ಇದ್ದಾರೆ, 25 ಗರ್ಲ್ಸ್ ಇದ್ದಾರೆ. ಓಕೆ, ಇನ್ ಅ ಸೆಕ್ಷನ್. ನಾವು ಈ 25 ಬಾಯ್ಸ್ ಮತ್ತೆ ಗರ್ಲ್ಸ್ ನಲ್ಲಿ ಸುಮಾರು ಜನ ಬಯಾಲಜಿ ತಗೊಂಡಿರ್ತಾರೆ, ಸಿ ಎಸ್ ತಗೊಂಡಿರ್ತಾರೆ. ಸುಮಾರು ಜನ ಬಯಾಲಜಿ ತಗೊಂಡಿರ್ತಾರೆ, ಸಿ ಎಸ್ ತಗೊಂಡಿರ್ತಾರೆ. ಕರೆಕ್ಟ್ ಅಲ್ವಾ? ನಾನ್ ನಿಮ್ಗೆ ಏನ್ ಹೇಳ್ತೇನಿ, ಒಂದ್ ಇವೆಂಟ್ ಕೊಡ್ತೀನಿ. ಏನು ಇವೆಂಟ್? ವಾಟ್ ಈಸ್ ದ ಪ್ರೊಬಾಬಿಲಿಟಿ ದಟ್ ಅ ಗರ್ಲ್ ಹ್ಯಾಸ್ ಟೇಕನ್
ಬಯಾಲಜಿ ಅಂತ ಹೇಳ್ತೀನಿ. ಓಕೆ, ವಾಟ್ ಇಸ್ ಮೈ ಇವೆಂಟ್ ಫಸ್ಟ್, ವಾಟ್ ಇಸ್ ದ ಪ್ರೊಬಾಬಿಲಿಟಿ ದಟ್ ದ ಗರ್ಲ್ ಹ್ಯಾಸ್ ಟೇಕನ್ ದ ಸಬ್ಜೆಕ್ಟ್ ಅಸ್ ಬಯೋ. ಆದ್ರೆ ನೀವು ಇದನ್ನ ಚೆಕ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಬಾಯ್ಸ್ ಮತ್ತೆ ಗರ್ಲ್ಸ್ ಎರಡು ಇದ್ದಿದ್ರಿಂದ ಫಸ್ಟ್ ಯು ಹ್ಯಾವ್ ಟು ಸಿಲೆಕ್ಟ್ ಅ ಗರ್ಲ್ ಆರ್ ನೋ? ಎಸ್ ಮ್ಯಾಮ್. ಫಸ್ಟ್ ಯು ಹ್ಯಾವ್ ಟು ಸಿಲೆಕ್ಟ್ ಅ ಗರ್ಲ್, ದೆನ್ ಯು ಹ್ಯಾವ್ ಟು ಚೆಕ್ ದ ಪ್ರೊಬಾಬಿಲಿಟಿ ದಟ್ ಗರ್ಲ್ ಹ್ಯಾಸ್ ಟೇಕನ್ ಬಯಾಲಜಿ ಆರ್ ಸಿ ಎಸ್. ಆರ್ ಯು ಆಲ್ ಗೆಟಿಂಗ್? ಎಸ್ ಮ್ಯಾಮ್. ಯಾಕೆ ಫಸ್ಟ್ ಯು ಹ್ಯಾವ್ ಟು ಚೂಸ್ ಅ ಗರ್ಲ್, ಸಿಲೆಕ್ಟ್ ಅ ಗರ್ಲ್? ಬಿಕಾಸ್ ದೇರ್ ಆರ್ ಬಾಯ್ಸ್ ಆಸ್ ವೆಲ್ ಆಸ್ ಗರ್ಲ್ಸ್ ಇನ್ ದ ಕ್ಲಾಸ್. ನನ್ಗೆ ಅ ಗರ್ಲ್ ಹ್ಯಾಸ್ ಟೇಕನ್ ಬಯೋ ಅಂತ ಚೆಕ್ ಮಾಡಬೇಕು. ಸೊ ಅವಳು ಬಯೋ ತಗೊಂಡಿದ್ದಾಳೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕಿಂತ ಮುಂಚೆ ಕ್ಲಾಸ್ ನಲ್ಲಿ ನಾನು ಫಸ್ಟ್ ಗರ್ಲ್ಸ್ ಅನ್ನ ಸಿಲೆಕ್ಟ್ ಮಾಡ್ಕೋಬೇಕು. ಗರ್ಲ್ಸ್ ಅನ್ನ ಸಿಲೆಕ್ಟ್ ಮಾಡಿ ಎಷ್ಟು ಜನ ಬಯೋ ತಗೊಂಡಿದ್ದಾರೆ ಅಂತ ನೋಡ್ಬೇಕು. ಆರ್ ಯು ಆಲ್ ಗೆಟಿಂಗ್? ಎಸ್ ಮ್ಯಾಮ್. ಓಕೆ, ಸೊ ವಾಟ್ ವಿ ಆರ್ ಸೇಯಿಂಗ್, ಎ ವಿಲ್ ಹ್ಯಾಪನ್ ಇಫ್ ಬಿ ಹ್ಯಾಸ್ ಹ್ಯಾಪನ್ಡ್. ಅಂದ್ರೆ ಯು ವಿಲ್ ಚೆಕ್ ಫಾರ್ ಬಯೋ ಫಾರ್ ಗರ್ಲ್ಸ್ ಇಫ್ ಯು ಹ್ಯಾವ್ ಸಿಲೆಕ್ಟೆಡ್ ಅ ಗರ್ಲ್ ಫಸ್ಟ್. ಇಸ್ ದಟ್ ಕ್ಲಿಯರ್? ಎಸ್ ಮ್ಯಾಮ್. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ಕಂಡೀಷನಲ್ ಪ್ರೊಬಾಬಿಲಿಟಿ. ಅಂದ್ರೆ ಒಂದ್ ಇವೆಂಟ್ ಪ್ರೊಬಾಬಿಲಿಟಿ ಮತ್ತೊಂದು ಇವೆಂಟ್ ಆದ್ರೆ, ಅಂದ್ರೆ ಆಲ್ರೆಡಿ ಹ್ಯಾಪನ್ ಆಗಿದ್ರೆ ವಿ ಆರ್ ಗೋಯಿಂಗ್ ಟು ಚೆಕ್ ದ ಪ್ರೊಬಾಬಿಲಿಟಿ. ದಿಸ್ ಇಸ್ ಕಾಲ್ಡ್ ಆಸ್ ಕಂಡೀಷನಲ್ ಪ್ರೊಬಾಬಿಲಿಟಿ. ಇಸ್ ದಿಸ್ ಕ್ಲಿಯರ್? ಎಸ್ ಮ್ಯಾಮ್. ಆಲ್ ಸ್ಟೂಡೆಂಟ್ಸ್ ಪ್ರೆಸೆಂಟ್ ಇನ್ ದ ಕ್ಲಾಸ್, ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ? ಎಸ್ ಮ್ಯಾಮ್. ಓಕೆ, ಎಸ್, ಕಂಡೀಷನಲ್. ಅಂದ್ರೆ ಈ ಡೈರೆಕ್ಟ್ ಪ್ರೊಬಾಬಿಲಿಟಿ ಫೈಂಡ್ ಮಾಡೋಕ್ಕಿಂತ ಇದ್ರ ಮೇಲೆ ನಾವು ಒಂದು ಕಂಡೀಷನ್ ಹಾಕ್ತಾ ಇದೀವಿ. ಏನ್ ಕಂಡೀಷನ್ ಹಾಕ್ತಾ ಇದೀವಿ? ಎ ಶುಡ್ ಅಕ್ಕರ್ ವೆನ್ ಬಿ ಹ್ಯಾಸ್ ಆಲ್ರೆಡಿ ಅಕ್ಕರ್ಡ್. ಕರೆಕ್ಟ್, ಎ ವಿಲ್ ಅಕ್ಕರ್ ವೆನ್ ಬಿ ಹ್ಯಾಸ್ ಆಲ್ರೆಡಿ ಅಕ್ಕರ್ಡ್. ಒಂದ್ ವೇಳೆ ಬಿ ಆಗಿದ್ರೆ ದೆನ್ ಯು ಹ್ಯಾವ್ ಟು ಫೈಂಡ್ ಎ. ಸೊ ದಟ್ ಈಸ್ ದ ಕಂಡೀಷನ್ ವಿ ಆರ್ ಪುಟ್ಟಿಂಗ್, ಸೊ ಇಟ್ ಇಸ್ ಕಾಲ್ಡ್ ಆಸ್ ಕಂಡೀಷನಲ್ ಪ್ರೊಬಾಬಿಲಿಟಿ. ಇಸ್ ದಿಸ್ ಕ್ಲಿಯರ್? ಎಸ್ ಮ್ಯಾಮ್. ಈಗ ಓಕೆ, ಇದೇನೋ ಹೇಳಿದ್ವಿ, ಆದ್ರೆ ಇದಕ್ಕೆ ಏನಾದ್ರು ಒಂದು ಮ್ಯಾಥಮೆಟಿಕಲ್ ಅಪ್ರೋಚ್ ಬೇಕೇ ಬೇಕು. ಸುಮ್ನೆ ಬೈ ಬೈ ಇಂದ ಹೇಳ್ತಾ ಹೋದ್ರೆ ಯು ಕಾಂಟ್ ಫೈಂಡ್ ಫಾರ್ ದಟ್. ಓಕೆ, ಸೇ ಫಾರ್ ಎಕ್ಸಾಂಪಲ್, ಐ ವಿಲ್ ಟೇಕ್ ಎನ್ ಎಕ್ಸ್ಪಿರಿಮೆಂಟ್ ಆಫ್ ಟಾಸಿಂಗ್ ಟೂ ಕಾಯಿನ್ಸ್. ಓಕೆ, ಟೂ ಕಾಯಿನ್ಸ್. ಓಕೆ, ಈಗ ಇದಕ್ಕೆ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ? ಎಚ್ ಎಚ್, ಎಚ್ ಟಿ, ಟಿ ಎಚ್, ಟಿ ಟಿ. ಕರೆಕ್ಟಾ? ಸೊ ನಾವು ಈಗ ನಾನು ಒಂದು ಡಿಫೈನ್ ಮಾಡ್ತೀನಿ ಇವೆಂಟ್ ನ, ಏನಂತ ಡಿಫೈನ್ ಮಾಡ್ತೀನಿ, ಸೇ ಎಟ್ ಲೀಸ್ಟ್ ಒನ್ ಹೆಡ್ ಅಕ್ಕರ್ಸ್ ಅಂತ ಹೇಳ್ತೀನಿ. ಎಟ್ ಲೀಸ್ಟ್ ಒನ್ ಹೆಡ್ ಅಂದ್ರೆ ಒನ್ ಆಗಿರ್ಬೋದು, ಮೋರ್ ದನ್ ಒನ್ ಆಗಿರ್ಬೋದು. ಕರೆಕ್ಟ್ ಅಲ್ವಾ? ಎಸ್ ಮ್ಯಾಮ್. ಫೇವರೇಬಲ್ ಯಾವ್ದಾಯ್ತು? ಎಚ್ ಎಚ್ ಆಯ್ತು, ಎಚ್ ಎಚ್ ಟಿ ಟಿ ಆಯ್ತು, ಟಿ ಟಿ ಎಚ್. ಎಚ್. ಕರೆಕ್ಟಾ? ಸೊ ಏನ್ ಹೇಳ್ತಾ ಇದ್ದೀನಿ, ಪ್ರೊಬಾಬಿಲಿಟಿ ಆಫ್ ಇ ಅಂದ್ರೆ ಎಟ್ ಲೀಸ್ಟ್ ಒನ್ ಹೆಡ್ ಅಂದ್ರೆ ಎಟ್ ಲೀಸ್ಟ್ ಅಂದ್ರೆ ಒಂದ್ ಆಗಿರ್ಬೋದು ಅಥವಾ ಮೋರ್ ದನ್ ಒನ್ ಆಗಿರ್ಬೋದು. ಸೊ ದೀಸ್ ಆರ್ ಯುವರ್ ದಿಸ್. ಓಕೆ, ಸೊ ಈಗ ಫೇವರೇಬಲ್ ಎಷ್ಟಾಯ್ತು? ತ್ರೀ ಆಯ್ತು. ಔಟ್ ಆಫ್ ಹೌ ಮೆನಿ? ಫೋರ್ ಫೋರ್ ಕರೆಕ್ಟ್. ಸೊ ಈ ಇವೆಂಟ್ಗೆ, ಸಾರಿ, ಇಲ್ಲಿ ಹೀಗ್ ಬರಿಬೇಕಲ್ವಾ ನಾನು, ಪ್ರೊಬಾಬಿಲಿಟಿ ಆಫ್ ಇ ಎಷ್ಟಾಯ್ತು? ತ್ರೀ ಬೈ ಫೋರ್. ಕರೆಕ್ಟಾ? ಓಕೆ, ಆದ್ರೆ ನಾನು ಒಂದು ಕಂಡೀಷನ್ ಹಾಕ್ತೀನಿ. ಏನ್ ಕಂಡೀಷನ್ ಹಾಕ್ತೀನಿ? ಇ ವಿಲ್ ಹ್ಯಾಪನ್ ವೆನ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಆಲ್ರೆಡಿ? ಎಫ್ ಹ್ಯಾಸ್ ಹ್ಯಾಪನ್ಡ್. ನಾನು ಎಫ್ ಏನಂತ ಡಿಫೈನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ರಿಸಲ್ಟ್ ಶುಡ್ ಬಿ ಟೇಲ್ ಅಂತ ಹೇಳ್ತೀನಿ. ಅಂದ್ರೆ ಅಥವಾ ಫಸ್ಟ್ ಫೇಸ್ ಶುಡ್ ಬಿ ಟೇಲ್ ಅಂತ ಹೇಳ್ತೀನಿ. ಓಕೆ, ಸೊ ಫಸ್ಟ್ ಫೇಸ್ ಏನಾಗಿರ್ಬೇಕು? ಟೇಲ್ ಅಂತಾನೆ ಆಗಿರ್ಬೇಕು. ಓಕೆ, ಫಸ್ಟ್ ಫೇಸ್ ಎಲ್ಲೆಲ್ಲಿ ಟೇಲ್ ಇದೆ? ಎಚ್ ಎಚ್ ನಲ್ಲಿ ಟಿ ಬರುತ್ತಾ? ಇಲ್ಲ. ನೋ ಎಚ್ ಮ್ಯಾಮ್. ನಲ್ಲಿ ಬರುತ್ತಾ? ಇಲ್ಲ. ಎಸ್ ಮ್ಯಾಮ್. ಇ ಎಚ್ ನಲ್ಲಿ ಬರುತ್ತಾ? ಟಿ ಎಚ್. ಎಸ್. ಟಿ ದಲ್ಲಿ ಬರುತ್ತಾ? ಎಸ್. ಎಸ್ ಕರೆಕ್ಟ್ ಅಲ್ವಾ? ಮ್ಯಾಮ್. ಈಗ ನೀವು ಕಂಡೀಷನ್ ಹಾಕಿದ್ರಿ. ಏನ್ ಕಂಡೀಷನ್ ಹಾಕಿದ್ರಿ? ಫಸ್ಟ್ ಫಸ್ಟ್ ಫೇಸ್ ಶುಡ್ ಬಿ ಟೂ ಟೇಲ್ ಓನ್ಲಿ. ಸೊ ನಿಮ್ದು ಸ್ಯಾಂಪಲ್ ಸ್ಪೇಸ್ ಯಾವ್ದಕ್ಕೆ ರೆಡ್ಯೂಸ್ ಆಯ್ತು ಇವಾಗ? ಟಿ ಎಚ್ ಮತ್ತೆ ಟಿ ಟಿಗೆ ರೆಡ್ಯೂಸ್ ಆಯ್ತು. ಕರೆಕ್ಟ್ ಅಲ್ವಾ? ಯೋರ್ ಸ್ಯಾಂಪಲ್ ಸ್ಪೇಸ್ ರೆಡ್ಯೂಸ್ಡ್. ವೈ ಯು ರೆಡ್ಯೂಸ್ಡ್? ಬಿಕಾಸ್ ಯು ಪುಟ್ ಅ ಕಂಡೀಷನ್ ಫಾರ್ ದಿಸ್. ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್? ಎಸ್ ಮ್ಯಾಮ್. ಈಗ ನನಗೆ ಪ್ರೊಬಾಬಿಲಿಟಿ ಆಫ್ ಇ ಫೈನ್ ಮಾಡಬೇಕು. ಇಲ್ಲಿ ಒಂದು ಸಿಂಬಲ್ ಬರುತ್ತೆ, ನಾನು ಆಮೇಲೆ ಹೇಳ್ತೀನಿ. ನನ್ನ ಪ್ರೊಬಾಬಿಲಿಟಿ ಆಫ್ ಎ ಏನಿದೆ? ಪ್ರೊಬಾಬಿಲಿಟಿ ಆಫ್ ಒನ್ ಹೆಡ್. ಓಕೆ, ಈಗ ಇಲ್ಲಿ ಎಷ್ಟು ಒನ್ ಹೆಡ್, ಎಷ್ಟು ಫೇವರೇಬಲ್ ಇದಾವೆ? ಒನ್ ಓನ್ಲಿ ಹೆಡ್ ಒನ್. ಔಟ್ ಆಫ್ ಹೌ ಮೆನಿ? ಟೂ. ಟೂ. ಸರಿ, ಸೊ ಇವಾಗ ನೀವು ನೋಡ್ಬೋದು, 3/4 ಇಂದ ಕಂಡೀಷನ್ ಹಾಕಿದ್ದಕ್ಕೆ ಅಟ್ ಲೀಸ್ಟ್ ಒನ್ ಹೆಡ್ದು ಪ್ರೊಬಾಬಿಲಿಟಿ ಚೇಂಜ್ ಆಯ್ತು. ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್? ಓಕೆ, ಮ್ಯಾಮ್. ವೆನ್ ಯು ಪುಟ್ ಸರ್ಟನ್ ಕಂಡೀಷನ್ಸ್ ಯುವರ್ ಸ್ಯಾಂಪಲ್ ಸ್ಪೇಸ್ ವಿಲ್ ರೆಡ್ಯೂಸ್. ಓಕೆ, ಸೊ ಸ್ಯಾಂಪಲ್ ಸ್ಪೇಸ್ ರೆಡ್ಯೂಸ್ ಆದ್ಮೇಲೆ ನಿಮ್ದು ಪ್ರೊಬಾಬಿಲಿಟಿ ವಿಲ್ ಆಲ್ಸೋ ಚೇಂಜ್. ದಾಟ್ ಇಟ್ಸೆಲ್ಫ್ ಇಸ್ ಯುವರ್ ಕಂಡೀಷನ್. ಸೊ ಈ ಓವರ್ ಆಲ್ ಇಂದ ನಿಮ್ಗೆ ಬೇರೆ ಪ್ರೊಬಾಬಿಲಿಟಿ ಸಿಕ್ತು.
ಓಕೆ, ಸೊ ಎನಿ ಡೌಟ್ಸ್ ಟು ಎನಿ ಒನ್ ಟಿಲ್ ಹಿಯರ್? ನೋ ಮ್ಯಾಮ್. ಓಕೆ, ಆದ್ರೆ ಇದನ್ನ ಹೇಗ್ ಫೈಂಡ್ ಮಾಡ್ಬೇಕು, ಹೇಗ್ ಫೈಂಡ್ ಮಾಡ್ಬೇಕು? ಸೊ ನಾನು ಇಲ್ಲಿ ಕೊಟ್ಟೆ ನಿಮ್ಗೆ ಹೇಗೆ ಡಿಫೈನ್ ಮಾಡ್ತೀವಿ. ವಾಟ್ ಯು ಆರ್ ಫೈಂಡಿಂಗ್ ಪ್ರೊಬಾಬಿಲಿಟಿ ಆಫ್ ಇ, ವಾಟ್ ಹ್ಯಾಸ್ ಆಲ್ರೆಡಿ ಹ್ಯಾಪನ್ಡ್. ಆಫ್ ಎಫ್ ಸೊ ಇದನ್ನ ಹೀಗ್ ಬರಿತೀವಿ, ಏನಂತ ಕರಿತೀವಿ ಇದನ್ನ, ಹೌ ಟು ರೀಡ್ ದಿಸ್ ಇ ಗಿವನ್ ಎಫ್. ಓಕೆ, ಹೌ ಟು ರೀಡ್ ದಿಸ್ ಪ್ರೊಬಾಬಿಲಿಟಿ ಆಫ್ ಇ ಗಿವನ್ ಎಫ್, ಅಂದ್ರೆ ಪ್ರೊಬಾಬಿಲಿಟಿ ಆಫ್ ಇ ಸೊ ದಟ್ ಎಫ್ ಹ್ಯಾಸ್ ಆಲ್ರೆಡಿ ಹ್ಯಾಪನ್ಡ್. ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್? ಓಕೆ, ಇದನ್ನ ಹೇಗ್ ಫೈಂಡ್ ಮಾಡಬೇಕು? ದ ಫಾರ್ಮುಲಾ ಇಸ್ ಗಿವನ್ ಬೈ ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರೊಬಾಬಿಲಿಟಿ ಆಫ್ ಎಫ್. ಓಕೆ, ಇಲ್ಲಿ ಡಿನಾಮಿನೇಟರ್ ನಲ್ಲಿ ಯಾವ ಇವೆಂಟ್ ಬರಬೇಕು? ದ ವಿಚ್ ಹ್ಯಾಸ್ ಆಲ್ರೆಡಿ ಹ್ಯಾಪನ್ಡ್, ದಟ್ ಶುಡ್ ಕಮ್ ಇನ್ ದ ಡಿನಾಮಿನೇಟರ್, ಅಂಡ್ ದಿಸ್ ಇಸ್ ದ ಫಾರ್ಮುಲಾ. ಇಸ್ ದಿಸ್ ಕ್ಲಿಯರ್? ಎಸ್ ಮ್ಯಾಮ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲ, ನಾನು ನಿಮ್ಗೆ ಯಾಕೆ ಆ ಫಾರ್ಮುಲಾ ಅಪ್ಲೈ ಆಗುತ್ತೆ, ಈ ಡೆರಿವೇಶನ್ ಏನ್ ಬರಲ್ಲ, ಬಟ್ ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್. ಓಕೆ, ಸೊ ಈ ಏನಾಗಿತ್ತು, ಎಟ್ ಲೀಸ್ಟ್ ಒನ್ ಹೆಡ್ ಅಂತ ಆಗಿತ್ತು, ಕರೆಕ್ಟ್ ಅಲ್ವಾ? ಸೊ ಎಟ್ ಲೀಸ್ಟ್ ಒನ್ ಹೆಡ್ ಗೆ ಏನೇನ್ ಔಟ್ಕಮ್ ಆಗಿತ್ತು? ಎಚ್ ಎಚ್, ಎಚ್ ಟಿ, ಟಿ ಎಚ್, ಟಿ ಎಚ್, ಕರೆಕ್ಟ್ ಅಲ್ವಾ? ಎಟ್ ಎಸ್ ಲೀಸ್ಟ್ ಮ್ಯಾಮ್. ಕರೆಕ್ಟ್. ಆಮೇಲೆ ಎಫ್ ಕಂಡೀಷನ್ ಹಾಕಿದ್ವಿ, ಆಲ್ರೆಡಿ ಎಫ್ ಶುಡ್ ಹ್ಯಾಪನ್, ಏನಂತ ಹಾಕಿದ್ವಿ? ಫಸ್ಟ್ ಫೇಸ್ ಶುಡ್ ಬಿ ಏನ್ ಹೇಳಿದ್ದೆ, ಟೇಲ್ ಅಂತ ಹೇಳಿದ್ವಿ. ಓಕೆ, ಎಸ್ ಟೇಲ್. ಮ್ಯಾಮ್. ಸೊ ಅವಾಗ ಇದೇನಾಯ್ತು, ಟಿ ಎಚ್ ಆಯ್ತು ಮತ್ತೆ ಟಿ 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 ಎಚ್, ಟಿ ಕರೆಕ್ಟಾ? ಓಕೆ, ಈಗ ಪ್ರೊಬಾಬಿಲಿಟಿ ಆಫ್ ಇ ಏನಾಗುತ್ತೆ, 3/4 ಆಗುತ್ತೆ, ಕರೆಕ್ಟ್ ಅಲ್ವಾ? ವಿತ್ ರಿಸ್ಪೆಕ್ಟ್ ಟು ಸ್ಯಾಂಪಲ್ ಸ್ಪೇಸ್, ಒರಿಜಿನಲ್ ಸ್ಯಾಂಪಲ್ ಸ್ಪೇಸ್. ಪ್ರೊಬಾಬಿಲಿಟಿ ಆಫ್ ಎಫ್ ಎಷ್ಟ್ ಆಗುತ್ತೆ, ಎಷ್ಟು ಫೇವರ್ ಒನ್ ಇಲ್ಲ, ಬೈ ಟು 2/4 ಆಯ್ತು, ದಟ್ ಇಸ್ ನಥಿಂಗ್ ಬಟ್ 1/2 ಆಯ್ತು, ಕರೆಕ್ಟ್ ಅಲ್ವಾ? ಆದ್ರೆ ನನಗೆ ಏನ್ ಫೈಂಡ್ ಮಾಡ್ಬೇಕಿದೆ, ಪ್ರೊಬಾಬಿಲಿಟಿ ಆಫ್ ಇ ಗಿವನ್ ಎಫ್. ಓಕೆ, ಅವಾಗಲೇ ನಾವು ಫೈಂಡ್ ಮಾಡಿದ್ವಿ ಇ ಗಿವನ್ ಎಷ್ಟು ಬಂದಿತ್ತು, 1/2, ಕರೆಕ್ಟ್ ಅಲ್ವಾ? ಇದು ಹೇಗ್ ಬಂತು, ಯಾಕೆ ಹೀಗೆ ಬಂತು? ಓಕೆ, ನಾನು ಇಲ್ಲಿ ಮತ್ತೊಂದು ಇವೆಂಟ್ ತಗೊಂತೀನಿ, ಇ ಇಂಟರ್ಸೆಕ್ಷನ್ ಎಫ್, ಅಂದ್ರೆ ಇ ಮತ್ತು ಎಫ್ ದು ಕಾಮನ್ ಎಲಿಮೆಂಟ್ಸ್. ಓಕೆ, ಟೆಲ್ ಮಿ ವಿಚ್ ಆರ್ ದಿ ಕಾಮನ್ ಎಲಿಮೆಂಟ್ಸ್ ಆಫ್ ಇ ಅಂಡ್ ಎಫ್? ಟಿ ಎಚ್ ಟಿ ಎಚ್, ಕರೆಕ್ಟ್ ಅಲ್ವಾ? ಸೊ ಟಿ ಎಚ್ ಫ್ರಮ್ ದ ಸ್ಯಾಂಪಲ್ ಸ್ಪೇಸ್. ಸೊ ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಆಗುತ್ತೆ ಎಷ್ಟಾಗುತ್ತೆ, ಇದ್ದ ಒನ್ 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 ಆಯ್ತು, ಕರೆಕ್ಟ್ ಆಗಲ್ವಾ ವಿತ್ ಮ್ಯಾಮ್. ರಿಸ್ಪೆಕ್ಟ್ ಸ್ಯಾಂಪಲ್ ಸ್ಪೇಸ್? ಸೊ ಇವಾಗ ನೋಡ್ಕೊಳ್ಳೋಣ ಇದು ನಿಜವಾಗ್ಲೂ ಈ ತರ ಹೆಲ್ಪ್ ಆಗುತ್ತಾ. ಸೊ ನಮ್ಗೆ 1/2 ಆನ್ಸರ್ ಬಂದಿತ್ತು. ಸೊ ವಾಟ್ ಯುವರ್ ಫಾರ್ಮುಲಾ ಸೇಸ್, ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ವಾಟ್, ಎಫ್ ಪ್ರೊಬಾಬಿಲಿಟಿ. ಆಫ್ ಟು ಇ ಇಂಟರ್ಸೆಕ್ಷನ್ ಎಫ್ ಎಫ್ ಎಷ್ಟ್ ಸಿಕ್ತು, ಒನ್ ಒನ್ ಬೈ ಬೈ ಟು ಸಿಕ್ತು. ಪ್ರೊಬಾಬಿಲಿಟಿ ಆಫ್ ಎಷ್ಟ್ ಇದೆ, ಒನ್ ಬೈ ಟು ಬೈ ಟು ವಿಲ್ ಇಟ್ ಬಿ 1/2? ಎಸ್ ಮ್ಯಾಮ್. ಓಕೆ, ಸೊ ಇದು 1/4 ಆಯ್ತು, ಕ್ರಾಸ್ ಮಿಲ್ಕ್ ತಗೊಂಡ್ರೆ 2/1 ಆಯ್ತು, ವಿಚ್ ಇಸ್ ನಥಿಂಗ್ ಬಟ್ 1/2. ಟಿ ಆಫ್ ಇ ಗಿವನ್ ಎಫ್ 1/2 ಅದೇ ಹೇಗೆ ಮ್ಯಾಮ್? ನಾವು ಮಾಡಿದ್ವಲ್ಲ ಇ ಗಿವನ್ ಎಫ್, ಇ ಗಿವನ್ ಎಫ್ ಅಂದ್ರೆ ಎಟ್ ಲೀಸ್ಟ್ ಒನ್ ಹೆಡ್ ವಿಲ್ ಅಕ್ಕರ್ ವೆನ್ ಒನ್ ಫಸ್ಟ್ ಫೇಸ್ ಇಸ್ ಟೇಲ್, ಅಂದ್ರೆ ನಿಮ್ ಸ್ಯಾಂಪಲ್ ಸ್ಪೇಸ್ ಇಷ್ಟಕ್ಕೆ ರೆಡ್ಯೂಸ್ ಆಯ್ತು, ಕರೆಕ್ಟ್ ಅಲ್ವಾ? ನೀವು ಕಂಡೀಷನ್ ಹಾಕಿದ್ಮೇಲೆ ಈ ಸ್ಯಾಂಪಲ್ ಸ್ಪೇಸ್ ರೆಡ್ಯೂಸ್ ಆದ್ಮೇಲೆ ಫ್ರಮ್ ದಿಸ್ ಐ ಹ್ಯಾವ್ ಟು ಫೈಂಡ್ ಪ್ರೊಬಾಬಿಲಿಟಿ ಆಫ್ ಇ. ಇ ಅಂದ್ರೆ ಏನು, ಎಟ್ ಲೀಸ್ಟ್ ಒನ್ ಹೆಡ್, ಒನ್ ಆಗಿರ್ಬೋದು ಮೋರ್ ದ್ಯಾನ್ ಒನ್ ಆಗಿರ್ಬೋದು, ಆದ್ರೆ ಇಲ್ಲಿ ಎಷ್ಟು ಒನ್ ಹೆಡ್ ಎಷ್ಟು ಫೇವರೇಬಲ್ ಇದಾವೆ, ಓನ್ಲಿ ಒನ್ ಇಸ್ ಫೇವರೇಬಲ್, ಔಟ್ ಆಫ್ ಹೌ ಮೆನಿ, ಔಟ್ ಆಫ್ ಕರೆಕ್ಟ್. ನೀವು ಕಂಡೀಷನ್ ಹಾಕಿದ ಮೇಲೆ ನಿಮ್ ಸ್ಯಾಂಪಲ್ ಸ್ಪೇಸ್ ರೆಡ್ಯೂಸ್ ಆಯ್ತು, ಯಾವ್ದಕ್ಕೆ ರೆಡ್ಯೂಸ್ ಆಯ್ತು, ಟಿ ಎಚ್ ಟಿ ಟಿ ಗೆ. ಇಲ್ಲಿ ಒನ್ ಹೆಡ್ ಎಷ್ಟು ಫೇವರೇಬಲ್ ಇದೆ, ಒನ್ ಇದೆ, ಔಟ್ ಆಫ್ ಹೌ ಮೆನಿ, 2. ಸೊ ಎಷ್ಟಾಯ್ತು ಪ್ರಾಬಿಲಿಟಿ, 1/2. ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೋಡ್ಬೋದು, ಈಸ್ ದ ಫಾರ್ಮುಲಾ ಸೇಮ್, ಐ ಮೀನ್ ಆನ್ಸರ್ ಇಸ್ ಸೇಮ್, ಯೆಸ್. ಓಕೆ, ಸೊ ರಿಮೆಂಬರ್ ವಾಟ್ ಇಸ್ ದ ಫಾರ್ಮುಲಾ ಆಫ್ ಇ ಗಿವನ್ ಎಫ್, ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ವಾಟ್, of L ಪ್ರೊಬಾಬಿಲಿಟಿ ಆಫ್ ಎಫ್. ಓಕೆ, F ಈಗ ನಾನು ಇದನ್ನ ರಿವರ್ಸ್ ಮಾಡಿ ಬರೀತೀನಿ, ಹೇಳ್ತೀರಾ ಏನಾಗ್ಬೋದು ಇದಂತ? yes ma'am ಪ್ರೊಬಾಬಿಲಿಟಿ ಆಫ್ E ಎಫ್ ಇ intersection ಇಂಟರ್ಸೆಕ್ಷನ್ ಎಫ್, ಓಕೆ, ಇದು ಆಕ್ಚುಲಿ ಎಫ್ divided ಇಂಟರ್ಸೆಕ್ಷನ್ by ಇ ಆಗುತ್ತೆ, ಬಟ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ ಸೇಮ್ ಆಸ್ ದಟ್ ಆಫ್ ಎಫ್ yes ಇಂಟರ್ಸೆಕ್ಷನ್ ma'am ಇ, ಕರೆಕ್ಟ್. ಆಮೇಲೆ P of ಡಿನೋಮಿನೇಟರ್ ಎಲ್ಲಿ P of ಬಂತು, E ಪಿ ಆಫ್ ಇ, ಅಂಡ್ ದಿಸ್ ಇಸ್ ಕಾಲ್ಡ್ ಕಂಡೀಷನಲ್, ಅಂದ್ರೆ ಇ ವಿಲ್ ಹ್ಯಾಪನ್ ಪ್ರೊವೈಡೆಡ್ ಎಫ್ ಹ್ಯಾಸ್ ಹ್ಯಾಪನ್ಡ್, ಕರೆಕ್ಟ್? ಎಸ್ ಎಸ್. ಮ್ಯಾಮ್. ಓಕೆ, ಸೊ ದಿಸ್ ಇಸ್ ಯುವರ್ ಕಂಡೀಷನಲ್ ಪ್ರೊಬಾಬಿಲಿಟಿ. ಎನಿ ಡೌಟ್ಸ್ ಟು ಎನಿ ಒನ್? ನೋ ಮ್ಯಾಮ್. ನೋ ಮ್ಯಾಮ್. ಓಕೆ, ಸೊ ದಟ್ ಇಸ್ ವಾಟ್ ಐ ಹ್ಯಾವ್ ಗಿವನ್ ಹಿಯರ್, ಇ ಗಿವನ್ ಎಫ್ ಇದೆ. ಓಕೆ, ಆಲ್ಸೋ ರಿಮೆಂಬರ್ ಪ್ರೊಬಾಬಿಲಿಟಿ ಆಫ್ ಎಫ್ ಶುಡ್ ನಾಟ್ ಬಿ ಈಕ್ವಲ್ ಟು 0, ಯಾಕಂದ್ರೆ ಏನಿದೆ ಫಾರ್ಮುಲಾ,
intersection F divided by. divided by probability of F. Sorry, if your denominator is zero, then what will happen? Not Indefinite defined. agatha, not defined agatha, correct alva? So make sure that nimdu denominator nalli yen event barutte, that probability should not be equal to zero. Andrane probability exist agatha. Yes, ma'am. That clear? Okay. Yes, ma'am. Yes. So alpa properties. These properties nimge yaudu proof kerala, but few things you have to remember. Okay. This is very important. If S is a sample space. ಓಕೆ ಇಫ್ ಎಸ್ ಇಸ್ ಅ ಸ್ಯಾಂಪಲ್ ಸ್ಪೇಸ್ ಇ ಇಸ್ ಎನಿ ಇವೆಂಟ್ ಇದಕ್ಕೆ ಫಾರ್ಮುಲಾ ಹೇಗೆ ಬರೀತೀರಾ ನೀವು ಎಸ್ ಇಂಟರ್ಸೆಕ್ಷನ್ ಇ ಡಿವೈಡೆಡ್ ಬೈ ಇ ಅಂತ ಬರೀತೀರಾ ಕರೆಕ್ಟ್ ಆದ್ರೆ ಸ್ಯಾಂಪಲ್ ಸ್ಪೇಸ್ ಇಂಟರ್ಸೆಕ್ಷನ್ ಇ ಅಂದ್ರೆ ನಥಿಂಗ್ ಬಟ್ ಇನೇ ಬರುತ್ತಲ್ವಾ ಮ್ಯಾಮ್ ಓಕೆ ಸೊ ಪ್ರೊಬಾಬಿಲಿಟಿ ಆಫ್ ಇ ಬೈ ಇ ಆಯ್ತು ಏನ್ ಉಳಿತು ಒನ್ ಉಳಿತು ಸೊ ಪ್ರೊಬಾಬಿಲಿಟಿ ಆಫ್ ಸ್ಯಾಂಪಲ್ ಸ್ಪೇಸ್ ಗಿವನ್ ದಟ್ ಇ ಹ್ಯಾಸ್ ಹ್ಯಾಪನ್ಡ್ ಇಸ್ ಆಲ್ವೇಸ್ ಒನ್ ಅಂದ್ರೆ ಶೋರ್ ಇವೆಂಟ್ ಒನ್ ಇದ್ರೆ ಶೋರ್ ಇವೆಂಟ್ ಅಂತ ಕರಿತೀವಲ್ವಾ Yes, ಎಸ್ ma'am. ಓಕೆ ಎಸ್ ಸೊ ದಿಸ್ ಇಸ್ ಒನ್ ರಿಸಲ್ಟ್ ನೌ ದಿಸ್ ಫಸ್ಟ್ ರಿಸಲ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ನಾನು ಈ ಈ ಫಾರ್ಮುಲಾ ನೀವು ಓದಿದ್ದೀರಾ ಏನು ಎ ಯೂನಿಯನ್ ಬಿ ಅಂದ್ರೆ ಪ್ರೊಬಾಬಿಲಿಟಿ ಆಫ್ ಎ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಇ ಮೈನಸ್ ಪ್ರೊಬಾಬಿಲಿಟಿ ಆಫ್ ವಾಟ್ ಎ ಇಂಟರ್ಸೆಕ್ಷನ್ ಬಿ ಎಲ್ರಿಗೂ ನೆನಪಿದೆಯಾ ಇಷ್ಟು Yes, ma'am. Everyone remembers this much, okay? So probability of A union B is given by probability of A plus probability of B minus probability of A intersection B. ಇದಕ್ಕೆ ನಾನು ಕಂಡೀಷನ್ ಹಾಕ್ತೀನಿ ಏನು A union B will happen if one more event G has happened. ಆವಾಗ ನೀವು ಹೇಗ್ ಬರೀತೀರಿ ಇದನ್ನ A F of given G, okay? Plus next will be one G minus probability of A intersection B given G. Is this clear? Okay. Andra A union B aitu given G andra A given G B given G minus A intersection B given G. This is how you have to rewrite. Okay. Ega A intersection B andra en heli common elements of A and B. Yes or no? Yes, ma'am. ಈಗ ಒಂದ್ ವೇಳೆ ಏನು ಕಾಮನ್ ಎಲಿಮೆಂಟ್ಸ್ ಇಲ್ಲ ಅಂದಾಗ ಪ್ರೊಬಾಬಿಲಿಟಿ ಏನಾಗುತ್ತೆ ಝೀರೋ ಆಗುತ್ತೆ ಕರೆಕ್ಟ್ ಅಲ್ವಾ ಅಂದ್ರೆ ನಿಮ್ಗೆ ಏನು ಕಾಮನ್ ಎಲಿಮೆಂಟ್ಸ್ ಬರಲಿಲ್ಲ ಸೊ ನಿಮ್ದು ಸೆಟ್ ಏನಾಯ್ತು ಅಲ್ಲಿ ನಲ್ ಸೆಟ್ ಆಯ್ತು ನಲ್ ಸೆಟ್ ಆದ್ರೆ ಪ್ರೊಬಾಬಿಲಿಟಿ ಆಫ್ ನಲ್ ಸೆಟ್ ಇಸ್ ವಾಟ್ ಝೀರೋ ಕರೆಕ್ಟ್ ಅವಾಗ ಈ ತರ ಇವೆಂಟ್ಸ್ ಅನ್ನ ಏನಂತ ಕರಿತೀರಿ ಡಿಸ್ ಜಾಯಿಂಟ್ ಇವೆಂಟ್ಸ್ ಅಂತ ಕರಿತೀರಿ ಏನು ಡಿಸ್ ಜಾಯಿಂಟ್ ಇವೆಂಟ್ಸ್ ಅಂದ್ರೆ ಇಫ್ ದರ್ ಇಂಟರ್ಸೆಕ್ಷನ್ ಇಸ್ ಅ ನಲ್ ಸೆಟ್ ಅಂದ್ರೆ ದೇರ್ ಆರ್ ನೋ ಕಾಮನ್ ಎಲಿಮೆಂಟ್ಸ್ ಇಫ್ ದೇರ್ ಆರ್ ನೋ ಕಾಮನ್ ಎಲಿಮೆಂಟ್ಸ್ ಬಿಟ್ವೀನ್ ಎ ಅಂಡ್ ಬಿ ದನ್ ಎ ಅಂಡ್ ಬಿ ಆರ್ ಕಾಲ್ಡ್ ಆಸ್ ವಾಟ್ ಡಿಸ್ ಜಾಯಿಂಟ್ ಸೆಟ್ಸ್ ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್ ಇಷ್ಟು ನೆನಪಿರ್ಬೋದು ನಿಮ್ಗೆ ಐ ಗೆಸ್ ಓಕೆ ಇಫ್ ಎ ಅಂಡ್ ಬಿ ಡು ನಾಟ್ ಹ್ಯಾವ್ ಎನಿ ಕಾಮನ್ ಎಲಿಮೆಂಟ್ಸ್ ದೆನ್ ಎ ಅಂಡ್ ಬಿ ಆರ್ ಕಾಲ್ಡ್ ಆಸ್ ಡಿಸ್ ಜಾಯಿಂಟ್ ಇವೆಂಟ್ಸ್ ಆಮೇಲೆ ಇದು ಕಾಮನ್ ಎಲಿಮೆಂಟ್ಸ್ ಇಲ್ಲ ಸೊ ಸೆಟ್ ಏನಾಯ್ತು ನಿಮ್ದು ಔಟ್ಕಮ್ ಸೆಟ್ ನಲ್ ಸೆಟ್ ಆಯ್ತು ನಲ್ ಸೆಟ್ ಪ್ರೊಬಾಬಿಲಿಟಿ ಏನಾಯ್ತು ಝೀರೋ ಆಯ್ತು ಕರೆಕ್ಟ್ ಸೊ ಇಫ್ ಎ ಅಂಡ್ ಬಿ ಆರ್ ಡಿಸ್ ಜಾಯಿಂಟ್ ಸೆಟ್ಸ್ ದೆನ್ ದಿಸ್ ವ್ಯಾಲ್ಯೂ ಬಿಕಮ್ಸ್ ಈಕ್ವಲ್ಸ್ ಟು ಅ ಝೀರೋ ಇಸ್ ದಿಸ್ ಮಚ್ ಕ್ಲಿಯರ್ ಟು ಎವ್ರಿ ಒನ್ ಎಸ್ ಎಸ್ ಮ್ಯಾಮ್ ಓಕೆ ನೆಕ್ಸ್ಟ್ ಒಂದು ಕಾಂಪ್ಲಿಮೆಂಟ್ ಓದಿದ್ದೀರಾ ಎ ಡ್ಯಾಶ್ ಎ ಡ್ಯಾಶ್ ಅನ್ನ ಹೇಗಂತ ಬರೀತೀರಾ ಒನ್ ಮೈನಸ್ ಪ್ರೊಬಾಬಿಲಿಟಿ ಆಫ್ ಎ ಇದನ್ನೇ ನಾನು ಎ ಡ್ಯಾಶ್ ಗಿವನ್ ಬಿ ಅಂತ ಬರೆದ್ರೆ ಅವಾಗ ಏನ್ ಬರೀತೀರಾ ಒನ್ ಮೈನಸ್ ಎ ಗಿವನ್ ಬಿ ಇಸ್ ದಿಸ್ ಕ್ಲಿಯರ್ ಎಸ್ ಮ್ಯಾಮ್ ಓಕೆ ಸೊ ದೀಸ್ ಆರ್ ಆಲ್ ದ ರಿಸಲ್ಟ್ಸ್ ವಿತ್ ರಿಸ್ಪೆಕ್ಟ್ ಟು ಕಂಡೀಷನಲ್ ನೀವು ಬರೀ ಇವೆಂಟ್ಸ್ ಗೆ ಓದಿದ್ರಿ ಫಸ್ಟ್ ಪಿ ಯು ಸಿ ನಲ್ಲಿ ನೌ ದೀಸ್ ಆರ್ ದ ಸೇಮ್ ರಿಸಲ್ಟ್ಸ್ ವಿತ್ ರಿಸ್ಪೆಕ್ಟ್ ಟು ಕಂಡೀಷನಲ್ ಪ್ರೊಬಾಬಿಲಿಟಿ ಎನಿ ಡೌಟ್ಸ್ ಸ್ಟಿಲ್ ಹಿಯರ್ ಟು ಎನಿ ಒನ್ ನೋ ಮ್ಯಾಮ್ ಓಕೆ ಸೊ ಶಾಲ್ ವಿ ಮೂವ್ ಆನ್ ಎಸ್ ಮ್ಯಾಮ್ ಓಕೆ ಸೊ ನೆಕ್ಸ್ಟ್ ಸರಿ ಇದು ನೆಕ್ಸ್ಟ್ ಕಾನ್ಸೆಪ್ಟ್ ಆಯ್ತಾ ಹಾಗಾದ್ರೆ ಎಕ್ಸಾಂಪಲ್ಸ್ ಗೆ ಬರೋಣ ಸೊ ಯುವರ್ ಫಸ್ಟ್ ವಾಟ್ ಫಸ್ಟ್ ಎಕ್ಸರ್ಸೈಸ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್ ಕ್ಯಾನ್ ಯು ಸಿ ಕ್ಯಾನ್ ಯು ಆಲ್ ಸಿ ದ ಕ್ವೆಶ್ಚನ್ಸ್ ಎಸ್ ಮ್ಯಾಮ್ ಕ್ವೆಶ್ಚನ್ 13.1 ಸೊ ದಿಸ್ ಇಸ್ ದ ಎಕ್ಸರ್ಸೈಸ್ 13.1 ಬೇಸ್ಡ್ ಆನ್ ಕಂಡೀಷನಲ್ ಪ್ರೊಬಾಬಿಲಿಟಿ ಏನ್ ಹೇಳ್ತಾರೆ ಗಿವನ್ ದಟ್ ಇ ಅಂಡ್ ಎಫ್ ಆರ್ ಟೂ ಇವೆಂಟ್ಸ್ ಸಚ್ ದಟ್ ಪ್ರೊಬಾಬಿಲಿಟಿ ಆಫ್ ಇ ಇಸ್ ಗಿವನ್ ಎಫ್ ಇಸ್ ಗಿವನ್ ಅಂಡ್ ದರ್ ಪ್ರೊಬಾಬಿಲಿಟಿ ಇಂಟರ್ಸೆಕ್ಷನ್ ಇಸ್ ಆಲ್ಸೋ ಗಿವನ್ ದೆನ್ ಫಸ್ಟ್ ಕ್ವೆಶನ್ ವಾಟ್ ಇಸ್ ಫಸ್ಟ್ ಕ್ವೆಶನ್ ಫೈಂಡ್ ಪ್ರೊಬಾಬಿಲಿಟಿ ಆಫ್ ಇ ಗಿವನ್ ಎಫ್ ಟೆಲ್ ಮಿ ಹೌ ವಿಲ್ ಯು ರೈಟ್ ದ ಫಾರ್ಮುಲಾ ಫಾರ್ ದಿಸ್ P of E ಪ್ರೊಬಾಬಿಲಿಟಿ intersection ಆಫ್ ಇ F ಇಂಟರ್ಸೆಕ್ಷನ್ divided by ಎಫ್
ಡಿವೈಡೆಡ್ ಬೈ ಓಕೆ, ಪ್ರೊಬಾಬಿಲಿಟಿ ಪವರ್ ಆಫ್ ಆಫ್ ಡೆತ್. ಕರೆಕ್ಟ್. ಈ ಇಂಟರ್ಸೆಕ್ಷನ್ ಎಫ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? ಪಾಯಿಂಟ್ ಟು. ಎಫ್ ಕೊಟ್ಟಿದ್ದಾರೆ, ಎಫ್ ಎಷ್ಟಿದೆ? ಪಾಯಿಂಟ್ ತ್ರೀ. ಅಂದ್ರೆ ಇದು ನಥಿಂಗ್ ಬಟ್ ಎಷ್ಟಾಯ್ತು? 2/3. ಎಸ್ ಆರ್ ನೋ? ದಟ್ಸ್ ಯುವರ್ ಆನ್ಸರ್. ಓಕೆ, ಯು ಕ್ಯಾನ್ ಕೀಪ್ ಇಟ್ ಆಸ್ ಇಟ್ ಇಸ್ ಆರ್ ಯು ಕ್ಯಾನ್ ಕನ್ವರ್ಟ್. ಫೈನ್. ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ, ಎಫ್ ಗಿವನ್ ಇ ಅಂತ ಹೇಳ್ತಾರೆ. ಎಫ್ ಗಿವನ್ ಇ ಹೇಗ್ ಬರೀತೀರಾ? ಮತ್ತೆ ಆಫ್ ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಪಿ ಪ್ರೊಬಾಬಿಲಿಟಿ ಆಫ್ ಆಫ್ ಬಿ, ಬಿ. ಓಕೆ, ಸೊ ಮತ್ತೆ ಜೀರೋ ಇಂಟರ್ಸೆಕ್ಷನ್ ಪಾಯಿಂಟ್ ಟೂ ಪಾಯಿಂಟ್ ಬೈ ತ್ರೀ ಟೂ ಪಾಯಿಂಟ್ ಬೈ ಸಿಕ್ಸ್ ಎಷ್ಟಿದೆ? ಪಾಯಿಂಟ್ ಸಿಕ್ಸ್ ಇದೆ. ಸೊ ಎಷ್ಟಾಯ್ತಿದು? ಟೂ ಟೂ ಬೈ ಬೈ ಸಿಕ್ಸ್ ಟೂ ಆಯ್ತು. ನಥಿಂಗ್ ನಥಿಂಗ್ ಬಟ್ ಬಟ್ ಒನ್ ಬೈ ನೆಗೆಟಿವ್ ತ್ರೀ 1/3. ಒನ್ ಬೈ ದಟ್ಸ್ ತ್ರೀ ಯುವರ್ ಫೈನಲ್ ಆನ್ಸರ್. ಇಸ್ ದಿಸ್ ಕ್ಲಿಯರ್? ಎಸ್ ನೆಕ್ಸ್ಟ್, ಮ್ಯಾಮ್ ನೆಕ್ಸ್ಟ್ ನೆಕ್ಸ್ಟ್ ಏನ್ ಹೇಳ್ತಾರೆ? ಏನ್ ಕೊಟ್ಟಿದ್ದಾರೆ? ಕಂಪ್ಯೂಟ್ ಎ ಗಿವನ್ ಬಿ. ಓಕೆ, ಸೊ ಎ ಗಿವನ್ ಬಿ ಹೇಗ್ ಬರೀತೀರಾ? ಈ ಗಿವನ್ ಬೈ ಎ ಪ್ರೊಬಾಬಿಲಿಟಿ ಆಫ್ ಇಂಟರ್ಸೆಕ್ಷನ್ ಎ ಎ ಇಂಟರ್ಸೆಕ್ಷನ್ ಇಂಟರ್ಸೆಕ್ಷನ್ ಬಿ ಬಿ ಡಿವೈಡೆಡ್ ಡಿವೈಡೆಡ್ ಬೈ ಬೈ ಪಿ ಪ್ರೊಬಾಬಿಲಿಟಿ ಆಫ್ ಆಫ್ ಬಿ ಬಿ. ಸೊ ಎ ಇಂಟರ್ಸೆಕ್ಷನ್ ಬಿ ಎಷ್ಟಿದೆ? ಪಾಯಿಂಟ್ ಜೀರೋ ತ್ರೀ ಪಾಯಿಂಟ್ ತ್ರೀ ಟೂ ಟೂ ಇದೆ. ಆಮೇಲೆ ಬೈ ಇದೆಷ್ಟಿದೆ? ಪಾಯಿಂಟ್ ಪಾಯಿಂಟ್ ಫೈವ್ ಒನ್ ಇದೆ. ಫೈವ್ ಸೊ ಇದು 32/100 ಆಯ್ತು. ಇಂಟು 10/5 ಆಯ್ತು. ಕರೆಕ್ಟ್ ಅಲ್ವಾ? ಸ್ಮಾರ್ಟ್ ಪಾಯಿಂಟ್ ಫೈವ್ ಅಂದ್ರೆ ಎಷ್ಟಾಯ್ತು? 5/10. ರೆಸಿಪ್ರೋಕಲ್ ತಗೊಂಡ್ರೆ 10/5 ಆಯ್ತಾ? ಎಸ್ ಮ್ಯಾಮ್. ಓಕೆ, ಸೊ ಇದು ಆಯ್ತು. ಮ್ಯಾಮ್ ನಾವು ಡೈರೆಕ್ಟ್ ಕ್ಯಾಲ್ಕ್ಸಿಂಗ್ ಮಾಡಿದ್ರೆ ಆಗುತ್ತಾ? ಡೈರೆಕ್ಟ್ ಯು ಕ್ಯಾನ್ ಡೂ ಎನಿ ಹೌ. ಓಕೆ, ಸೊ ಇದು 32/50 ಆಯ್ತು. ಇಫ್ ಐ ಕ್ಯಾನ್ಸಲ್ ವಿತ್ 2, 16/25 ಆಯ್ತು. ದಟ್ಸ್ ಯುವರ್ ಫೈನಲ್ ಆನ್ಸರ್. ಇಸ್ ದಟ್ ಕರೆಕ್ಟ್? ಎಸ್ ಮ್ಯಾಮ್. ಬೇಕಂದ್ರೆ ನೀವು ಡೆಸಿಮಲ್ ನಲ್ಲಿ ಮಾಡ್ಕೋಬಹುದು. ಓಕೆ, ಎನಿ ಡೌಟ್ಸ್ ಸ್ಟಿಲ್ ಹಿಯರ್ ಟು ಎನಿ ಒನ್? ನೋ ಮ್ಯಾಮ್. ನೆಕ್ಸ್ಟ್, ಇದೆಲ್ಲ 1 ಮಾರ್ಕ್ ಕ್ವೆಶನ್ಸ್. ಓಕೆ, ಸೊ ಎಲ್ಲಿವರೆಗೂ 1 ಮಾರ್ಕ್ ಅಂದ್ರೆ ಆಲ್ಮೋಸ್ಟ್ 8th 9th ಕ್ವಶನ್ ವರೆಗೂ ಇದೆಲ್ಲ 1 ಮಾರ್ಕ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ 3 ಏನ್ ಹೇಳ್ತಾರೆ? ಪ್ರೊಬಾಬಿಲಿಟಿ ಆಫ್ ಎ ಇಸ್ ದೇರ್, ಬಿ ಇಸ್ ದೇರ್. ಬಿ ಗಿವನ್ ಎ ಇಂಟರ್ಸೆಕ್ಷನ್ ಕೊಟ್ಟಿದ್ದಾರೆ. ಓಕೆ, ಬಿ ಗಿವನ್ ಎ ಕೊಟ್ಟು ಎ ಇಂಟರ್ಸೆಕ್ಷನ್ ಬಿ ಫೈನ್ ಮಾಡಿ ಅಂತ ಹೇಳ್ತಾರೆ. ಸೊ ನಾವು ಇದನ್ನ ಬಿ ಗಿವನ್ ಎ ನ ಯೂಸ್ ಮಾಡ್ಕೊಳ್ಳೋಣ. ಬಿ ಗಿವನ್ ಎ ನ ಹೇಗ್ ಬರೀತೀರಾ? ಬಿ ಪ್ರೊಬಾಬಿಲಿಟಿ ಆಫ್ ಆಫ್ ಬಿ ಇಂಟರ್ಸೆಕ್ಷನ್ ಬಿ ಎ ಇಂಟರ್ಸೆಕ್ಷನ್ ಎ, ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಎ ಇಸ್ ನಥಿಂಗ್ ಬಟ್ ಎ ಇಂಟರ್ಸೆಕ್ಷನ್ ಬಿ. ಕರೆಕ್ಟ್ ಅಲ್ವಾ? ಡಿವೈಡೆಡ್ ಬೈ ಎ ಪ್ರೊಬಾಬಿಲಿಟಿ ಆಫ್ ಎ. ಇದರಿಂದ ನನಗೆ ಯಾವ್ದು ಬೇಕು? ಇಂಟರ್ಸೆಕ್ಷನ್ ಬೇಕು. ಇಂಟರ್ಸೆಕ್ಷನ್ ಕರೆಕ್ಟ್. ಸೊ ಇಂಟರ್ಸೆಕ್ಷನ್ ಇಲ್ಲೇ ಇಟ್ಟು ನಾನು ಈ ವ್ಯಾಲ್ಯೂನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದಾ? ಎಸ್ ಮ್ಯಾಮ್ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು? ದಿಸ್ ಮಚ್. ಜೀರೋ ಇಲ್ಲ, ಬಿ ಪಾಯಿಂಟ್ ಗಿವನ್ ಎ ಒಂಬತ್ತು ಕೊಟ್ಟಿದ್ದಾರೆ ವ್ಯಾಲ್ಯೂ ಎಷ್ಟದು? ಸಿಗುತ್ತೆ ಪಾಯಿಂಟ್ ಫೋರ್ ಇಂಟು ಎ ಕೊಟ್ಟಿದ್ದಾರೆ. ಎ ಎಷ್ಟಿದೆ? ಪಾಯಿಂಟ್ ಏಟ್ ಪಾಯಿಂಟ್ ಏಟ್. ಸೊ ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ? 0.32. ಟೂ ಎಸ್ ಆರ್ ನೋ? ಎಸ್ ಎಸ್. ಮ್ಯಾಮ್ ಮ್ಯಾಮ್ ಓಕೆ, ಎ ಇಂಟರ್ಸೆಕ್ಷನ್ ಬಿ ಆಯ್ತು. ಈಗ ಸೆಕೆಂಡ್ ಕ್ವಶನ್ ಏನ್ ಕೇಳಿದ್ದಾರೆ? ಎ ಎ ಬಿ ಗಿವನ್ ಬಿ. ಓಕೆ, ಎ ಸೊ ಎ ಗಿವನ್ ಬಿ ಹೇಗ್ ಬರೀತೀರಾ? ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಎ ಪ್ರೊಬಾಬಿಲಿಟಿ ಆಫ್ ಟೂ ಬಿ. ಓಕೆ, ಎ ಇಂಟರ್ಸೆಕ್ಷನ್ ಎಷ್ಟು ಸಿಕ್ತು ನಮ್ಗೆ? ಪಾಯಿಂಟ್ ಜೀರೋ ತ್ರೀ ಪಾಯಿಂಟ್ ತ್ರೀ ಟೂ ಸಿಕ್ತು. ಬಿ ಎಷ್ಟು ಕೊಟ್ಟಿದ್ದಾರೆ? 0.5. ಫೈವ್ ಫೈವ್ ಈಗ ತಾನೆ ಮಾಡಿದ್ವಲ್ಲ ಅದು. ಎಸ್ ದಿಸ್ ಮ್ಯಾಮ್ ವಾಸ್ 16/25 ಟ್ವೆಂಟಿ ಅಥವಾ ಫೈವ್ ಇದು ಜೀರೋ ಪಾಯಿಂಟ್ ಸಿಕ್ಸ್ 0.64 ಫೋರ್ ಆಗುತ್ತೆ. ಎಸ್, ಎಸ್ ಸೊ ಎ ಮ್ಯಾಮ್ ಗಿವನ್ ಬಿ ಇಸ್ 0.64. ಎನಿ ಡೌಟ್ಸ್? ನೋ ನೋ. ಮ್ಯಾಮ್ ನೆಕ್ಸ್ಟ್ ಥರ್ಡ್ ಸಬ್ ಕ್ವೆಶನ್ ಏನ್ ಕೇಳಿದ್ದಾರೆ? ಥರ್ಡ್ ಸಬ್ ಕ್ವೆಶನ್, ಎ ಪ್ರೊಬಾಬಿಲಿಟಿ ಆಫ್ ಯೂನಿಯನ್ ಎ ಬಿ ಯೂನಿಯನ್ ಬಿ. ಇಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀರಾ? ಪ್ರೊಬಾಬಿಲಿಟಿ ಆಫ್ ಎ ಪ್ಲಸ್ ಪ್ಲಸ್ ಪಿ ಪ್ರೊಬಾಬಿಲಿಟಿ ಆಫ್ ಆಫ್ ಬಿ ಬಿ ಮೈನಸ್ ಮೈನಸ್ ಪ್ರೊಬಾಬಿಲಿಟಿ ಪಿ ಆಫ್ ಆಫ್ ಎ ಇಂಟರ್ಸೆಕ್ಷನ್ ಇಂಟರ್ಸೆಕ್ಷನ್ ಬಿ. ಬಿ. ಸೊ ದಿಸ್ ಇಸ್ 0.8 ಪ್ಲಸ್ 0.5 ಮೈನಸ್ 0.64. ಸೊ ಇದು 1.3 ಆಯ್ತು. 1.3 ಮೈನಸ್ ಸಿಕ್ಸ್ ಮೈನಸ್ 0.98 ಜೀರೋ ಆಯ್ತಲ್ಲ. ಪಾಯಿಂಟ್ ಸಿಕ್ಸ್ 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 ಆಯ್ತಾ? ಮ್ಯಾಮ್ ಎಸ್ ಮ್ಯಾಮ್. ಪಾಯಿಂಟ್ 3 2 ಬರಿಬೇಕು ವ್ಯಾಲ್ಯೂ. ಸಾರಿ, ಪಾಯಿಂಟ್ 3 2 ಅಲ್ವಾ ಮ್ಯಾಮ್ ಎ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ? ಕರೆಕ್ಟ್ ಕರೆಕ್ಟ್. 3.2. ಸೊ ದಿಸ್ ಇಸ್ 1.3 ಆಯ್ತು. 1.3 ಮೈನಸ್ 0.32, 0.98 ಇವಾಗ ನೈನ್ ಏಟ್ ಮ್ಯಾಮ್. ಆಯ್ತಲ್ವಾ? ಕರೆಕ್ಟ್. ಎಸ್ ಎಸ್, ಸೊ ದ ಆನ್ಸರ್ ಇಸ್ 0.98. ಎನಿ ಡೌಟ್ಸ್? ನೋ ನೋ. ಮ್ಯಾಮ್. ನೆಕ್ಸ್ಟ್, ಎವಾಲ್ಯೂ ಇವ್ಯಾಲ್ಯುಯೇಟ್ ಎ ಯೂನಿಯನ್ ಬಿ. ಇಫ್ 2 ಟೈಮ್ಸ್ ಪ್ರೊಬಾಬಿಲಿಟಿ ಆಫ್ ಎ ಇಸ್ ಈಕ್ವಲ್ಸ್ ಟು 2 ಟೈಮ್ಸ್ ಪ್ರೊಬಾಬಿಲಿಟಿ ಆಫ್ ಬಿ, ದಟ್ ಇಸ್ 5/13. ಫೈವ್ ಓಕೆ, ಅಂಡ್ ಪ್ರೊಬಾಬಿಲಿಟಿ ಆಫ್ ಎ ಗಿವನ್ ಬಿ ಇಸ್ 2/5, ನಾಟ್ 25. ಓಕೆ, ಸೊ ದಿಸ್ ಮ್ಯಾಮ್ ಮಚ್ ಅದು ಇಸ್ ಫೈವ್ 1 3 ಇದೆ 513. 5/13 ಇದೆ. ಓಕೆ, ಆಮೇಲೆ ಇದು 2/5 ಇದೆ. ಕರೆಕ್ಟಾ? ಓಕೆ ಮ್ಯಾಮ್. ಎಸ್. ಓಕೆ, ಇದರಿಂದ ನಮ್ಗೆ ಏನ್ ಫೈಂಡ್ ಮಾಡಿ ಅಂತ ಹೇಳ್ತಾರೆ? ಪ್ರೊಬಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ನಾನು ಇದು ಫೈಂಡ್ ಮಾಡ್ಬೇಕಂದ್ರೆ ನನ್ಗೆ ಏನೇನ್ ಬೇಕು? ಪ್ರೊಬಾಬಿಲಿಟಿ ಆಫ್ ಎ ಬೇಕು.
ಪ್ರಾಬಿಲಿಟಿ ಆಫ್ ಪಿ ಬೇಕು, ಬಿ ಆಮೇಲೆ ಏನ್ ಬೇಕು, ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಬೇಕು. ಓಕೆ, ಸೊ ಎ ಕೊಟ್ಟಿದ್ದಾರೆ, ಇಫ್ ಬಿ ಟೂ ಟೈಮ್ಸ್ ಕೊಟ್ಟಿದ್ದಾರೆ. ಪ್ರೊಬಾಬಿಲಿಟಿ ಆಫ್ ಎ ಇಸ್ 5/13, ದೆನ್ ವಾಟ್ ವಿಲ್ ಬಿ ಪ್ರೊಬಾಬಿಲಿಟಿ ಆಫ್ ಎ? 5/26, ಕರೆಕ್ಟ್ ಆರ್ ನೋ? ಎಸ್ ಎಸ್. ಮ್ಯಾಮ್. ಓಕೆ, ಆಮೇಲೆ ಪ್ರೊಬಾಬಿಲಿಟಿ ಆಫ್ ಬಿ ಕೂಡ ಇದೆ, ಎಷ್ಟಿದೆ? 5/13. ಸೊ ನನಗೆ ಇವಾಗ ಏನ್ ಬೇಕು, ಎ ಇಂಟರ್ಸೆಕ್ಷನ್ ಬಿ ಬೇಕು. ಇಂಟರ್ಸೆಕ್ಷನ್ ಯಾವ್ದು ಯೂಸ್ ಮಾಡ್ಕೊಂಡು ಫೈನ್ ಮಾಡ್ತೀರಾ? ಎ ಗಿವನ್ ಬಿ ಯೂಸ್ ಮಾಡ್ಕೊಳ್ಳಿ. ಎ ಗಿವನ್ ಬಿ ಹೇಗ್ ಬರಿಬಹುದು ನೀವು? ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಬೈ ಬಿ ಆಫ್ ಪ್ರೊಬಾಬಿಲಿಟಿ ಆಫ್ ಬಿ, ಅಂಡ್ ಬಿ ದಟ್ ಇಸ್ ಹೌ ಮಚ್ ಈಕ್ವಲ್ಸ್ ಟು 2/5, ಕರೆಕ್ಟ್? ಬಿಕಾಸ್ ಎ ಗಿವನ್ ಬಿ ಇಸ್ 2/5. ಸೊ ಇಂಟರ್ಸೆಕ್ಷನ್ ಆಫ್ ಬಿ ಎಷ್ಟಾಯ್ತು? 2/5 ಇಂಟು ಪ್ರೊಬಾಬಿಲಿಟಿ ಆಫ್ ಬಿ. ಓಕೆ, ಅಂಡ್ ಪ್ರೊಬಾಬಿಲಿಟಿ ಆಫ್ ಬಿ ದ ಹ್ಯಾವ್ ಗಿವನ್, ಹೌ ಮಚ್ ಇಸ್ ಪ್ರೊಬಾಬಿಲಿಟಿ ಆಫ್ ಬಿ? 5/13. ಸೊ 5/5 ಕ್ಯಾನ್ಸಲ್ ಆಯ್ತು, ಎಷ್ಟಾಯ್ತು ಆನ್ಸರ್? 2/13. 2/13. ಓಕೆ, ಸೊ ಈ ಎಲ್ಲ ಸಿಕ್ತು. ಈಗ ಫೈನ್ ಮಾಡೋಣ ಪ್ರೊಬಾಬಿಲಿಟಿ ಆಫ್ ಎ ಯೂನಿಯನ್ ಬಿ. ಓಕೆ, ಪ್ರೊಬಾಬಿಲಿಟಿ ಆಫ್ ಎ, ಎ ಎಷ್ಟಾಯ್ತು? 5/26 ಪ್ಲಸ್ ಬಿ ಎಷ್ಟಾಯ್ತು? ಫೈವ್ ಫೈವ್ ಬೈ ಬೈ ತರ್ಟಿ ಬೈ ತರ್ಟಿ ಮೈನಸ್ ಮೈನಸ್ ಟೂ ಟೂ ಬೈ ಬೈ ತರ್ಟೀನ್, ಕರೆಕ್ಟ್? ಸೊ ಇದು 5/26 ಪ್ಲಸ್ 3/13 ಆಯ್ತು, ತರ್ಟಿನ್ ಕರೆಕ್ಟ್? ಈಗ ಎಲ್ಸಿಎಂ 26 ಆಯ್ತಾ, ಸೊ ಎಸ್ ದಿಸ್ ಇಸ್ ಮ್ಯಾಮ್ 2. ಸೊ 5 + 6 ಎಷ್ಟಾಯ್ತು? 11/20, ಲೆವೆನ್ ಅಂಡ್ ದಾಟ್ಸ್ ಯೋರ್ ರಿಕ್ವೈರ್ಡ್ ಆನ್ಸರ್. ಇಸ್ ದಿಸ್ ಕ್ಲಿಯರ್? ಎಸ್ ಮ್ಯಾಮ್ ಎಸ್. ಎನಿ ಡೌಟ್ಸ್ ಟು ಎನಿ ಒನ್? ನೋ ನೋ, ಮ್ಯಾಮ್ ಇಸ್ ದೇರ್ ಆಲ್ 1 mark questions? ಆ ಓಕೆ, ಎಸ್. ನೆಕ್ಸ್ಟ್ ಯಾವುದು? 3, 4 ಆಯ್ತಾ? ಮ್ಯಾಮ್ ಹಾ ಹೇಳಿ. ಮ್ಯಾಮ್ ಪ್ರೀವಿಯಸ್ ಸಮ್ ಅಲ್ಲಿ ನೀವು 11/26 ಅಂತ ಮಾಡಿದೀರ ಅಲ್ವಾ ಮ್ಯಾಮ್, ಅದನ್ನ ಡೆಸಿಮಲ್ ಆಗಿ ಕನ್ವರ್ಟ್ ಮಾಡಿ ಇಡ್ಬೋದಾ ಅಥವಾ ಬರೀ? ಇಡ್ಬೋದು ಇಡ್ಬೋದು ಇಡ್ಬೋದು. ಈಗ ನೋಡಿ, ನಿಮ್ ಕ್ವಶನ್ಸ್ ಅಲ್ಲಿ ಏನ್ ಕೇಳಿದ್ರು? ಎಲ್ಲಿ ಹೋಯ್ತದ ಕ್ವಶನ್? ಕ್ವಶನ್ ಅಲ್ಲಿ ಫ್ರಾಕ್ಷನ್ ಇತ್ತಲ್ವಾ, ಸೊ ಫ್ರಾಕ್ಷನ್ ಹೇಳಿ. ಕ್ವಶನ್ ಅಲ್ಲಿ ಡೆಸಿಮಲ್ ಇದ್ರೆ ಆನ್ಸರ್ ಡೆಸಿಮಲ್ ಅಲ್ಲಿ ಬರೀರಿ. ಹಿಯರ್ ದೇ ಹ್ಯಾಡ್ ಗಿವನ್ ಇನ್ ಟರ್ಮ್ಸ್ ಆಫ್ 5/13, 2/5, ರೈಟ್? ಸೊ ಲೆಟ್ ದ ಆನ್ಸರ್ ಬಿ 11/26 ಓನ್ಲಿ. ಮ್ಯಾಮ್ ಹಾ ಹೇಳಿ. ನೀವು 3x26 ಮಾಡಿದ್ರೆ 2x3 ಮಾಡಿದ್ರೆ ಮ್ಯಾಮ್? ಸಿ, ಹಿಯರ್ ದ ಎಲ್ಸಿಎಂ ಇಸ್ 26, ರೈಟ್? ಸೊ ದಿಸ್ ಇಸ್ ಇಂಟು 1, 13 ಇಂಟು 2 ಇಸ್ 26, ರೈಟ್? ಸೊ 13 ಇಂಟು 2 ಆಯ್ತು, 5 × 1 5 ಆಯ್ತು, 3 × 2 6 ಆಯ್ತು, 6 + 5 11 ಆಯ್ತು, ಓಕೆ ಮ್ಯಾಮ್. ಕರೆಕ್ಟ್? ಓಕೆ, ಎಸ್. ಸೊ ಹಿಯರ್ ದೇ ಹ್ಯಾವ್ ಗಿವನ್ ಇನ್ ಟರ್ಮ್ಸ್ ಆಫ್ ಫ್ರಾಕ್ಷನ್ಸ್ ಓನ್ಲಿ, ಕೀಪ್ ಯುವರ್ ಆನ್ಸರ್ ಇನ್ ಫ್ರಾಕ್ಷನ್ಸ್. ಓಕೆ, ಅವ್ರು ಯಾವ ತರ ಬರ್ದಿರ್ತಾರೆ ಆ ತರ, ಆ ಎಕ್ಸ್ಪ್ರೆಷನ್ ನಲ್ಲಿ ನಿಮ್ ಆನ್ಸರ್ ಬರ್ಕೊಳ್ಳಿ. ಇಸ್ ದಟ್ ಕ್ಲಿಯರ್? ಎಸ್ ಮ್ಯಾಮ್. ಓಕೆ, ಇಲ್ಲಿ ನೆಕ್ಸ್ಟ್ ಕ್ವಶನ್, ರೀಡ್ ದ ಕ್ವಶನ್ ಅಗೇನ್, ದೀಸ್ ಆರ್ ಆಲ್ 1 mark ಕ್ವಶನ್ಸ್ ಓನ್ಲಿ. ಎಸ್, ಏನ್ ಕೊಟ್ಟಿದ್ದಾರೆ? ಪ್ರೊಬಾಬಿಲಿಟಿ ಆಫ್ ಎ ಇಸ್ ಗಿವನ್, ಬಿ ಇಸ್ ಗಿವನ್, ಯೂನಿಯನ್ ಇಸ್ ಗಿವನ್. ಓಕೆ, ಸೊ ಅದನ್ನ ಯೂಸ್ ಮಾಡ್ಕೊಂಡು ಫಸ್ಟ್ ಏನ್ ಫೈನ್ ಮಾಡ್ಬೇಕು? ಇಂಟರ್ಸೆಕ್ಷನ್. ಸೊ ಯೂನಿಯನ್ ಕೊಟ್ಟಾಗ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ? ಪಿ ಆಫ್ ಇ ಪ್ರೊಬಾಬಿಲಿಟಿ ಆಫ್ ಎ ಪ್ಲಸ್ ಮ್ಯಾಥ್ಸ್ ಪ್ರೊಬಾಬಿಲಿಟಿ ಆಫ್ ಪಿ ಬಿ ಆಫ್ ಬಿ ಮೈನಸ್ ಮೈನಸ್ ಪ್ರೊಬಾಬಿಲಿಟಿ ಆಫ್ ಯೋ ಎ ಇಂಟರ್ಸೆಕ್ಷನ್ ಬಿ, ಕರೆಕ್ಟ್ ಅಲ್ವಾ? ನಿಮ್ಗೆ ಮ್ಯಾಮ್ ಬೇಕಾಗಿರೋದೇನು? ಪಿ ಎ ಎ ಇಂಟರ್ಸೆಕ್ಷನ್ ಬಿ, ಇಂಟರ್ಸೆಕ್ಷನ್ ಅದನ್ನ ಆ ಕಡೆ ಹಾಕೊಳ್ಳಿ. ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಇದು ಹಂಗೆ ಉಳಿತು. ಆ ಯೂನಿಯನ್ ಟರ್ಮ್ ಅನ್ನ ಈ ಕಡೆ ತಗೊಂಡ್ ಬನ್ನಿ. ಪ್ಲಸ್ ಸ್ಟ್ರಾಂಗ್ ಮೈನಸ್ ಮೈನಸ್, ಎಸ್ ಆರ್ ನೋ? ಎಸ್ ಮ್ಯಾಮ್ ಸೊ ನಾವ್ ಸಬ್ಸ್ಟಿಟ್ಯೂಟ್ ಎವ್ರಿಥಿಂಗ್ ಎಲ್ಸ್ ದೇ ಹ್ಯಾವ್ ಗಿವನ್. ಎ ಏನಿದೆ? ಸಿಕ್ಸ್ ಸಿಕ್ಸ್ ಬೈ ಬೈ ಲೆವೆನ್ ಲೆವೆನ್ ಇದೆ, ಇದೆಷ್ಟಿದೆ? ಫೈವ್ ಬೈ ಲೆವೆನ್ ಫೈವ್ ಫೈವ್ ಬೈ ಬೈ ಟೂ ಲೆವೆನ್ ಇದೆ, ಇದು ಮೈನಸ್ ಎಷ್ಟಿದೆ? ಸೆವೆನ್ ಬೈ ಲೆವೆನ್ ಲೆವೆನ್ ಇದೆ. ಸೊ ಇದು 11 ಆಯ್ತು. 11 ಎಸ್ ಮೈನಸ್ ಮ್ಯಾಮ್ 7 ಎಷ್ಟಾಯ್ತು? ಫೋರ್ ಬೈ ಕರೆಕ್ಟಾ? ಎಸ್ ಮ್ಯಾಮ್ ಮೊಬೈಲ್ ಎತ್ತಿನ ಆಯ್ತಲ್ವಾ? ಓಕೆ, ಸೊ ಇಂಟರ್ಸೆಕ್ಷನ್ ಸಿಕ್ತು. ಸೊ ಯುವರ್ ಫಸ್ಟ್ ಆನ್ಸರ್ ಇಸ್ ಡನ್. ಓಕೆ, ಎನಿ ಡೌಟ್ಸ್ ಕ್ಲಿಯರ್ ಟು ಎನಿ ಒನ್? ನೋ ಮ್ಯಾಮ್ ಓಕೆ, ನೆಕ್ಸ್ಟ್ ಥರ್ಡ್ ಸೆಕೆಂಡ್ ಸಬ್ ಕ್ವೆಶನ್. ವಾಟ್ ಇಸ್ ಸೆಕೆಂಡ್ ಸಬ್ ಕ್ವೆಶನ್? ಎ ಯೋ ಗಿವನ್ ಬಿ, ಬಿ ಏನಿದೆ ಎ ಗಿವನ್ ಬಿ, ಹೇಗ್ ಬರೀತೀರಾ? ಎ ಎ ಇಂಟರ್ಸೆಕ್ಷನ್ ಇಂಟರ್ಸೆಕ್ಷನ್ ಬಿ ಬಿ ಡಿವೈಡೆಡ್ ಬೈ ಪ್ರೊಬಾಬಿಲಿಟಿ ಪ್ರೊಬಾಬಿಲಿಟಿ ಆಫ್ ಆಫ್ ಬಿ ಬಿ, ಕರೆಕ್ಟ್? ಸೊ ಇದು ಸಿಕ್ತು, ಎಷ್ಟು ಸಿಕ್ತು? 4/11 ಡಿವೈಡ್ ಬೈ ಫೈವ್ ಬಿ ಎಷ್ಟಿದೆ? ಬೈ ಫೈವ್ ಬೈ ಲೆವೆನ್ 11. ಸೊ 11 11 ಕ್ಯಾನ್ಸಲ್ ಆಯ್ತು. ವಾಟ್ ಇಸ್ ದ ಫೋರ್ ಬೈ ಆನ್ಸರ್? ಫೈವ್ ಫೋರ್ ಟೂ ಬೈ ಬೈ ಫೈವ್ ಫೈವ್ ಡನ್. ನೆಕ್ಸ್ಟ್ ಬಿ ಗಿವನ್ ಎ, ಹೇಗ್ ಬರೀತೀರಾ? ಎ ಎ ಇಂಟರ್ಸೆಕ್ಷನ್ ಬಿ, ಅಂಡ್ ವಾಟ್ ಶುಡ್ ಬಿ ದ ಎಸ್ ಡಿನಾಮಿನೇಟರ್? ಪ್ರೊಬಾಬಿಲಿಟಿ ಆಫ್ ಎ. ಓಕೆ, ಸೊ ಅಗೇನ್, ವಾಟ್ ಇಸ್ ದ ಇಂಟರ್ಸೆಕ್ಷನ್ ವ್ಯಾಲ್ಯೂ ಗಾಟ್? 4/11 4 ಬೈ ಡಿವೈಡ್ ಬೈ ಪ್ರೊಬಾಬಿಲಿಟಿ ಆಫ್ 6 ಬಿ4 ಎಷ್ಟಿದೆ? ಬೈ 6 6/11 ಇದೆ. ಬೈ 11 2/3 6/6 ಆಯ್ತು, ವಿಚ್ ಇಸ್ ನಥಿಂಗ್ ಬಟ್ 2/3, 2 ಅಂಡ್ ಬೈ ದಟ್ ಇಸ್ ತ್ರೀ ದ ಫೈನಲ್ ಆನ್ಸರ್. ಎನಿ ಡೌಟ್ಸ್? ನೋ ಮ್ಯಾಮ್ ನೋ ಮ್ಯಾಮ್ ವಿಲ್ ಮೂವ್ ಆನ್. ಎಸ್ ಮ್ಯಾಮ್ ಓಕೆ, ನೆಕ್ಸ್ಟ್ ಏನ್ ಹೇಳ್ತಾರೆ? ಡಿಟರ್ಮೈನ್ ಪಿ ಗಿವನ್ ಎಫ್, ಪ್ರೊಬಾಬಿಲಿಟಿ ಆಫ್ ಪಿ ಗಿವನ್ ಎಫ್ ಫ್ರಮ್ ವಿಚ್ ಕ್ವಶನ್ ಟು ವಿಚ್ ಕ್ವಶನ್? 6 6 ಟು ಟು 9, 9 ಅಂದ್ರೆ 6 ಟು 9 ಎಲ್ಲೆಲ್ಲಿ ಬರುತ್ತೆ? ಎಲ್ಲ ಕಡೆ, ಪ್ರತಿ ಕೇಸ್ ನಲ್ಲಿ
ಈ ಗಿವನ್ ಎಫ್ ಅನ್ನ ನಾವು ಫೈನ್ ಮಾಡ್ಬೇಕು. ಓಕೆ, ಸೊ ಕ್ವೆಶನ್ ಸಿಕ್ಸ್ ಫಸ್ಟ್ ಏನ್ ಹೇಳ್ತಾರೆ, ವಾಟ್ ಈಸ್ ದ ರ್ಯಾಂಡಮ್ ಎಕ್ಸ್ಪಿರಿಮೆಂಟ್, ಅ ಕಾಯಿನ್ ಇಸ್ ಟಾಸ್ಡ್ ಹೌ ಮೆನಿ ಟೈಮ್ಸ್? 3 ಟೈಮ್ಸ್. ಸೊ ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಬರ್ಕೊಳ್ಳಿ. ಓಕೆ, ಸೊ 3 ಟೈಮ್ಸ್ ಇದ್ದಾಗ ಏನೇನಾಗುತ್ತೆ, ಸ್ಯಾಂಪಲ್ ಸ್ಪೇಸ್ HH, HHT, HTH, HH, ನೆಕ್ಸ್ಟ್ ಇಲ್ಲಿ ಸ್ಟಾಪ್ ಮಾಡಿದೆ ನಾನು. ಓಕೆ, ಯು ಕ್ಯಾನ್ ರೈಟ್ TTT, ದೆನ್ TTH, ದೆನ್ THT, ಆರ್ ಯು ಕ್ಯಾನ್ ರೈಟ್ HTT. ಕರೆಕ್ಟ್ ಅಲ್ವಾ? ಸೊ ಸ್ಯಾಂಪಲ್ ಸ್ಪೇಸ್ ವಿಲ್ ರಿಮೈನ್ ಸೇಮ್ ಫಾರ್ ಆಲ್ ದ ಸಬ್ ಕ್ವೆಶನ್ಸ್. ಓಕೆ, ಸೊ ಫಸ್ಟ್, ಸಾರಿ, ಹಾ, 8 ಕೌಂಟ್ಸ್ ಬರುತ್ತೆ. ಕರೆಕ್ಟ್. ಸೊ ಫಸ್ಟ್ ಸಬ್ ಕ್ವೆಶನ್ ಏನಿದೆ, ಇವೆಂಟ್ ಇ. ಓಕೆ, ಇವೆಂಟ್ ಇ ಏನಿದೆ, ಹೆಡ್ ಆನ್ ಥರ್ಡ್ ಟಾಸ್. ಓಕೆ, ಸೊ ಎಲ್ಲೆಲ್ಲಿ ಥರ್ಡ್ ಟಾಸ್ ನಲ್ಲಿ ಹೆಡ್ ಬರುತ್ತೆ ಅದೆಲ್ಲ ನಿಮ್ದು ಫೇವರೇಬಲ್ ಔಟ್ಕಮ್ಸ್. ಓಕೆ, ಸೊ ಬರ್ಕೊಳ್ಳಿ ಯಾವ್ದ್ಯಾವ್ದು ಫೇವರೇಬಲ್. HHH ಆಗುತ್ತ? ಎಸ್. ಮ್ಯಾಮ್ ಓಕೆ, HTH ಆಗುತ್ತ? ಎಸ್. THH ಆಗುತ್ತ? ಎಸ್. ಆಮೇಲೆ ಏನಾಗುತ್ತೆ, TTH. ಕರೆಕ್ಟ್. ಈಗ ಫ್ರಮ್ ದಿಸ್ ಪ್ರೊಬಾಬಿಲಿಟಿ ಆಫ್ ಬಿ. ಓಕೆ, ಸೊ ಎಷ್ಟು ಫೇವರೇಬಲ್ ಆಯ್ತು, 4 ಆಯ್ತು, ಆಮೇಲೆ ಟೋಟಲ್, ಸೊ ದಿಸ್ ಇಸ್ 1/2. ಓಕೆ, ನೆಕ್ಸ್ಟ್ ಎಫ್ ಏನ್ ಕೊಟ್ಟಿದ್ದಾರೆ? ಓಕೆ, ಎಫ್ ಏನ್ ಕೊಟ್ಟಿದ್ದಾರೆ, ಹೆಡ್ ಆನ್ ಫಸ್ಟ್ ಟೂ ಟಾಸಸ್. ಫಸ್ಟ್ ಟೂ ಟಾಸ್ ನಲ್ಲಿ ಹೆಡ್ ಇರಬೇಕು. ಸೊ ಯಾವ್ದಾದ್ ಬಂತು, HHH ಬಂತು, HT ಬಂತು, ಆಮೇಲೆ ಮತ್ತೆ ಬೇರೆ ಯಾವ್ದಾದ್ರು ಬರುತ್ತಾ? ಇಲ್ಲ, ನೋ ಮ್ಯಾಮ್ ಯಾಕಂದ್ರೆ ಎರಡು ಕೂಡ ಫಸ್ಟ್ ಟೂ ಸ್ಟಾರ್ಟಿಂಗ್ ಟಾಸಸ್ ಶುಡ್ ಬಿ ಹೆಡ್. ಓಕೆ, ಆಯ್ತು. ಸೊ ಫ್ರಮ್ ದಿಸ್ ಪ್ರೊಬಾಬಿಲಿಟಿ ಆಫ್ ಎಫ್ ಎಷ್ಟ್ ಆಯ್ತು, 2/8 ಆಯ್ತು, ಅಂದ್ರೆ 2/1/4 ಆಯ್ತು. ಕರೆಕ್ಟಾ? ಇದರಿಂದ ನನ್ಗೆ ಏನ್ ಫೈಂಡ್ ಮಾಡ್ಬೇಕು, ಇ ಗಿವನ್ ಎಫ್ ಮಾಡ್ಬೇಕು. ವಾಟ್ ಇಸ್ ದ ಫಾರ್ಮುಲಾ ಆಫ್ ಇ ಗಿವನ್ ಎಫ್? ಇ ಇಸ್ ದ ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರೊಬಾಬಿಲಿಟಿ ಆಫ್ ಎಫ್. ಸೊ ನಂಗೆ ಇನ್ನು ಇಂಟರ್ಸೆಕ್ಷನ್ ಸಿಕ್ಕಿಲ್ಲ. ಸೊ ಕೊಟ್ಟಿರೋ ಇವೆಂಟ್ಸ್ ಇಂದ ಈ ಇಂಟರ್ಸೆಕ್ಷನ್ ಫೈಂಡ್ ಮಾಡೋಣ. ಸೊ ಮತ್ತೆ ಇ ಮತ್ತೆ ಎಫ್ ದಲ್ಲಿ ಯಾವ್ದ್ಯಾವ್ದು ಕಾಮನ್ ಎಲಿಮೆಂಟ್ಸ್ ಇದಾವೆ? HHH ಇದೆಯಾ? ಎಸ್ ಮ್ಯಾಮ್ ಗ್ರೇಟ್. HHT ಇದೆಯಾ? ಇಲ್ಲ ಎಸ್ ಮ್ಯಾಮ್ ಇಲ್ಲ ಅಲ್ವಾ, HHT ಕಾಮನ್ ಇಲ್ಲ ಅಲ್ವಾ? ಓನ್ಲಿ ಎಸ್ ಒನ್ ಮ್ಯಾಮ್, ಸೊ ಓನ್ಲಿ 1. ಸೊ ಇದರಿಂದ ಪ್ರೊಬಾಬಿಲಿಟಿ ಆಫ್ ಈ ಇಂಟರ್ಸೆಕ್ಷನ್ ಎಫ್ ಎಷ್ಟ್ ಆಯ್ತು, ಎಷ್ಟ್ ಆಯ್ತು, ಫೇವರಬಲ್ 1 ಆಯ್ತು, ಔಟ್ ಆಫ್ ಹೌ ಮೆನಿ, 8. ಕರೆಕ್ಟ್. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಈ ಗಿವನ್ ಎಫ್? ಈ 1 ಬಂದು ಎಷ್ಟ್ ಆಯ್ತು, 1/8. ಎಫ್ ಎಷ್ಟ್ ಆಯ್ತು, 1/4, ಅಂದ್ರೆ 1/8 × 4/1, ಅಂದ್ರೆ ಎಷ್ಟ್ ಆಯ್ತು ಆನ್ಸರ್, 1/2. ಅಂಡ್ ದಟ್ಸ್ ಯುವರ್ ಫೈನಲ್ ಆನ್ಸರ್. ಇಸ್ ದಟ್ ಕ್ಲಿಯರ್? ಮ್ಯಾಮ್ ಎಸ್ ಎಲ್ಲ ಮ್ಯಾಮ್. ಫ್ರಾಕ್ಷನ್ ಟೈಪೇ ಬರುತ್ತೆ ಹೊತ್ತಾಗಿ ಆನ್ಸರ್ ಅದು ಸಿಂಗಲ್ ಆಗಿ ಡೆಸಿಮಲ್ ಬರುತ್ತೆ ಪ್ರೊಬಾಬಿಲಿಟಿ ಇಟ್ ಸೆಲ್ಫ್ ಸೇಸ್ ನೋ. ವಾಟ್ ಇಸ್ ದ ರೇಂಜ್ ಆಫ್ ಪ್ರೊಬಾಬಿಲಿಟಿ? 0 to 1 0 to 1, ಅಂದ್ರೆ 0 to 1 ಮಧ್ಯದಲ್ಲೇ. 0 ಅಂದ್ರೆ ಏನು, ಇಂಪಾಸಿಬಲ್ ಇವೆಂಟ್. 1 ಅಂದ್ರೆ ಏನು, ಶ್ಯೂರ್ ಶೋರ್ ಇವೆಂಟ್. ಕರೆಕ್ಟ್. ಒಂದು ಡೆಫಿನೆಟ್ ಆಗುತ್ತೆ, ಒಂದು ಆಗದೇ ಇಲ್ಲ, ಅದ್ರ ಮಧ್ಯದಲ್ಲಿ ನಿಮಗೆ ಪ್ರೊಬಾಬಿಲಿಟಿ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ದೇ ಆರ್ ಆಲ್ ಫ್ರಾಕ್ಷನ್ಸ್ ಓನ್ಲಿ. ಯು ಹ್ಯಾವ್ ಸ್ಟಡಿಡ್ ದ ರೇಂಜ್ ಆಫ್ ಪ್ರೊಬಾಬಿಲಿಟಿ, ರೈಟ್? ಎಸ್ ಮ್ಯಾಮ್ ಓಕೆ, ವಾಟ್ ಇಸ್ ದ ರೇಂಜ್ ಆಫ್ ಪ್ರೊಬಾಬಿಲಿಟಿ ಫ್ರಮ್ ಆಲ್ವೇಸ್ 0 to 1? ಒಂದು ಶ್ಯೂರ್ ಆಗಿರುತ್ತೆ, ಇಲ್ಲ ಇಂಪಾಸಿಬಲ್ ಆಗಿರುತ್ತೆ. ಮಧ್ಯದಲ್ಲಿ ಬರೋದು ಯಾವಾಗ್ಲೂ ನಿಮ್ಗೆ ಡೆಸಿಮಲ್ ಅಲ್ಲೇ ಬರುತ್ತೆ. ಕರೆಕ್ಟ್. ಈ ಓಕೆ ಮ್ಯಾಮ್ ರಿಯಲ್ ನಂಬರ್ ಆರ್ ದೇ ಆಲ್ ಡೆಸಿಮಲ್ಸ್? ಕ್ಯಾನ್ ಐ ಗೆಟ್ ಆಲ್ ಡೆಸಿಮಲ್ಸ್ ಹಿಯರ್ ವೆನ್ ಯು ಟೇಕ್ ಫ್ರಾಕ್ಷನ್ಸ್? ಎಸ್ ಮ್ಯಾಮ್ ಒನ್ ನಂಬರ್ ಡಿವೈಡೆಡ್ ಬೈ ಒನ್ ಮೋರ್ ನಂಬರ್, ಯು ವಿಲ್ ಗೆಟ್ ಡೆಸಿಮಲ್ಸ್ ಓನ್ಲಿನೋ? ಎಸ್ ಮ್ಯಾಮ್ ಎಸ್. ಓಕೆ, ನೆಕ್ಸ್ಟ್ ಏನ್ ಬೇಕು ನಮ್ಗೆ ಇವಾಗ? ಸೆಕೆಂಡ್ ಕ್ವೆಶನ್ ಏನಿದೆ, ಸೆಕೆಂಡ್ ಕ್ವೆಶನ್ ಲೆಟ್ಸ್ ಟು. ಅಯ್ಯೋ, ಐ ವಾಂಟೆಡ್ ದಿಸ್ ನೋ. ಸ್ಯಾಂಪಲ್ ಸ್ಪೇಸ್, ವಾಟ್ ವಾಸ್ ಸ್ಯಾಂಪಲ್ ಸ್ಪೇಸ್? ಎಚ್ HHH, ಬಲೆಟ್ HHT, ಎಚ್ ನೆಕ್ಸ್ಟ್ ಟಿ EHH, ದೆನ್ ಇಫ್ ಆಲ್ ಆರ್ 3, ದೆನ್ TTH, THD ಎಚ್ ಅಂಡ್ ಟಿ HTT. ಎಚ್ ಕರೆಕ್ಟಾ? ಟಿ ಎಸ್ ಯಾ, ಮ್ಯಾಮ್ ಐ ವಿಲ್ ಡೂ ಸೆಕೆಂಡ್, ಥರ್ಡ್ ಯು ಹ್ಯಾವ್ ಟು ಡೂ. ಓಕೆ, ಸೆಕೆಂಡ್ ಕ್ವೆಶನ್ ಏನ್ ಹೇಳ್ತಾರೆ, ಇ ಇಸ್ ದ ಇವೆಂಟ್, ವಾಟ್ ಕೈಂಡ್ ಆಫ್ ಇವೆಂಟ್ಸ್, ವಾಟ್ ಆರ್ ಫೇವರೇಬಲ್? ಎಟ್ ಲೀಸ್ಟ್ ಟೂ ಹೆಡ್ಸ್. ಎಟ್ ಲೀಸ್ಟ್ ಅಂದ್ರೆ ಏನು, ಟೂ ಎರಡು ಆಗಿರ್ಬೋದು ಅಥವಾ ಮೋರ್ ದನ್ ಮೋರ್ ಟೂ ದನ್ ಆಗಿರ್ಬೋದು. ಕರೆಕ್ಟಾ? ಸೊ ಮೋರ್ ದನ್ ಟೂ ಅಂದ್ರೆ 3 ಬರುತ್ತಾ, ಇಲ್ಲ 3 ಹೆಡ್ಸ್? ಎಸ್. ಓಕೆ, ಎಚ್ ಎಚ್ ಟಿ ಬರುತ್ತೆ, ಎಚ್ ಎಚ್ ಟಿ ಟಿ ಎಚ್ 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 ಬರುತ್ತೆ, ಟಿ ಟಿ ಎಚ್ 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 ಬರುತ್ತೆ. ಎಚ್ ನಮ್ಗೆ ಎಟ್ ಲೀಸ್ಟ್ ಟೂ ಬೇಕು. ಸೊ ಎಸ್ ಒನ್ ಮ್ಯಾಮ್ ಹೆಡ್ ಬರಕ್ ಆಗುತ್ತಾ ಇಲ್ಲಿ? ನೋ, ನೋ ಇಟ್ಸ್ ಮ್ಯಾಮ್ ನಾಟ್ ಪಾಸಿಬಲ್. ಓಕೆ, ಸೊ ಪ್ರೊಬಾಬಿಲಿಟಿ ಆಫ್ ಇ ಎಷ್ಟಾಯ್ತು, 4/8 1/4 ಆಯ್ತು. ಕರೆಕ್ಟ್. 2/8, ಸಾರಿ, 4/8 ಆಯ್ತು. ಸೊ ದಟ್ ಈಸ್ 1/2. ಕರೆಕ್ಟ್. ನೆಕ್ಸ್ಟ್ ಎಫ್ ಏನ್ ಹೇಳ್ತಾರೆ, ವಿಚ್ ಆರ್ ಫೇವರೇಬಲ್?
ಅಟ್ಮೋಸ್ಟ್ ಟೂ ಹೆಡ್ಸ್. ಅಟ್ಮೋಸ್ಟ್ ಅಂದ್ರೆ ಏನು, ಟೂ ಆಗಿರ್ಬೋದು ಅಥವಾ ಟೂ ಕಿಂತ ಕಡಿಮೆ ಎಸ್ ಆಗಿರ್ಬೋದು, ಕರೆಕ್ಟ್? ಲೆಸ್ ದನ್ ಅಂದ್ರೆ ಇಲ್ಲಿ ತ್ರೀ ಇದಾವೆ, ತ್ರೀ ಬರುತ್ತಾ? ಇಲ್ಲ. ಓಕೆ, ಮ್ಯಾಮ್. ಕ್ಯಾನ್ ಎಚ್ ಎಚ್ ಟಿ ಕಮ್? ಎಸ್. ನಾನು ಎಚ್ ಎಚ್ ಟಿ ಟಿ ಎಚ್ ಎಚ್ ಕಮ್? ಎಸ್. ಟಿ ಎಚ್ ಎಚ್ ಕಮ್? ಎಸ್. ಕ್ಯಾನ್ ಟಿ ಕಮ್? ಎಸ್. ಅಟ್ಮೋಸ್ಟ್ ಅಂದ್ರೆ ಮ್ಯಾಮ್. ಏನು, ಟೂ ಆಗಿರ್ಬೋದು ಅಥವಾ ಟೂ ಕಿಂತ ಕಡಿಮೆ ಆಗಿರ್ಬೋದು. ಕಡಿಮೆ ಅಂದ್ರೆ ಇಲ್ದೇನು ಇರ್ಬೋದು, ಕರೆಕ್ಟ್ ಅಲ್ವಾ? ಸೊ ಟಿ ಎಸ್ ಟಿ ಮ್ಯಾಮ್. ಟಿ ವಿಲ್ ಕಮ್. ನೆಕ್ಸ್ಟ್ ಟಿ ಟಿ ಒನ್ ಎಚ್ ಕ್ಯಾನ್ ಕಮ್, ಅಗೇನ್ ಟಿ ಒನ್ ಎಚ್ ಟಿ ಕ್ಯಾನ್ ಕಮ್, ಎಚ್ ಅಗೇನ್ ಟಿ ಒನ್ ಟಿ ಹೆಡ್ ಕ್ಯಾನ್ ಕಮ್, ಕರೆಕ್ಟ್? 7. ಸೊ ಓಕೆ ಮ್ಯಾಮ್. ನಾವು ವಾಟ್ ಇಸ್ ಪ್ರೊಬಾಬಿಲಿಟಿ ಆಫ್ ಎಫ್? 7/8. 7/8, ಕರೆಕ್ಟ್? ಈಗ ಈ ಇಂಟರ್ಸೆಕ್ಷನ್ ಎಫ್ ಫೈಂಡ್ ಮಾಡ್ಕೊಳ್ಳೋಣ. ಯಾವ್ದ್ಯಾವ್ದು ಕಾಮನ್ ಇದೆ, ಯಾವ್ದು ಕಾಮನ್ ಇದೆ? ಎಚ್ ಎಚ್ ಟಿ ಕಾಮನ್ ಇದೆ, ಮತ್ತೆ ಎಚ್ ಟಿ ಎಚ್ ಎಚ್ ಟಿ ಎಚ್ ಕಾಮನ್ ಇದೆ, ಟಿ ಮತ್ತೆ ಎಚ್ ಎಚ್ ಟಿ ಎಚ್ ಎಚ್ ಇದೆಯಾ? ಇದೆ ಮ್ಯಾಮ್. ಥರ್ಡ್ ಒನ್. ಎಫ್ ಸೇಸ್ ಅಟ್ ಲೀಸ್ಟ್ ಅಟ್ಮೋಸ್ಟ್ ಟೂ, ರೈಟ್? ಸಾರಿ, ಟಿ ಎಚ್ ಎಚ್ ಶುಡ್ ಕಮ್, ರೈಟ್? ವೇರ್ ಹ್ಯಾವ್ ರಿಟನ್? ಹಾ, ಟಿ ಮ್ಯಾಮ್ ಎಚ್. ನೀವು ಇಂಟರ್ಸೆಕ್ಷನ್ ಕರೆಕ್ಟ್, ನೋಡ್ತೇನೆ. ಹಾ, ಕರೆಕ್ಟ್ ಕರೆಕ್ಟ್. ಟಿ ಎಚ್ ಎಚ್ ಶುಡ್ ಆಲ್ಸೋ ಕಮ್. ಓಕೆ, ಸೊ ಇದ್ರದ್ದು ಪ್ರೊಬಾಬಿಲಿಟಿ ಎಷ್ಟಾಯ್ತು ಬೈ ಇವಾಗ? ಏಟ್ 3 ತ್ರೀ ಬೈ ಬೈ 8 ಆಯ್ತು, ಕರೆಕ್ಟಾ? ವಿಚ್ ಕ್ವಶನ್ ಇಸ್ ದಿಸ್? 6/1. 6th 1, ರೈಟ್? ಓಕೆ, ದೇರ್ ಫೋರ್ ಪ್ರೊಬಾಬಿಲಿಟಿ ಆಫ್, ನಾನು ಏನ್ ಫೈನ್ ಮಾಡ್ಬೇಕು? ಇ ಗಿವನ್, ಇ ಗಿವನ್ ಎಫ್ ಹೇಗ್ ಬರೀತೀರಾ? ಈ ಈ ಇಂಟರ್ಸೆಕ್ಷನ್ ಎಫ್ ಬಟ್ ಡಿವೈಡೆಡ್ ಬೈ ಪ್ರೊಬಾಬಿಲಿಟಿ ಆಫ್ ಎಫ್. ಇಂಟರ್ಸೆಕ್ಷನ್ ಎಷ್ಟ್ ಸಿಕ್ತು? 3/8. ತ್ರೀ ಬೈ ಏಟ್ ಬೈ ಪ್ರೊಬಾಬಿಲಿಟಿ ಆಫ್ ಎಷ್ಟ್ ಸೆವೆನ್ ಎಫ್ ಬೈ ಏಟ್ ಸಿಕ್ತು? 7/8. ಸೊ ವಾಟ್ ಇಸ್ ದ ಫೈನಲ್ ಬೈ ಆನ್ಸರ್? ಸೆವೆನ್. 3/7. ಇಸ್ ದಿಸ್ ಕ್ಲಿಯರ್? ಎಸ್ ಮ್ಯಾಮ್. ಎಸ್. ಓಕೆ, ಸೊ ಸಿಮಿಲರ್ಲಿ ವಿಲ್ ಯು ಟ್ರೈ ದ ಥರ್ಡ್ ಒನ್? ಟೇಕ್ ದ ಎಸ್ ಸ್ಕ್ರೀನ್ ಮ್ಯಾಮ್. ಶಾಟ್, ಟ್ರೈ ಥರ್ಡ್ ಒನ್. ಅಟ್ಮೋಸ್ಟ್ ಟೂ ಟೇಲ್ಸ್ ಅಂದ್ರೆ ಟೂ ಲೆಸ್ ದೆನ್ ಆಗಿರ್ಬೋದು ಅಥವಾ ಲೆಸ್ ದೆನ್ ಟೂ ಕಿಂತ ಟೂ. ಕಡಿಮೆ ಆಗಿರ್ಬೋದು, ಅದು ನೋ ಟೇಲ್ ಕೂಡ ಆಗಿರ್ಬೋದು. ಅಟ್ ಎಸ್ ಲೀಸ್ಟ್ ಒನ್ ಟೇಲ್ ಅಂದ್ರೆ ಒನ್ ಆಗಿರ್ಬೋದು ಮೋರ್ ಅಥವಾ ದೆನ್ ಮೋರ್ ದನ್ ಮೋರ್ ಒನ್ ಟೇಲ್ ದೆನ್ ಮೆಡಿಕಲ್. ಆಗಿರ್ಬೋದು, ಕರೆಕ್ಟ್? ವಿಲ್ ಯು ಟ್ರೈ ದಿಸ್? ಎಸ್ ಮ್ಯಾಮ್. ಎಸ್ ಮ್ಯಾಮ್. ಸೊ ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್, ಟ್ರೈ ದ ಥರ್ಡ್ ಒನ್. ಇಫ್ ಯು ವಾಂಟ್, ದ ಆನ್ಸರ್ ವಿಲ್ ಬಿ 6/7. ಓಕೆ, ಎಸ್. ಎಸ್ ಶಾಲ್ ವಿ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್? ಶಾಲ್ ಐ ರಿಮೂವ್ ದಿಸ್ ಬೋರ್ಡ್? ಎಸ್ ಮ್ಯಾಮ್. ಓಕೆ, ನೆಕ್ಸ್ಟ್ ಸೇಮ್ 6 to 9 ನಲ್ಲಿ ಡಿ ಈಕ್ವಲ್ ಎಫ್ ಅಂತಾನೆ ಫೈನ್ ಮಾಡಿ ಅಂತ ಹೇಳ್ತಾರೆ. ಸೊ ಕ್ವೆಶ್ಚನ್ 7 ಏನ್ ಹೇಳ್ತಾರೆ? ಟೂ ಟೂ ಕಾಯಿನ್ಸ್ ಕಾಯಿನ್ಸ್ ಆರ್ ಆರ್ ಟಾಸ್ಡ್ ಕಾಯಿನ್ಸ್. ವನ್ಸ್, ಅಂದ್ರೆ ನಿಮ್ ಸ್ಯಾಂಪಲ್ ಸಾರಿ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಏನಾಯ್ತು? ಟಾಸಿಂಗ್ ಟೂ ಕಾಯಿನ್ಸ್, ಟಾಸಿಂಗ್ ಟೂ ಕಾಯಿನ್ಸ್ ಗೆ ವಾಟ್ ಇಸ್ ದ ಸ್ಯಾಂಪಲ್ ಸ್ಪೇಸ್? ಎಚ್ ಎಲ್. ದಿಸ್ ಇಸ್ ದ ಸ್ಯಾಂಪಲ್ ಸ್ಪೇಸ್, ಇಸ್ ದಟ್ ಕರೆಕ್ಟ್? ಎಸ್ ಎಸ್. ಮ್ಯಾಮ್. ಓಕೆ, ಫಸ್ಟ್ ಏನ್ ಹೇಳ್ತಾರೆ? ಈ ಇವೆಂಟ್, ಈ ಇವೆಂಟ್ ಗೆ ಫೇವರೇಬಲ್ ಏನ್ ಇದೆ? ಟೇಲ್ ಅಪಿಯರ್ಸ್ ಆನ್ ಒನ್ ಕಾಯಿನ್. ಓಕೆ, ಅಂದ್ರೆ ಒನ್ ಕಾಯಿನ್ ಮೇಲೆ ಟೇಲ್ ಬರಬೇಕು, ಕರೆಕ್ಟ್? ಸೊ ಯಾವ್ದಾವ್ದು ಫೇವರೇಬಲ್? ಟಿ ಎಚ್ ಟಿ ಆಗ್ಬೋದಾ? ಟಿ ಎಚ್ ಎಸ್ ಆಗ್ಬೋದಾ? ಮ್ಯಾಮ್. ಟಿ 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 ಆಗ್ಬೋದಾ? ಎಸ್, ಬಿಕಾಸ್ ಒನ್ ಕಾಯಿನ್ ಮೇಲೆ ಟೇಲ್ ಸಿಂಬಲ್. ಬರಬೇಕು. ಸೊ ಇಲ್ಲಿ ಒನ್ ಕಾಯಿನ್ ಮೇಲೆ ಟೇಲ್ ಬಂತು, ಇಲ್ಲಿ ಒನ್ ಕಾಯಿನ್ ಮೇಲೆ ಟೇಲ್ ಬಂತು, ಇಲ್ಲಿ ಐದರ್ ಹಿಯರ್ ಆರ್ ಹಿಯರ್ ಒನ್ ಕಾಯಿನ್ ಮೇಲೆ ಟೇಲ್ ಬಂತು, ಕರೆಕ್ಟ್ ಅಲ್ವಾ? ಓಕೆ, ಎಸ್ ಮ್ಯಾಮ್. ಫ್ರಮ್ ದಿಸ್ ವಾಟ್ ಇಸ್ ಪ್ರೊಬಾಬಿಲಿಟಿ ಆಫ್ ಇ? 3/4. 3/4. ಓಕೆ, ನೆಕ್ಸ್ಟ್ ಎಫ್. ಎಫ್ ಗೆ ಏನ್ ಫೇವರೇಬಲ್ ಇದಾವೆ? ಒನ್ ಕಾಯಿನ್ ಶೋಸ್ ಹೆಡ್, ಅಂದ್ರೆ ಒನ್ ಕಾಯಿನ್ ಶೋಸ್ ಹೆಡ್ ಅಂದ್ರೆ ಏನಾಯ್ತು? ಎಚ್ 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 ಟಿ ಟಿ ಎಚ್ ಆಯ್ತು, ಕರೆಕ್ಟ್? ಸೊ ಈಗ ಪ್ರೊಬಾಬಿಲಿಟಿ ಆಫ್ ಎಫ್ ಎಷ್ಟಾಯ್ತು? 3/4. 3/4. ಆದ್ರೆ ನಮ್ಗೆ ಇಂಟರ್ಸೆಕ್ಷನ್ ಕೂಡ ಬೇಕು. ಯಾವ್ದು ಕಾಮನ್ ಎಲಿಮೆಂಟ್ಸ್ ಇದ್ರಲ್ಲಿ? ಎಚ್ ಟಿ ಮತ್ತೆ ಟಿ ಎಚ್, ಕರೆಕ್ಟ್? ಸೊ ಪ್ರೊಬಾಬಿಲಿಟಿ ಆಫ್ ಈ ಒನ್ ಬೈ ಇಂಟರ್ಸೆಕ್ಷನ್ ಟೂ ಎಫ್ ಬೈ ಟೂ ಎಷ್ಟಾಯ್ತು? 1 ಬೈ 2/2, ಅಂದ್ರೆ ನಥಿಂಗ್ ಬಟ್ 1/2. ದೇರ್ ಫೋರ್ ಪ್ರೊಬಾಬಿಲಿಟಿ ಆಫ್ ಇ ಗಿವನ್ ಎಫ್ ಹೇಗ್ ಬರೀತೀರಾ? ಪ್ರೊಬಾಬಿಲಿಟಿ ಆಫ್ ಈ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರೊಬಾಬಿಲಿಟಿ ಆಫ್ ಎಫ್. ಇಂಟರ್ಸೆಕ್ಷನ್ ಎಷ್ಟ್ ಸಿಕ್ತು? 1/2. ಬೈ ತ್ರೀ ತ್ರೀ ಬೈ ಬೈ ಫೋರ್ ಫೋರ್ 3/4, ಕರೆಕ್ಟ್? ಸೊ ದಿಸ್ ಇಸ್ 1/2 ಒನ್ ಬೈ ಇಂಟು ಟೂ ಟೂ ಇಂಟು ಬೈ ಟ್ವೆಂಟಿ ತ್ರೀ ಫೋರ್ ಬೈ ಟೂ ಒನ್ ಜಾ ಒನ್ ಟೂ ಟೂ ಸೆವೆಂಟಿ ಜಾ. ಸೊ ವಾಟ್ ಇಸ್ ದ ಫೈವ್ ಆನ್ಸರ್? ಬೈ ಬೈ ತ್ರೀ ತ್ರೀ ಬೈ ತ್ರೀ. ಸೊ ವಾಟ್ ಇಸ್ ಯಾವ ಕ್ವಶನ್ ಇದು? ಸೆವೆನ್ ಸೆವೆನ್ ಫಸ್ಟ್ ಒನ್ ಸೆಕೆಂಡ್, ಒನ್ ಸೆಕೆಂಡ್, ಒನ್ ಸೆಕೆಂಡ್. ಏನ್ ಹೇಳಿದಾರೆ? ಟೇಲ್ ಅಪಿಯರ್ಸ್ ಆನ್ 1 ಕಾಯಿನ್. ಒನ್ ಸೆಕೆಂಡ್, ಒನ್ ಕಾಯಿನ್ ಅಂತ ಹೇಳಿದಾರಲ್ವಾ? ಓಕೆ, ಒನ್ ಸೆಕೆಂಡ್, ಐ ಆಮ್ ಸಾರಿ. ಇಟ್ ಶುಡ್ ಬಿ ಅಪಿಯರಿಂಗ್ ಆನ್ ಓನ್ಲಿ 1 ಕಾಯಿನ್. ದೇ ಹ್ಯಾವ್ ನಾಟ್ ಟೋಲ್ಡ್ ಬೋತ್, ರೈಟ್? ಓಕೆ, ಹ್ಯಾವ್ ದೇ ಟೋಲ್ಡ್ ಬೋತ್? ಇಲ್ಲ, ಒನ್ ಬರೀ 1 ಕಾಯಿನ್ ಮೇಲೆ ಟೇಲ್ ಬರಬೇಕು, ಕರೆಕ್ಟಾ? ಅಂದ್ರೆ ಏನ್ ಫೇವರೇಬಲ್ ಆಯ್ತು ಇಲ್ಲಿ? ಎಚ್ ಟಿ ಮತ್ತೆ ಟಿ ಎಚ್ ಆಯ್ತು, ಕರೆಕ್ಟ್? ಓನ್ಲಿ 1 ಕಾಯಿನ್. ಒನ್ ಕಾಯಿನ್ ಸ್ಪೆಸಿಫಿಕಲಿ ದೇ ಹ್ಯಾವ್ ಟೋಲ್ಡ್ 1 ಕಾಯಿನ್, ರೈಟ್? ನಾನು ಬರೀ ಟೇಲ್ ಅಪಿಯರ್ಸ್ ಅಂತ ಬರ್ಕೊಂಡೆ. ಟೇಲ್ ಅಪಿಯರ್ಸ್ ಅಲ್ಲ, ಟೇಲ್ ಅಪಿಯರ್ಸ್ ಆನ್ 1 ಕಾಯಿನ್, ಬರೀ 1 ಕಾಯಿನ್ ಮೇಲೆ ಟೇಲ್ ಬರಬೇಕು. ಸಿಮಿಲರ್ಲಿ ಎಫ್, ಎಫ್ ಏನ್ ಹೇಳ್ತಾರೆ? 1 ಕಾಯಿನ್ ಮೇಲೆ ಹೆಡ್ ಬರಬೇಕು.
ಕರೆಕ್ಟ್. ಎಚ್ ಸೊ ಟಿ ಬರೀ ಟಿ ಒಂದು ಎಚ್ ಕಾಯಿನ್ ಮೇಲೆ ಹೆಡ್ ಬರ್ಬೇಕಂದ್ರೆ ಎಚ್ ಎಚ್ ಟಿ ಟಿ ಎಚ್ ಆಯ್ತು, ಟಿ ಟಿ ಎಚ್ ಎಚ್ ಆಯ್ತು. ಸೊ ಇದ್ರದ್ದು ಪ್ರೊಬಾಬಿಲಿಟಿ ಎಷ್ಟಾಯ್ತು? ಒನ್ ಬೈ ಟೂ ಆಯ್ತಾ. ಇದ್ರದ್ದು ಎಷ್ಟಾಯ್ತು? 2/4 ಆಯ್ತು, ಒನ್ ಅಂದ್ರೆ ಬೈ ಟೂ 1/2 ಆಯ್ತು. ಇವಾಗ ಈ ಇಂಟರ್ಸೆಕ್ಷನ್ ಎಫ್ ಎಷ್ಟಾಯ್ತು? ಬೋತ್ ಒನ್ ಆರ್ ಕಾಮನ್ ರೈಟ್. ಎಸ್ ಮ್ಯಾಮ್ ಓಕೆ, ಸೊ ಇದು ಕೂಡ ಪ್ರೊಬಾಬಿಲಿಟಿ ಎಷ್ಟಾಗುತ್ತೆ? ಟೂ ಟೂ ಬೈ ಆರ್ ಫೋರ್ ಫೇವರೇಬಲ್, ಒನ್ ಸೊ ಬೈ ಇದು ಟೂ ಕೂಡ 1/2 ನೇ ಆಯ್ತು. ದೇರ್ ಫೋರ್ ಪ್ರೊಬಾಬಿಲಿಟಿ ಆಫ್ ಈ ಸಾರಿ ಈ ಗಿವನ್ ಎಫ್ ಇಂಟರ್ಸೆಕ್ಷನ್, ಇಂಟರ್ಸೆಕ್ಷನ್ ಎಷ್ಟಾಯ್ತು? ಒನ್ ಒನ್ ಬೈ ಬೈ ಟೂ ಟೂ ಬೈ ಬೈ ಟೂ ಒನ್ ಬೈ ಬೈ ಒನ್ ಒನ್ ಬೈ ಬೈ ಟೂ. ವಾಟ್ ಇಸ್ ದ ಆನ್ಸರ್? ಒನ್ ಒನ್. ಒನ್ ಓಕೆ, ಇಸ್ ದಿಸ್ ಕ್ಲಿಯರ್? ಎಸ್ ಎಸ್ ಮ್ಯಾಮ್ ಮ್ಯಾಮ್. ಐ ಹ್ಯಾವ್ ಕ್ಲಿಯರ್ಲಿ ಟೋಲ್ಡ್ ಒನ್ ಕಾಯಿನ್ ಅಂತ, ಬರೀ ನನ್ ಟೇಲ್ ಅಪಿಯರ್ಸ್ ಅಂತ ಬರಿತಾ ಹೋದೆ, ನಾಟ್ ದಟ್. ಓಕೆ, ಎನಿ ಡೌಟ್ಸ್? ಯಾ ನೋ ಮ್ಯಾಮ್ ನೋ ಎಸ್. ಮ್ಯಾಮ್ ನೆಕ್ಸ್ಟ್ ಏನ್ ನಂಬರ್ ಆಫ್ ಹೇಳ್ತಿದ್ದೆ? ಟೇಲ್ ನೋ ಟೇಲ್ ಪ್ರೊಬಾಬಿಲಿಟಿ ಆಫ್ ಅಪಿಯರ್ ಮತ್ತೆ ಹೋಯ್ತಾ ಇದು. ಓಕೆ, ಎಚ್ 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 ಟಿ ಎಚ್ ಟಿ ಟಿ ಎಚ್ ಟಿ 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 ಕರೆಕ್ಟ್. ಈ ಇವೆಂಟ್ ಅಂದ್ರೆ ಏನು? ನೋ ಟೇಲ್ ಅಪಿಯರ್ಸ್ ಅಂದ್ರೆ ಎಚ್ ಎಚ್ ಯಾವುದು? ಎಚ್ 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 ಮಾತ್ರ. ಒನ್ಲಿ ಸೊ ಎಚ್ ಎಚ್ ಪ್ರೊಬಾಬಿಲಿಟಿ ಒನ್ ಏನಾಯ್ತು? ಬೈ ಒನ್ ಫೋರ್ ಬೈ ಒನ್ ಫೋರ್ ಬೈ ಫೋರ್ ಎಫ್ ಏನಾಗುತ್ತೆ? ನೋ ನೋ ಎಚ್ ಹೆಡ್, ಎಚ್ ಹೆಡ್ ಅಪಿಯರ್ಸ್ ಬರಲೇಬಾರ್ದು. ಟಿ ಅಂದ್ರೆ ಟಿ ಯಾವ್ದಾಯ್ತು? 1/4. ಒನ್ ಬೈ ಫೋರ್ ಈಗ ಇದು ಎಚ್ ಎಚ್ ಇಂಟರ್ಸೆಕ್ಷನ್ ಏನಾಯ್ತು? ಜೀರೋ ಜೀರೋ. ಜೀರೋ. ಸೊ ಪ್ರೊಬಾಬಿಲಿಟಿ ಏನಾಯ್ತು? ನಾನ್ ಸೆಟ್ ಜೀರೋ. ಜೀರೋ ಬಿಕಾಸ್ ವಾಟ್ ಇಸ್ ಮೀನ್ ಪ್ರೊಬಾಬಿಲಿಟಿ? ಒನ್ ಬೈ ಈ ಫೋರ್ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರೊಬಾಬಿಲಿಟಿ ಆಫ್ ಎಫ್. ಜೀರೋ ಇದು ಜೀರೋ ಜೀರೋ ಆಯ್ತು, ಇದು 1/4 ಆಯ್ತು, ಬಟ್ ಜೀರೋ ಬೈ ಜೀರೋ ಎನಿಥಿಂಗ್ ಎಲ್ಸ್ ಜೀರೋ ಓನ್ಲಿ. ಸೊ ವಾಟ್ ಇಸ್ ಜೀರೋ ದ ಪ್ರೊಬಾಬಿಲಿಟಿ? ಜೀರೋ ಜೀರೋ. ಜೀರೋ ಸೊ ನಿಮ್ದು ಫಸ್ಟ್ ಒನ್ ಒನ್ ಬಂತು, ಅಂದ್ರೆ ಇಸ್ ಇಟ್ ಅ ಶೋರ್ ಇವೆಂಟ್? ಎಸ್ ಎಸ್ ಮ್ಯಾಮ್ ಮ್ಯಾಮ್. ಸೆಕೆಂಡ್ ಒನ್ ಜೀರೋ ಬಂತು, ಜೀರೋ ಅಂದ್ರೆ ಇಂಪಾಸಿಬಲ್ ಇವೆಂಟ್, ಮೊಮೆಂಟ್ ಇವೆಂಟ್ ಕರೆಕ್ಟ್? ಎಸ್ ಮ್ಯಾಮ್ ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಏಟ್. ಏನ್ ಹೇಳ್ತಾರೆ? ಅ ಡೈ ಇಸ್ ಥ್ರೋನ್ 3 ಟೈಮ್ಸ್. ಓಕೆ, ಒನ್ ತ್ರೀ ಟೈಮ್ ಯೂಶಲಿ 3 ಟೈಮ್ಸ್ ಅಂದ್ರೆ ಎಚ್ 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 ಎಷ್ಟು ಔಟ್ಕಮ್ಸ್ ಬರ್ತವೆ? 6 × 6 × 6 36 ಕರೆಕ್ಟ್. 6 ಹಾಂ, ಇದು ಕ್ವೆಶನ್ ನಿಮಗೆ ಕೇಳ, ಡೋಂಟ್ ವರಿ. ಬಿಕಾಸ್ ಹೌ ಮೆನಿ ಔಟ್ಕಮ್ಸ್? 216 216 ಔಟ್ಕಮ್ಸ್ ಡೈಸ್. ಓಕೆ, ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶನ್. ಹಾಂ, ಏನ್ ಹೇಳ್ತಾರೆ? ಅಗೇನ್ ಈ ಗಿವನ್ ಎಫ್ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಮದರ್, ಫಾದರ್ ಅಂಡ್ ಸನ್ ಲೈನ್ ಅಪ್ ಅಟ್ ಅ ರ್ಯಾಂಡಮ್ ಫಾರ್ ಅಟ್ ಅ ರ್ಯಾಂಡಮ್ ಫಾರ್ ಅ ಫ್ಯಾಮಿಲಿ ಪಿಕ್ಚರ್ ಏನ್ ಅಂತ. ಹೇಳ್ತಾರೆ ನಿಮ್ಮ ಕ್ವಶನ್ ನಂಬರ್ 8 ಗೆ 8 ಗೆ ಬರುತ್ತೆ, ಬಟ್ ಹೌ ಮೆನಿ ಔಟ್ಕಮ್ಸ್ ಆರ್ ದೇರ್? ಸ್ಯಾಂಪಲ್ ಟೂ ಸ್ಪೇಸ್ ಒನ್ ಹ್ಯಾವ್ ಸಿಕ್ಸ್ ಹೌ ಮೆನಿ ಔಟ್ಕಮ್ಸ್? 216. ಓಕೆ, ಈ ಇವೆಂಟ್ ಏನ್ ಹೇಳ್ತಾರೆ? 4 ಅಪಿಯರ್ಸ್ ಆನ್ ಥರ್ಡ್ ಟಾಸ್. ಥರ್ಡ್ ಟಾಸ್ ಅಂದ್ರೆ ಈ ತರ ಬರುತ್ತೆ, ಈ ತರ ಬರುತ್ತೆ. ಓಕೆ, ಲೈಕ್ ದಿಸ್ ವಿತ್ ಒನ್ ದೀಸ್ ಮೆನಿ ಇವೆಂಟ್ಸ್ ಆರ್ ದೇರ್, ಕರೆಕ್ಟಾ? ಎಸ್ ವಿತ್ ಮ್ಯಾಮ್ ಒನ್ ಆಯ್ತು, ಇದು ಬರೀ ವಿತ್ ಒನ್ ಆಯ್ತು. ಇದೇ ತರ ಯು ಹ್ಯಾವ್ ಟು ಗೋ ಫಾರ್ ರೈಟಿಂಗ್ 2, 3 ಔಟ್ ಆಫ್ 216 ಯು ಹ್ಯಾವ್ ಟು ಕಲೆಕ್ಟ್ ಆಲ್ ಫೇವರೇಬಲ್ ಔಟ್ಕಮ್ಸ್. ತುಂಬಾ ಬರ್ತವೆ, ಸೊ ಸಚ್ ಕ್ವೆಶನ್ ವಿಲ್ ನಾಟ್ ಬಿ ಆಸ್ಕ್. ಓಕೆ, ಸೊ 4 ಅಪಿಯರ್ಸ್ ಆನ್ ಥರ್ಡ್ ಟಾಸ್. ಇವೆಂಟ್ ಎಫ್ ಏನಿದೆ? 6 and 5 ಅಪಿಯರ್ಸ್ ರಿಸ್ಪೆಕ್ಟಿವ್ಲಿ ಆನ್ ಫಸ್ಟ್ 2 ಟಾಸಸ್. ಸೊ ಫಸ್ಟ್ 2 ನಲ್ಲಿ ಈ ತರ ಇರ್ಬೋದು ಅಥವಾ ಈ ತರ ಇರ್ಬೋದು. ಈ ತರ ಎಲ್ಲೆಲ್ಲಿ ಬರ್ತವೆ ಎಲ್ಲ ಕಲೆಕ್ಟ್ ಮಾಡ್ಬೇಕು. ಔಟ್ ಆಫ್ ಹೌ ಮೆನಿ? ಔಟ್ ಆಫ್ 216. ಓಕೆ, ಎಸ್ ಮ್ಯಾಮ್ ಮ್ಯಾಮ್ ದಟ್ಸ್. ಟ್ರಿಕ್ ಆಗಿದೆ ಅಲ್ವಾ ಮ್ಯಾಮ್ ಇದು ಹಾ, ಸೊ ಆತರ ಕೇಳಲ್ಲ, ಡೋಂಟ್ ವರಿ. 216 ಇದ್ದಾಗ ಅನ್ಲೆಸ್ ಅನ್ ಅಂಟಿಲ್ ದೇ ಗಿವ್ ಫೇವರೇಬಲ್ ಡೈರೆಕ್ಟ್ ಆಗಿ ಆತರ ಕೇಳಲ್ಲ. ಓಕೆ, ಎಸ್. ಏನ್ ಹೇಳ್ತಾರೆ ನೆಕ್ಸ್ಟ್ ಕ್ವೆಶನ್? ಮದರ್ ಅಂಡ್ ಫಾದರ್, ಸಾರಿ, ಮದರ್, ಫಾದರ್ ಅಂಡ್ ಸನ್. ಓಕೆ, ಮದರ್, ಫಾದರ್ ಅಂಡ್ ಸನ್ ಲೈನ್ ಅಪ್ ಅಟ್ ಅ ರ್ಯಾಂಡಮ್ ಫಾರ್ ಅ ಫ್ಯಾಮಿಲಿ ಪಿಕ್ಚರ್. ಇದಕ್ಕೆ ಸ್ಯಾಂಪಲ್ ಸ್ಪೇಸ್ ಬರಿಬೇಕು ನಾವು. ಓಕೆನಾ? ಸೊ ಸ್ಯಾಂಪಲ್ ಸ್ಪೇಸ್, ಸೊ ಯಾವ ತರ ನಿಂತ್ಕೋಬಹುದು? ಫಸ್ಟ್, ಮದರ್, ಫಾದರ್ ಅಂಡ್ ಸನ್ ಕ್ಯಾನ್ ಸ್ಟ್ಯಾಂಡ್. ಎಸ್ ಆರ್ ನೋ? ದೇ ಆರ್ ಸ್ಟ್ಯಾಂಡಿಂಗ್ ಮದರ್ ಲೈನ್, ದೇ ಹ್ಯಾವ್ ಫಾದರ್ ಕ್ಲಿಯರ್ಲಿ ಟೋಲ್ಡ್ ಲೈನ್ ಅಪ್. ಅಥವಾ ಫಸ್ಟ್ ಮದರ್ ನಿಂತು, ದೆನ್ ಸನ್ ಸನ್ ಅಂಡ್ ಫಾದರ್ ಕ್ಯಾನ್ ಸ್ಟ್ಯಾಂಡ್, ಕರೆಕ್ಟ್? ಫಾದರ್ ಈಗ ಫಸ್ಟ್ ಫಸ್ಟ್ ಮದರ್ ನಿಂತ್ಕೊಂಡಿದ್ರು, ನೌ ಅ ಫಾದರ್ ಕ್ಯಾನ್ ಸ್ಟ್ಯಾಂಡ್ ದೆನ್ ಮದರ್ ದೆನ್ ಸನ್, ಆರ್ ಫಾದರ್ ಕ್ಯಾನ್ ಸ್ಟ್ಯಾಂಡ್ ಫಸ್ಟ್ ದೆನ್ ದೆನ್ ಸನ್ ಸನ್ ಅಂಡ್ ದೆನ್ ಮದರ್. ಎಸ್ ಆರ್ ನೋ? ಎಸ್ ಈಗ ಮ್ಯಾಮ್ ಸನ್ ಮದರ್ ಫಸ್ಟ್ ಫಾದರ್ ಆಯ್ತು, ಫಸ್ಟ್ ಸನ್ ಕ್ಯಾನ್ ಸ್ಟ್ಯಾಂಡ್ ದೆನ್ ಫಾದರ್ ಮದರ್ ದೆನ್ ಮದರ್, ಆರ್ ಸನ್ ಕ್ಯಾನ್ ಸ್ಟ್ಯಾಂಡ್ ದೆನ್ ನೆಕ್ಸ್ಟ್ ಮದರ್ ಅಂಡ್ ದೆನ್ ಫಾದರ್. ಎಸ್ ಆರ್ ನೋ? ಎಸ್ ಓಕೆ, ಮ್ಯಾಮ್ ಎನಿ ಅದರ್ ಸೌತ್ ಪಾಸಿಬಿಲಿಟೀಸ್ ದೇರ್? ನೋ ಮ್ಯಾಮ್ ಓಕೆ, ಎಸ್. ಸೊ ಟೋಟಲ್ ಸ್ಯಾಂಪಲ್ ಸ್ಪೇಸ್ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಆಯ್ತು? ಸಿಕ್ಸ್ 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 ಎಲಿಮೆಂಟ್ಸ್ ಆಯ್ತು. ಓಕೆನಾ? ಸೊ ನೌ ವಿ ವಿಲ್ ಕಮ್ ಟು ಇವೆಂಟ್ ಇ. ಇವೆಂಟ್ ಇ ಗೆ ಏನ್ ಫೇವರೇಬಲ್ ಔಟ್ಕಮ್ಸ್? ಎಸ್ ಸನ್ ಆನ್ ಒನ್ ಆನ್ ಎಂಡ್ ಒನ್ ಎಂಡ್. ಯಾವ ಎಂಡ್ ಅಂತ ಕೊಟ್ಟಿಲ್ಲ ಅವರು, ಯಾವ್ದಾದ್ರು ಎಂಡ್ ಆಗಿರ್ಬೋದು, ಕರೆಕ್ಟ್ ಅಲ್ವಾ? MFS ಒನ್ FMS ಎಂಡ್ ಅಂದ್ರೆ ಎಂ ಎಫ್ ಎಸ್ ಆಯ್ತು, MFS ಅಥವಾ FMS ಎಫ್ ಎಂ ಎಸ್ ಆಯ್ತು, ಅಥವಾ SFM ಎಫ್ ಎಂ ಆಯ್ತು, ಅಥವಾ MFS ಎಸ್ ಎಂ
SFM ಓಕೆ, and SMFI ಎಸ್ ಎಂ ಎಂ. ಆಯ್ತಲ್ವಾ. ಓಕೆ, ಸೊ ಇವಾಗ ಫೋರ್ ಬೈ ಪ್ರಾಬಿಲಿಟಿ ಆಫ್ ಇ ಸಿಕ್ಸ್ ಎಷ್ಟಾಯ್ತು? 4/6. ಫೋರ್ ಬೈ ಇದ್ರೆ ಸಿಕ್ಸ್ ಎಷ್ಟಾಯ್ತು? ಟೂ ಟೂ ಬೈ ಬೈ ತ್ರೀ ತ್ರೀ ಕರೆಕ್ಟ್. ಎಫ್ ಏನ್ ಹೇಳ್ತಾರೆ? ಫಾದರ್ ಇನ್ ಫಾದರ್ ಇಸ್ ಇನ್ ದ ಮಿಡಲ್. ಮಿಡಲ್ ಓಕೆ, ಫಾದರ್ ಇಸ್ ಇನ್ ದ ಮಿಡಲ್ ಅಂದ್ರೆ ಎಂ ಯಾವ್ದು ಎಂ ಎಫ್ ಆಯ್ತು? ಎಸ್ ಎಫ್ ಎಂ ಎಂ ಎಫ್ ಎಸ್ಟ್ ಇಟ್ಸ್ ಆಯ್ತು, ಎಸ್ ಎಸ್ ಮತ್ತೆ ಎಂ ಎಸ್ ಎಫ್ ಎಂ ಎಸ್ ಆಯ್ತು. ಎಫ್ ಎಂ. ಎನಿ ಅದರ್ ಪಾಸಿಬಿಲಿಟಿ? ನೋ ಮ್ಯಾಮ್, ನೋ ಮ್ಯಾಮ್. ಕರೆಕ್ಟ್. ಸೊ ಪ್ರಾಬಿಲಿಟಿ ಆಫ್ ಎಫ್ ಎಷ್ಟ್ ಆಯ್ತು? ಟೂ ಟೂ ಬೈ ಬೈ ಸಿಕ್ಸ್, ಸಿಕ್ಸ್. ಒನ್ ಬೈ ಇದು ಎಷ್ಟ್ ತ್ರೀ, ಆಯ್ತು? ಒನ್ ಒನ್ ಬೈ. ಬೈ ತ್ರೀ. ಈಗ ನಮ್ಗೆ ಇ ಗಿವನ್ ಎಫ್ ಫೈಂಡ್ ಮಾಡ್ಬೇಕಂದ್ರೆ ಏನ್ ಬೇಕು? ಇಂಟರ್ಸೆಕ್ಷನ್ ಬೇಕು. ಇಂಟರ್ಸೆಕ್ಷನ್ ಎಸ್ ಯಾವ್ದ್ಯಾವ್ದು ಇಂಟರ್ಸೆಕ್ಷನ್? ಒನ್ ಎಫ್ ಎಸ್ ಯಾವ್ದು ಎಸ್ ಪ್ಲಸ್ ಫೇಸ್? ಎಸ್ ಎಫ್ ಎಂ ಬೋತ್. ಕರೆಕ್ಟಾ? ಎಸ್ ಎಫ್ ಎಂ ಸೊ ಟೂ ಇವಾಗ ಟೂ ಬೈ ಸಿಕ್ಸ್ ಎಷ್ಟಾಗುತ್ತೆ ಪ್ರಾಬಿಲಿಟಿ ಆಫ್ ಈ ಇಂಟರ್ಸೆಕ್ಷನ್ ಎಫ್? ಒನ್ ಬೈ ತ್ರೀ, ಬೈ ಸಿಕ್ಸ್ ಅಂದ್ರೆ ಮತ್ತೆ ಎಷ್ಟಾಯ್ತು? ಒನ್ ಬೈ ತ್ರೀ, ಒನ್ ಬೈ ಒನ್ ತ್ರೀ ಬೈ ಆಯ್ತು. ತ್ರೀ, ಕರೆಕ್ಟಾ? ಒನ್ ಓಕೆ, ಬೈ ತ್ರೀ ದೇರ್ ಫೋರ್ ಪ್ರಾಬಿಲಿಟಿ ಆಫ್ ಮ್ಯಾಮ್ ಒನ್ ಆಗುತ್ತೆ. ಒನ್ ಆಗುತ್ತೆ. ಎಸ್, ಬಿಕಾಸ್ ಬೋತ್ ಎಸ್ ಆರ್ ಮ್ಯಾಮ್ ಒನ್ ಬೈ ತ್ರೀ ತ್ರೀ ಓನ್ಲಿ. ಸೊ ಒನ್ ಬೈ ಪ್ರಾಬಿಲಿಟಿ ಆಫ್ ಎಫ್, ಇದು ಕೂಡ 1/3 ಸಿಕ್ತು, ಇದು ಕೂಡ 1/3 ಸಿಕ್ತು. ಸೊ ವಾಟ್ ಇಸ್ ದ ಆನ್ಸರ್? ಒನ್. ಒನ್. ಸೊ ವಾಟ್ ಇಸ್ ದ ಪ್ರಾಬಿಲಿಟಿ ದಾಟ್ ಗಿವನ್ ದಾಟ್ ಫಾದರ್ ಇಸ್ ಇನ್ ದ ಮಿಡಲ್, ವಾಟ್ ಇಸ್ ದ ಪ್ರಾಬಿಲಿಟಿ ದಟ್ ಸನ್ ವಿಲ್ ಬಿ ಇನ್ ದ ಎಂಡ್? ಶೋರ್ ಇವೆಂಟ್. ಯಾಕಂದ್ರೆ ಒಂದ್ ವೇಳೆ ಫಾದರ್ ಮಿಡಲ್ ಇದ್ಮೇಲೆ ಸನ್ ಹ್ಯಾಸ್ ಟು ಕಮ್ ಐದರ್ ಹಿಯರ್ ಆರ್ ಹಿಯರ್, ರೈಟ್? ಎಸ್ ಎಸ್. ಮ್ಯಾಮ್, ಸೊ ಡೆಫಿನೆಟ್ಲಿ ಒಂದ್ ವೇಳೆ ಫಾದರ್ ಮಿಡಲ್ ಇದ್ರೆ ಸನ್ ವಿಲ್ ಬಿ ಡೆಫಿನೆಟ್ಲಿ ಅಟ್ ಒನ್ ಎಂಡ್ ಓನ್ಲಿ, ಅಂದ್ರೆ ಶೋರ್ ಇವೆಂಟ್ ಆಯ್ತು, ರೈಟ್? ಹೇಳಿ. ಮ್ಯಾಮ್ ಈ ಚಾಪ್ಟರ್ ಅಲ್ಲಿ ಏನಾದರೂ ಡೆಫಿನೇಷನ್ಸ್, ಪ್ರಾಪರ್ಟೀಸ್, ಫಾರ್ಮುಲಾ? ಒನ್ ಮಾರ್ಕ್ ಕ್ವೆಶನ್ಸ್ ಕೇಳ್ತಾರೆ, ಬಟ್ ಯೂಶ್ವಲಿ ಇದೇ ಒನ್ ಮಾರ್ಕ್ ಕ್ವೆಶನ್ಸ್ ಕೇಳ್ತಾರೆ, ಡೆಫಿನೇಷನ್ ಎಲ್ಲ ಏನ್ ಕೇಳಲ್ಲ. ಓಕೆ ಮ್ಯಾಮ್. ಎಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 10. 10 ಒಂದ್ ಸ್ವಲ್ಪ ಇದು ಇದು ಎಷ್ಟು ಮಾರ್ಕ್ ಇದೆ ಮ್ಯಾಮ್? ಮ್ಯಾಕ್ ಫೋರ್ ಹಂಡ್ರೆಡ್ ಏನಿದು ಕ್ವೆಶನ್? ಮ್ಯಾಕ್. ಮ್ಯಾಕ್ ಮ್ಯಾಕ್ ಎಸ್. ಅಂದ್ರೆ ಮ್ಯಾಮ್ ನಾನು ಅದನ್ನ ವಾಟ್ ಇಸ್ ಮ್ಯಾಕ್? ವಾಟ್ ಮ್ಯಾಮ್ ಕ್ವೆಶನ್? ಬ್ಲ್ಯಾಕ್ ಏನ್ ಟೈಪ್ ಮಾಡಿದೀನಿ ನಾನು? ಮ್ಯಾಕ್ ಅಂತ ಟೈಪ್ ಮಾಡಿ ಮ್ಯಾಮ್. ಐ ಬ್ಲ್ಯಾಕ್. ಥಿಂಕ್ ಎಸ್ ಬ್ಲ್ಯಾಕ್ ಬ್ಲ್ಯಾಕ್ ಅಂಡ್ ರೆಡ್ ಡನ್. ಎಸ್. ಓಕೆ ಏನ್ ಹೇಳ್ತಾರೆ? ಆ ಬ್ಲ್ಯಾಕ್ ಅಂಡ್ ರೆಡ್ ಡೈ ಆರ್ ರೋಲ್ಡ್. ಓಕೆನಾ? ಅಂದ್ರೆ ಎಷ್ಟು ಡೈ ಆರ್ ಬೀಂಗ್ ರೋಲ್ಡ್? ಟೂ ಡೈಸ್. ಟೂ ಅಂದ್ರೆ ಎಷ್ಟಾಯ್ತು ಔಟ್ಕಮ್ ಟೋಟಲಿ? ಸಿಕ್ಸ್ ಇದಕ್ಕೆ 1/6 ಆಯ್ತು, ಅದಕ್ಕೆ 1/6 ಆಯ್ತು. ಕರೆಕ್ಟ್ ಅಲ್ವಾ? ಸೊ ನಾನ್ ನನ್ ಕನ್ವೀನಿಯನ್ಸ್ ಗೋಸ್ಕರ ಎರಡು ಡೈ ಇದ್ದಿದ್ರಿಂದ ಒಂದ್ ಯಾವ್ದು ಕಲರ್ ಇದೆ? ಬ್ಲ್ಯಾಕ್ ಇದೆ. ಬ್ಲ್ಯಾಕ್ ಒಂದ್ ಯಾವ್ದಿದೆ? ರೆಡ್ ಇದೆ. ಕರೆಕ್ಟ್? ಸೊ ವಾಟ್ ಕ್ಯಾನ್ ಬಿ ಫಸ್ಟ್ ಔಟ್ಕಮ್? ಬ್ಲ್ಯಾಕ್ 1 ಆರ್ ಬ್ಲ್ಯಾಕ್ 2 ಆರ್ ಬ್ಲ್ಯಾಕ್ 3, ಬ್ಲ್ಯಾಕ್ 4, ಬ್ಲ್ಯಾಕ್ ಸಿಕ್ಸ್ ಬ್ಲ್ಯಾಕ್ 5 ಆರ್ ಬ್ಲ್ಯಾಕ್ ಬ್ಲ್ಯಾಕ್ ಸಿಕ್ಸ್. 6. ಕರೆಕ್ಟಾ? ಈಗ ರೆಡ್ ಮೇಲೆ 1, 2, 3, 4, 5, 6 ಬರುತ್ತೆ. ಆದ್ರೆ ನಾನು ಐಡೆಂಟಿಫೈ ಮಾಡಕ್ಕೆ ಹೇಗ್ ಬರಿತೀನಿ? ರೆಡ್ ಆರ್ ಒನ್, ರೆಡ್ ಆರ್ ಟೂ, ಟು ಆರ್ ತ್ರೀ ರೆಡ್ 3, ರೆಡ್ ಆರ್ 4, ಫೋರ್ ರೆಡ್ ಆರ್ 5, ಫೈವ್ ರೆಡ್ ಆರ್ ರೆಡ್ 6. ಸಿಕ್ಸ್ ಕರೆಕ್ಟ್? ಸೊ ಟೋಟಲ್ ಎಷ್ಟು ಓಕೆ ಸ್ಯಾಂಪಲ್ ಸ್ಪೇಸ್ ಆಯ್ತು? ಇವೆಂಟ್ಸ್ ಟ್ವೆಲ್ ಇನ್ ಸ್ಯಾಂಪಲ್ ಸ್ಪೇಸ್ ಆಯ್ತು 12. ಓಕೆ, ನೌ ವಿಲ್ ಕಮ್ ಬ್ಯಾಕ್ ಟು ಇದ್ರ ಕ್ವೆಶನ್ ಕ್ವೆಶನ್ ಇದೆ. ಕ್ವೆಶನ್ ಫೈಂಡ್ ದ ಪ್ರೊಬಾಬಿಲಿಟಿ ಆಫ್, ಓಕೆ ಏನ್ ಹೇಳ್ತಾರೆ? ಫೈಂಡ್ ದ ಪ್ರೊಬಾಬಿಲಿಟಿ ಆಫ್ ಆಪ್ಟೇನಿಂಗ್. ಸೊ ನಾನು ಈ ಇವೆಂಟ್ ಫೈಂಡ್ ಮಾಡ್ತೀನಿ. ನಾವ್ ಏನ್ ಫೈಂಡ್ ಮಾಡ್ಬೇಕನ್ನೋದು, ಆಪ್ಟೇನಿಂಗ್ ಸಮ್ ಗ್ರೇಟರ್ ದನ್ 9. ಸೊ ವಾಟ್ ಇಸ್ ಯೋರ್ ಇ? ಅಡಿಷನ್ ಸಮ್ ಗ್ರೇಟರ್ ದನ್ 9. ಓಕೆ, ಗಿವನ್ ದಾಟ್. ಗಿವನ್ ದಾಟ್ ಅಂದ್ರೆ ವಿಚ್ ಹಸ್ ಆಲ್ರೆಡಿ ಹ್ಯಾಪನ್ಡ್. ವಿಚ್ ಹಸ್ ಆಲ್ರೆಡಿ ಹ್ಯಾಪನ್ಡ್? ದಿ ಎಫ್ ಹಸ್ ಬ್ಲಾಕ್ ಆಲ್ರೆಡಿ ಹ್ಯಾಪನ್ಡ್. ಕರೆಕ್ಟ್. ವಾಟ್ ಹಸ್ ಹ್ಯಾಪನ್ಡ್ ಆಲ್ರೆಡಿ? ಬ್ಲ್ಯಾಕ್ ಡೈ ರಿಸಲ್ಟೆಡ್ ಇನ್ 5. ಓಕೆ, ಸೊ ದಿಸ್ ಇಸ್ ಬ್ಲ್ಯಾಕ್ ಡೈ ರಿಸಲ್ಟೆಡ್ ಇನ್ 5. ಓಕೆ, ಎಸ್. ಈಗ ಹೇಗ್ ಬರೀತೀರಾ? ಎಲ್ಲೆಲ್ಲಿ ನಿಮ್ಗೆ ಸಮ್ ಸಿಗುತ್ತೆ? ಇದು B4 ಪ್ಲಸ್ B5 ಸಮ್ ಶುಡ್ ಬಿ ಗ್ರೇಟರ್ ದನ್, ಗ್ರೇಟರ್ ದನ್ ವಾಟ್? 9, ರೈಟ್? ಸೊ ಎಸ್ ಮ್ಯಾಮ್. ದಿಸ್ B5 ಪ್ಲಸ ಬೇಸಿಕಲಿ ಹೌ ಯು ಹ್ಯಾವ್ ಟು B6 ರೈಟ್. ದಿಸ್ ಇಸ್ B4 ಪ್ಲಸ್ B6 ಯಾವಾಗ ಯಾವಾಗ? ಓಕೆ, ಎಲ್ಲೆಲ್ಲಿ ಸಮ್ ಗ್ರೇಟರ್ ದನ್ 9 ಆಗುತ್ತೆ? ಯು ಹ್ಯಾವ್ ಟು ಕಂಪೇರ್ B1 ವಿತ್ ಆಲ್ ರೆಡ್, B2 ವಿತ್ ಆಲ್ ರೆಡ್. B1 ಅಂಡ್ 1 ಬರಲ್ಲ ಅಲ್ವಾ? ಒನ್ ನೋ ಅಂಡ್ ಟೂ, ಮ್ಯಾಮ್ ಒನ್ ಅಂಡ್ ತ್ರೀ ಬರಲ್ಲ, ಒನ್ ಅಂಡ್ ಫೋರ್ ಬರಲ್ಲ, ಒನ್ ಅಂಡ್ ಫೈವ್ ಬರಲ್ಲ, ಒನ್ ಅಂಡ್ ಸಿಕ್ಸ್ ಬರಲ್ಲ. B1 ಇಸ್ ಡನ್. ಯಾವುದು ಓಕೆ, ಟೂ ಆನ್ಸರ್? ವಿತ್ ಫೈವ್ ವರ್ಗೂ ಬರಲ್ಲ, ಟೂ ವಿತ್ ಸಿಕ್ಸ್ ವರ್ಗೂ ಸಿಕ್ಸ್ ಬರಲ್ಲ. ಕರೆಕ್ಟ್ ಅಲ್ವಾ? 8 ಆಗುತ್ತೆ. ಎಸ್ ಮ್ಯಾಮ್ ತ್ರೀ ವಿತ್ 4 7 ಆಯ್ತು, ತ್ರೀ ವಿತ್ 5 8 ಆಯ್ತು, ತ್ರೀ ವಿತ್ ಸಿಕ್ಸ್ ವಿಲ್ 9 ಬಿ ಇನ್, ರೈಟ್? ಗ್ರೇಟರ್ ದೆನ್ 9. ತ್ರೀ ವಿತ್ R6. ಎಸ್ ಆರ್ ನೋ? ಎಸ್ ಎಸ್ ಮ್ಯಾಮ್ ಮ್ಯಾಮ್. ಓಕೆ, ಗ್ರೇಟರ್ ದನ್ 9 ಹೇಳಿದ್ದಾರೆ, ನಾಟ್ ಈಕ್ವಲ್ ಟು 9. ಇನ್ಕ್ಲೂಡ್ ಆಗಲ್ಲ ಮ್ಯಾಮ್. ಇದಲ್ಲ, ಇದು ಆಗಲ್ಲ, ಗ್ರೇಟರ್ ದನ್ 9 ಹೇಳಿದ್ದಾರೆ. ಕರೆಕ್ಟಾ? ಸೊ ಇದು ಬಿ ತ್ರೀ ಆಗಲ್ಲ. ನೆಕ್ಸ್ಟ್ ಸರ್, 4 ಬನ್ನಿ.
ಫೋರ್ ವಿತ್ ಒನ್ ಆಗಲ್ಲ, ಟೂ ಆಗಲ್ಲ, ತ್ರೀ ಆಗಲ್ಲ, ಫೋರ್ ವಿತ್ ಫೋರ್ ಆಗಲ್ಲ, ಫೋರ್ ವಿತ್ ಫೈವ್ ಆಗಲ್ಲ, ಫೋರ್ ವಿತ್ ಸಿಕ್ಸ್ ಆಗುತ್ತಾ? ಸಿಕ್ಸ್ ಎಸ್ ಓಕೆ, ಮ್ಯಾಮ್ 10 ಆಗುತ್ತೆ. ಸೊ ಫೋರ್ ವಿತ್ ಸಿಕ್ಸ್ ಆಯ್ತು. ನೆಕ್ಸ್ಟ್ ಫೈವ್ ವಿತ್ ಫೋರ್ ಆಗಲ್ಲ, ಫೈವ್ ವಿತ್ ಫೈವ್ ಆಗುತ್ತಾ? ಎಸ್ ಮ್ಯಾಮ್ ಎಸ್. ಫೈವ್ ಸೊ ಫೈವ್ ಔಟ್ಕಮ್ಸ್ ಬರ್ಬೇಕಾ ಮ್ಯಾಮ್? ಫೈವ್ ಫೈವ್ ವಿತ್ ಸಿಕ್ಸ್ ಸಾರಿ, ಫೈವ್ ಔಟ್ಕಮ್ಸ್ ಬರ್ಬೇಕಾ? ಹಾ, ಫೈವ್ ವಿತ್ ಅಂದ್ರೆ ಎಡಿಷನ್, ಎಡಿಷನ್ ಐ ಆಮ್ ಡೂಯಿಂಗ್. ಸಮ್ ಶುಡ್ ಬಿ ಗ್ರೇಟರ್ ದನ್ ನೈನ್, ರೈಟ್? ಸಮ್ ಅಂತ ಹೇಳಿದ್ದಾರೆ. ಸೊ ಫೈವ್ ಪ್ಲಸ್ ಫೈವ್ 10 ಆಯ್ತು. ಅಗೇನ್ ಬಿ ಬಿ ಫೈವ್ ಫೈವ್ ಪ್ಲಸ್ ಅಂಡ್ ರೆಡ್ ಸಿಕ್ಸ್ ವಿಲ್ ಕಮ್. ಎಸ್ ಆರ್ ನೋ? ಎಸ್ ಎಸ್ ಮ್ಯಾಮ್ ಎಸ್. ನೌ ಲಾಸ್ಟ್ ಬಿ ಸಿಕ್ಸ್ ಯು ಹ್ಯಾವ್ ಟು ಪೇರ್ ವಿತ್ ಆಲ್ ಸಿಕ್ಸ್ ಒನ್ ಆರ್ ಫೋರ್ ಆರ್ ಫೋರ್ ಬರುತ್ತೆ, ಕರೆಕ್ಟ್? ಸೊ ಬಿ ಸಿಕ್ಸ್ ಅಂಡ್ ಆರ್ ಫೋರ್, ಬಿ ಬಿ ಸಿಕ್ಸ್ ಆರ್ ಸಿಕ್ಸ್ ಫೈವ್ ಆರ್ ಫೈವ್ ಬಿ ಅಂಡ್ ಸಿಕ್ಸ್ ಬಿ ಆರ್ ಸಿಕ್ಸ್ ಸಿಕ್ಸ್ ಆರ್ ಸಿಕ್ಸ್, ಕರೆಕ್ಟ್? ಓಕೆ, ಎಸ್ ಸೊ ಮ್ಯಾಮ್ ಇವಾಗ ಪ್ರೊಬಾಬಿಲಿಟಿ ಆಫ್ ಇ ಎಷ್ಟಾಯ್ತು, ಎಷ್ಟು ಫೇವರೇಬಲ್ ಆದ್ವು? ಸಿಕ್ಸ್ ಸಿಕ್ಸ್ ಆದ್ವು. ಔಟ್ ಆಫ್ ಹೌ ಮೆನಿ? 12. 1/2 ಒನ್ ಬೈ ಒನ್ ಟೂ ಆಯ್ತು. ಫೈವ್ ಈಗ ಓಕೆ, ಎಫ್ ಇತ್ತು. ಎಫ್ ವಾಟ್ ವಾಸ್ ಎಫ್? ಬ್ಲ್ಯಾಕ್ ಡೈ ರಿಸಲ್ಟೆಡ್ ಇನ್ ಫೈವ್. ವಾಟ್ ಇಸ್ ದ ಔಟ್ಕಮ್? ಬಿ ಫೈವ್. ಎಸ್ ಆರ್ ನೋ? ಎಸ್ ಮ್ಯಾಮ್ ಇದೆಷ್ಟಾಯ್ತು? ಒನ್ ಔಟ್ ಆಫ್, ಕರೆಕ್ಟ್? ಎಸ್ ಆರ್ ನೋ? ಎಸ್ ಮ್ಯಾಮ್ ಬಿ ಮತ್ತೆ ಬ್ಲ್ಯಾಕ್ ಸಿಕ್ಸ್ ಆಪೋಸಿಟ್ಲಿ ಸಮ್ ಗ್ರೇಟರ್ ದ್ಯಾನ್ 9 ಇನ್ಪುಟ್ ಕೊಟ್ಟರು ಮ್ಯಾಮ್, ಕೊಟ್ಟಿದ್ದಾರೆ, ಅವರು ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ, ಕರೆಕ್ಟ್? ಅದರಿಂದ ನಾವು ಏನ್ ತಗೊಂಡ್ವಿ ಮ್ಯಾಮ್, ಏನ್ ಎಲ್ತ್ ತಗೊಂಡ್ವಿ? ಈಗ ಡೈಸ್ ಮೇಲೆ ನಾನು ಬಿ ಒನ್ ಬಿ ಟು ನಿಮ್ಗೋಸ್ಕರ ಬರ್ದಿದ್ದೀನಿ, ಆದ್ರೆ ಇಲ್ಲಿ ಒಂದ್ ಡೈಸ್ ಮೇಲೆ ಒನ್ ಅಂತ ಬಂತು, ಮತ್ತೊಂದ್ ಡೈಸ್ ಮೇಲೆ ಒನ್ ಅಂತ ಬಂತು, ಒಂದ್ ಡೈಸ್ ಮೇಲೆ ಒನ್ ಅಂತ ಬಂತು, ಇಲ್ಲಿ ಟೂ ಅಂತ ಬಂತು, ಅಥವಾ ಒನ್ ತ್ರೀ, ಒನ್ ಫೋರ್, ಒನ್ ಫೈವ್, ಆ ತರ ಬಂತಲ್ವಾ? ಎಸ್ ಅಥವಾ ಮ್ಯಾಮ್ ಇಲ್ಲಿ ಟೂ ಆಗಿರ್ಬೋದು, ಒನ್ ಆಗಿರ್ಬೋದು, ಟೂ ಆಗಿರ್ಬೋದು, ತ್ರೀ ಆಗಿರ್ಬೋದು, ಟೂ ಆಗಿರ್ಬೋದು, ಟೂ ಆಗಿರ್ಬೋದು. ನಾವು ಎರಡು ಫೇಸ್ ಸೇರಿ ಸಮ್ ಶುಡ್ ಬಿ ಗ್ರೇಟರ್ ದನ್ ನೈನ್ ಅಂತ ಹೇಳಿದ್ರು. ಸೊ ಐ ಪೇರ್ ಆಲ್ ದೀಸ್ ಸಿಕ್ಸ್ ವಿತ್ ಆಲ್ ದೀಸ್ ಸಿಕ್ಸ್ ವೇರ್ ದ ಸಮ್ ಇಸ್ ಗ್ರೇಟರ್ ದನ್ ನೈನ್. ಆರ್ ಯು ಮ್ಯಾಮ್ ಗೆಟಿಂಗ್? ಓಕೆ, ಗ್ರೇಟರ್ ಎಸ್ ದ್ಯಾನ್ ಮ್ಯಾಮ್ ಎಸ್. ಇಸ್ ದಿಸ್ ಕ್ಲಿಯರ್? ಎಸ್ ಮ್ಯಾಮ್ ಓಕೆ, ಎಫ್ ಏನ್ ಹೇಳ್ತಾರೆ? ಬ್ಲ್ಯಾಕ್ ಡೈ ರಿಸಲ್ಟೆಡ್ ಇನ್ ಫೈವ್. ಎಲ್ಲೆಲ್ಲಿ ಬ್ಲ್ಯಾಕ್ ಫೈವ್ ಇದೆ? ಬಿ ಫೈವ್ ಇದೆ, ಮತ್ತೆ ವೇರ್ ಆಲ್ ಇಟ್ ಇಸ್ ದೇರ್? ಒಂದು ಸೆಕೆಂಡ್. ಬಿ ಫೈವ್ ಕ್ಯಾನ್ ಕಮ್ ವಿತ್ ಆಲ್ ಸಿಕ್ಸ್, ರೈಟ್? ಎಸ್ ಮ್ಯಾಮ್ ಬಿ ಫೈವ್ ಕ್ಯಾನ್ ಕಮ್ ವಿತ್ ಆಲ್ ಸಿಕ್ಸ್. ಸೊ ಟೋಟಲ್ ಹೌ ಮೆನಿ ವಿಲ್ ಗೆಟ್? ಸಿಕ್ಸ್ ವಿಲ್ ಗೆಟ್, ಕರೆಕ್ಟ್? ಇದನ್ನ ಸ್ವಲ್ಪ ಬೇರೆ ಬರ್ಕೊಂಡು ಇರಿ, ಐ ವಿಲ್ ಟ್ರೈ ಟು ರೈಟ್ ಡಿಫ್ರೆಂಟ್ ವೇ. ಶಾಲೆ ರಿಮೂವ್ ದಿಸ್, ಐ ವಿಲ್ ಕ್ಲಿಯರ್ಲಿ ರೈಟ್ ಇನ್ ದಟ್. ಈಗ ಎಸ್ ಮ್ಯಾಮ್ ಒನ್ ಒನ್ ಸೆಕೆಂಡ್, ಹೌ ಮೆನಿ ಕ್ವಶನ್ಸ್ ಆರ್ ದೇರ್? ಈ ಈಸಿ ಇರೋದನ್ನ ಫಸ್ಟ್ ಮುಗಿಸಿ ಆ ಕ್ವಶನ್ ಬರೋಣ, ಇಲ್ಲಾಂದ್ರೆ ಎಸ್ ಮ್ಯಾಮ್ ಐ ವಿಲ್ ಫಿನಿಶ್ ದಿಸ್. ಓಕೆ, ಅದನ್ನ ಸ್ವಲ್ಪ ಟೈಮ್ ಆಗುತ್ತೆ ಸ್ಯಾಂಪಲ್ ಸ್ಪೇಸ್ ಬರೆಯೋಕ್ಕೆ. ಫೈನ್, ಕ್ವಶನ್ 11 ಯಾವ್ದಿತ್ತದು? 10 ಇತ್ತಲ್ವಾ? ಓಕೆ, ನಾವು 11 ಏನ್ ಹೇಳ್ತಾರೆ? ಅ ಫೇರ್ ಡೈ ಈಸ್ ರೋಲ್ಡ್. ಓಕೆ, ಅ ಫೇರ್ ಡೈ ಈಸ್ ರೋಲ್ಡ್ ಅಂದ್ರೆ ವಾಟ್ ಇಸ್ ದ ಸ್ಯಾಂಪಲ್ ಸ್ಪೇಸ್ ಫಾರ್ ಒನ್ ಡೈ? ಒನ್, ಒನ್ ಟು ಟೂ, ತ್ರೀ ತ್ರೀ, ಫೋರ್, ಫೈವ್ ಅಂಡ್ ಸಿಕ್ಸ್. ಎಸ್ ಆರ್ ನೋ? ಎಸ್ ಮ್ಯಾಮ್ ಓಕೆ, ಅ ಫೇರ್ ಡೈ ಇಸ್ ರೋಲ್ಡ್. ಸೊ ಸ್ಯಾಂಪಲ್ ಸ್ಪೇಸ್ ಸಿಕ್ಸ್ ಇವೆನ್ ಔಟ್ಕಮ್ಸ್ ಆಯ್ತು. ಈಗ ಪ್ರೊಬಾಬಿಲಿಟಿ ಆಫ್ ಇ ಕೊಟ್ಟಿದ್ದಾರೆ, ಸಾರಿ ಇ ಕೊಟ್ಟಿದ್ದಾರೆ, ಏನ್ ಒನ್ ಕೊಟ್ಟಿದ್ದಾರೆ? ತ್ರೀ ಒನ್, ಫೈವ್ ತ್ರೀ, ಫೈವ್ ಅಂತ. ಸೊ ಅದ್ರದ್ದು ಪ್ರೊಬಾಬಿಲಿಟಿ ಏನಾಗುತ್ತೆ? 3/6. ಎಸ್ ಆರ್ ನೋ? ಎಸ್ ಮ್ಯಾಮ್ ಎಸ್, ಬಿಕಾಸ್ ತ್ರೀ ಎಲಿಮೆಂಟ್ಸ್ ಆರ್ ದೇರ್ ಇನ್ ದಿಸ್. 1/2 ಪ್ರೊಬಾಬಿಲಿಟಿ ಆಫ್ ಎಫ್, ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್? ಟೂ ಟೂ ಎಲಿಮೆಂಟ್ಸ್ ಬೈ ಆರ್ ಸಿಕ್ಸ್ ದೇರ್, ಸೊ ಎಷ್ಟಾಯ್ತು? ಟೂ ಒನ್ ಬೈ ಬೈ ಸಿಕ್ಸ್ ತ್ರೀ ಆಯ್ತು. ದಟ್ ಇಸ್ ನಥಿಂಗ್ ಬಟ್ 1/3 1/3. ಓಕೆ, ಜಿ ಅಂತ ಒಂದ್ ಕೊಟ್ಟಿದ್ದಾರೆ, ಜಿ ಪ್ರೊಬಾಬಿಲಿಟಿ ಆಫ್ ಜಿ. ಓಕೆ, ಫೋರ್ ಬೈ ಜಿ ಎಷ್ಟಿದಾವೆ? ಸಿಕ್ಸ್ ಫೋರ್ ಇದಾವೆ. ಸೊ 4/6 ಆಯ್ತು, ಫೋರ್ ದಟ್ ಇಸ್ ನಥಿಂಗ್ ಬಟ್ ಟೂ ಟೂ ಬೈ ಬೈ ಟೂ, ತ್ರೀ ಕರೆಕ್ಟ್? ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಏನ್ ಫೈನ್ ಮಾಡಿ ಅಂತ ಹೇಳ್ತಾರೆ? ಫಸ್ಟ್ ಬಿ ಇ ಗಿವನ್ ಗಿವನ್ ಎಫ್, ಬಿ ಎಫ್ ಆಫ್ ಗಿ ಗಿವನ್ ಇ. ನಂಬರ್ ಈಗ ನಾನು ಇ ಗಿವನ್ ಎಫ್, ಎಫ್ ಗಿವನ್ ಇ ಫೈನ್ ಮಾಡ್ಬೇಕಂದ್ರೆ ನನ್ಗೆ ಏನ್ ಬೇಕು? ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಬೇಕು. ಓಕೆ, ಈಗ ಇ ಮತ್ತೆ ಎಫ್ ದಲ್ಲಿ ಯಾವ ಎಲಿಮೆಂಟ್ ಕಾಮನ್ ಇದೆ? ವಿಚ್ ಇಸ್ ಕಾಮನ್? 3. ಓಕೆ, ಸೊ ಅಂದ್ರೆ ಎಷ್ಟಾಯ್ತು ಪ್ರೊಬಾಬಿಲಿಟಿ? 1/6 ಆಯ್ತು, ಕರೆಕ್ಟ್ ಅಲ್ವಾ? ಒನ್ ಬೈ ಬಿಕಾಸ್ ಸಿಕ್ಸ್ ಓನ್ಲಿ ಒನ್ ಎಲಿಮೆಂಟ್ ಇಸ್ ದೇರ್ ಔಟ್ ಆಫ್ 6. ದೇರ್ ಫೋರ್ ಪ್ರೊಬಾಬಿಲಿಟಿ ಆಫ್ ಇ ಗಿವನ್ ಎಫ್, ಒನ್ ದಟ್ ಬೈ ಇಸ್ ಟೂ ಬರುತ್ತೆ ಮ್ಯಾಮ್, ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಬಟ್ ಯು ಹ್ಯಾವ್ ಟು ರೈಟ್ ದ ಫಾರ್ಮುಲಾ ಆಲ್ವೇಸ್, ಆ ಒನ್ ಬೈ ರಿಮೆಂಬರ್ ಸಿಕ್ಸ್ ದಟ್ ಬೈ ಒನ್ ಇ ಬೈ ತ್ರೀ ಇಂಟರ್ಸೆಕ್ಷನ್ ಇಸ್ 1/6 ಬಂತು, ಎಫ್ ಎಷ್ಟಿದೆ? 1/3 ಆಯ್ತು. ಸೊ ವಾಟ್ ಇಸ್ ದ ಆನ್ಸರ್? ಕ್ವಶನ್ ಒನ್ ನಂಬರ್ ಬೈ ಟೂ 11 1/2 ಆಯ್ತು. ಓಕೆ, ನೆಕ್ಸ್ಟ್ ಎಫ್ ಗಿವನ್ ಇ, ಎಫ್ ಗಿವನ್ ಇ ನಾನು ಸ್ವಲ್ಪ ಇಲ್ಲಿ ಡೈರೆಕ್ಟ್ ಬರೀಲ, ಎಸ್ ಮ್ಯಾಮ್ 6 ಆಯ್ತು, ಡಿವೈಡೆಡ್ ಬೈ ಒನ್ ಬೈ ಪ್ರೊಬಾಬಿಲಿಟಿ ಆಫ್ ಸಿಕ್ಸ್ ಇ. ಬೈ 1/2
1/2. So it's1 like by answer 2, 1 by 3, 1/3 ಆಯ್ತು. ಎನಿ ಡೌಟ್ಸ್ ಇನ್ ದ 1 ಫಸ್ಟ್ by ಕ್ವಶನ್ ಟು 2, ಎನಿವನ್? ಎನಿ ಡೌಟ್ಸ್ ಇನ್ ದ ಫಸ್ಟ್ ಕ್ವಶನ್ ಟು ಎನಿವನ್? ಓಕೆ, ನೆಕ್ಸ್ಟ್. ಇ ಗಿವನ್ ನೋ ಜಿ, ಮ್ಯಾಮ್, ಜಿ ಜಿ ಫೈಂಡ್ ಗಿವನ್ ಮಾಡಬೇಕು. ಇ, ಅಂದ್ರೆ ನನಗೆ ಯಾವ್ದು ಇಂಟರ್ಸೆಕ್ಷನ್ ಬೇಕಿಲ್ಲಿ? ಇ ಜಿ, ಇಂಟರ್ಸೆಕ್ಷನ್ ಜಿ ಬೇಕು. ಈ ಇ ಮತ್ತೆ ಇಂಟರ್ಸೆಕ್ಷನ್ ಜಿ ಜಿ, ದಲ್ಲಿ ಯಾವುದು ಕಾಮನ್ ಇದೆ? ಮತ್ತೆ 3 and 5 ಇಸ್ ಕಾಮನ್, ಕರೆಕ್ಟ್? ಇಲ್ಲ ಮ್ಯಾಮ್, ಜಿ ಎಸ್ ಫೈಂಡ್ ಮ್ಯಾಮ್. ಮಾಡಬೇಕಲ್ಲ ಫಸ್ಟ್. ಜಿ ಕೊಟ್ಟಿದಾರಲ್ವ ಅವರು ಜಿ, ಆದರೆ ಒನ್ ಎಸ್ ಟೂ ಮ್ಯಾಮ್. ತ್ರೀ ಫೋರ್, 4 by 6 ಆ ಥರ ಮಾಡ್ಬಿಡ್ತಾನೆ ಮಾಡ್ಬೇಕು ಮ್ಯಾಮ್. ದೇ ಹ್ಯಾವ್ ಗಿವನ್, ನೋ ವಾಟ್ ಇಸ್ ಫೇವರೇಬಲ್ ಫಾರ್ ಜಿ? ಮಾಡಿದಿರ ಮ್ಯಾಮ್, ನಾನು ನೋಡಿದೆ. ಮಾಡಿದಾರೆ ಆಲ್ರೆಡಿ, ಕರೆಕ್ಟ್. ದೇ ಹ್ಯಾವ್ ಗಿವನ್ ವಾಟ್ ಆರ್ ಓಕೆ, ಫೇವರೇಬಲ್ ಫಾರ್ ಜಿ. ಎಸ್, ನಂಗೆ ಇವಾಗ ಇ ಗಿವನ್ ಜಿ ಬೇಕಂದ್ರೆ ದರ್ ಇಂಟರ್ಸೆಕ್ಷನ್ ಐ ವಾಂಟ್. ಇ ಮತ್ತೆ ಜಿ ದಲ್ಲಿ ಯಾವ ಕಾಮನ್ ಇದ್ದಾವೆ? ತ್ರೀ ತ್ರೀ ಅಂಡ್ ಫೈವ್ ಇಸ್ ಕಾಮನ್, ಅಂದ್ರೆ ಎಷ್ಟು? ಫೈವ್ ಟೂ ಟೂ ಬೈ ಬೈ ಸಿಕ್ಸ್ ಬೈ ಇಸ್, ಅಂದ್ರೆ 1/3 ಆಯ್ತು. ದೇರ್ ಫೋರ್ ನೆಕ್ಸ್ಟ್, ಇ ಒನ್ ಗಿವನ್ ಹೇಗೆ ಬರೀತೀರಾ? ಇ ಗಿವನ್ ಜಿ, ಇ ಒನ್ ಬೈ ಇಂಟರ್ಸೆಕ್ಷನ್ ತ್ರೀ ಜಿ ಬೈ ಡಿವೈಡೆಡ್ ಬೈ ಪ್ರೊಬಾಬಿಲಿಟಿ ಟೂ ಆಫ್ ಬೈ ಜಿ. ತ್ರೀ ಇಂಟರ್ಸೆಕ್ಷನ್ ಎಷ್ಟಾಯ್ತು? 1/3 ಬೈ ಆಯ್ತು. ತ್ರೀ ಡಿವೈಡ್ ಬೈ ಇ ಎಷ್ಟು ಸಿಕ್ತು? ಟೂ ಬೈ 3. ಒನ್ ಅಂದ್ರೆ ಬೈ ಎಷ್ಟು ತ್ರೀ ಆಯ್ತಿದೆ ಆನ್ಸರ್? 1/2. ಓಕೆ, ಹಾಂ, ಎಸ್ ನೆಕ್ಸ್ಟ್. ಮ್ಯಾಮ್. ಪ್ರೊಬಾಬಿಲಿಟಿ ಆಫ್ ಜಿ ಗಿವನ್ ಇ, ನಾನು ಡೈರೆಕ್ಟ್ ಬರಿತೀನಿ, ಇಂಟರ್ಸೆಕ್ಷನ್ 1/3 ಸಿಕ್ತು, ಡಿನೋಮಿನೇಟರ್ ವಿಲ್ ಬಿ ಪ್ರೊಬಾಬಿಲಿಟಿ ಆಫ್ ಇ. ಹೌ ಟೂ ಮಚ್ ಬೈ ಇಸ್ ಪ್ರೊಬಾಬಿಲಿಟಿ ಆಫ್ ಇ? 1/2, 1/2. ಒನ್ ಓಕೆ, ಬೈ ಸೊ ವಾಟ್ ಇಸ್ ದ ಬೈ ಆನ್ಸರ್? ತ್ರೀ ಟೂ ಬೈ 2/3. ತ್ರೀ ಓಕೆ, ಎನಿ ಡೌಟ್ಸ್ ಹಿಯರ್ ಟು ಎನಿವನ್? ಮ್ಯಾಮ್, ನೋ ಮ್ಯಾಮ್. ಓಕೆ, ಈಗ ಸ್ವಲ್ಪ ನೆಕ್ಸ್ಟ್ ಕಾನ್ಸಂಟ್ರೇಟ್ ಮಾಡಿ, ಥರ್ಡ್ ಕ್ವಶನ್ ನೀಟ್ ಆಗಿ ಓದ್ಕೊಳ್ಳಿ. ಏನ್ ಕೊಟ್ಟಿದ್ದಾರೆ? ಇ ಯೂಸರ್ ಎಫ್ ಗಿವನ್ ಜಿ ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಯೂನಿಯನ್ ಯೂನಿಯನ್ ಎಫ್ ಯೂನಿಯನ್ ಫೈಂಡ್ ಫಾರ್ಮುಲಾ ಮಾಡಬೇಕು. ಏನ್ ಹೇಳಿ? ಪಿ ಆಫ್ ಇ ಪ್ಲಸ್ ಪಿ ಆಫ್ ಎಫ್ ಮೈನಸ್ ಪಿ ಮೈನಸ್ ಪಿ ಆಫ್ ಆಫ್ ಇಂಟರ್ಸೆಕ್ಷನ್ ಇ ಇಂಟರ್ಸೆಕ್ಷನ್ ಎಫ್. ಗಿವನ್ ಜಿ, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಎಸ್ ಅದಾಯ್ತು. ಮ್ಯಾಮ್. ಆದ್ರೆ ಗಿವನ್ ಜಿ ಕೊಟ್ಟಿದ್ರಿಂದ ಶುಡ್ ಐ ಅಪ್ಲೈ ಗಿವನ್ ಜಿ ಎವ್ರಿವೇರ್ ಆರ್ ನೋ? ಮ್ಯಾಮ್, ಎಸ್. ಓಕೆ, ಸೊ ನಾನು ಫಸ್ಟ್ ಫಾರ್ಮುಲಾ ಬರೀತೀನಿ ಇಲ್ಲಿ. 1 ಐ ವಿಲ್ ಡೂ, ರಿಮೈನಿಂಗ್ ಯು ಹ್ಯಾವ್ ಟು ಪಿ ಡೂ. ಆ ಓಕೆ ಮ್ಯಾಮ್. ಸೊ ಇವಾಗ ಇದಕ್ಕೆ ಹೇಗ್ ಬರ್ಬೇಕು ಫಾರ್ಮುಲಾ? ಇ ಗಿವನ್ ಜಿ ಬರ್ಬೇಕು ಪ್ಲಸ್ ಮತ್ತೇನ್ ಬರ್ಬೇಕು? ಪ್ಲಸ್ ಎಫ್ ಗಿವನ್ ಜಿ ಎಫ್ ಗಿವನ್ ಬರ್ಬೇಕು, ಪಿ ಕರೆಕ್ಟಾ? ಮೈನಸ್ ಮೈನಸ್ ಏನ್ ಬರ್ಬೇಕು? ಇ ಈ ಇಂಟರ್ಸೆಕ್ಷನ್ ಇಂಟರ್ಸೆಪ್ಟ್ ಎಫ್ ಗಿವನ್ ಬೈ ಜಿ ಬಿ. ಬೇಕು, ಕರೆಕ್ಟಾ? ಆದ್ರೆ ಇ ಗಿವನ್ ಜಿ ಫೈನ್ ಮಾಡಿದ್ವಲ್ಲ ನಾವು ಎಸ್ ಮ್ಯಾಮ್ ಒನ್. ನೀವು ಒಂದೇ ಸತಿ ಮಾಡ್ಕೊಂಡ್ರಿ, ಅದನ್ನ ನಾವು ಸಪ್ರೇಟ್ ಆಗಿ ಮಾಡ್ಕೊಂಡ್ರೆ ಅದೇನ್ ಪ್ರಾಬ್ಲಮ್ ಆಗಲ್ವಾ? ನಾವು ಅಲ್ಲಿ ಅಂದ್ರೆ ಫಸ್ಟ್ ಸಪ್ರೇಟ್ ಆಗಿ ಮಾಡ್ಕೊಂಡ್ವಲ್ಲ, ಅಲ್ಲಿ ಎಸ್ ಮ್ಯಾಮ್, ಮಾಡ್ಕೊಂಡ್ವಲ್ಲ ಅಲ್ಲಿ, ಕರೆಕ್ಟ್? ಎಸ್ ಆರ್ ಎಸ್ ನೋ? ಮ್ಯಾಮ್. ಇ ಗಿವನ್ ಜಿ ಫೈನ್ ಮಾಡಿದ್ವಿ, ಎಷ್ಟು ಸಿಕ್ಕಿತ್ತು? ಇ ಗಿವನ್ ಜಿ 1/2 ಸಿಕ್ಕಿತ್ತು, ಕರೆಕ್ಟಾ? ಆದ್ರೆ ನನ್ಗೆ ಇವಾಗ ಏನ್ ಬೇಕಿಲ್ಲಿ ಮತ್ತೆ? ಎಫ್ ಎಫ್ ಗಿವನ್ ಗಿವನ್ ಜಿ ಜಿ ಆಲ್ಸೋ ವಿ ವಾಂಟ್. ಡಿಡ್ ವಿ ಫೈಂಡ್ ಎಫ್ ಗಿವನ್ ಜಿ ಎನಿವೇರ್? ನೋ, ನಾವು ಫೈನ್ ಮಾಡಿಲ್ಲ, ಕರೆಕ್ಟಾ? ಸೊ ಎಫ್ ಗಿವನ್ ಜಿ ಫೈನ್ ಮಾಡೋಣ. ಹೇಗ್ ಬರೀತೀರಾ ಎಫ್ ಇಂಟರ್ಸೆಕ್ಷನ್ ಗಿವನ್ ಜಿ ನ? ಎಫ್ ಎಫ್ ಇಂಟರ್ಸೆಕ್ಷನ್ ಜಿ ಇಂಟರ್ಸೆಕ್ಷನ್ ಡಿವೈಡೆಡ್ ಬೈ ವಾಟ್? ಪ್ರೊಬಾಬಿಲಿಟಿ ಆಫ್ ಜಿ. ಟೂ ಈಗ ತ್ರೀ ಎಫ್ ಇಂಟರ್ಸೆಕ್ಷನ್ ಜಿ, ಎಫ್ ಟೂ ಮತ್ತೆ ತ್ರೀ ಜಿ ದಲ್ಲಿ ಯಾವ್ದ್ಯಾವ್ದು ಕಾಮನ್ ಒನ್ ಬೈ ಇದಾವೆ? ತ್ರೀ ಟೂ ಟೂ ಬೈ ಬೈ ಸಿಕ್ಸ್ ಟೂ ಟೂ ಬೈ ಸಿಕ್ಸ್ ಆಯ್ತು. 2/6 ಫೈನಲ್ ಅಂದ್ರೆ ಟೂ ತ್ರೀ ಎಷ್ಟಾಯ್ತು? ಅಂತ 1/3 ಒನ್ ಆಯ್ತು. ಬೈ ತ್ರೀ ಅಂದ್ರೆ ಪ್ರೊಬಾಬಿಲಿಟಿ ಆಫ್ ಜಿ ಎಷ್ಟಿತ್ತು? ಟೂ ಟೂ ಬೈ ಬೈ ತ್ರೀ ತ್ರೀ. ಸೊ ಇದೆಷ್ಟಾಯ್ತು? ಟೂ ಒನ್ ಬೈ ಬೈ ಒನ್ ತ್ರೀ ಬೈ ಟೂ ಕರೆಕ್ಟಾ? ಸೊ ಇಲ್ಲಿ ಇದು ನಮ್ಗೆ 1/2 ಸಿಕ್ಕಿತ್ತು, ಇದು ಕೂಡ 1/2 ಸಿಕ್ತು. ಆದ್ರೆ ಸ್ಟಿಲ್ ವಾಟ್ ಮೈನಸ್ ಇಸ್ ಒನ್ ಬೈ ರಿಮೈನಿಂಗ್? ಟೂ ಇ ಇಂಟರ್ಸೆಕ್ಷನ್ ಎಫ್ ಗಿವನ್ ಜಿ ಇಸ್ ರಿಮೈನಿಂಗ್. ಓಕೆ, ಸೊ ಪ್ಲೀಸ್ ಕಾನ್ಸಂಟ್ರೇಟ್, ಇಂಟರ್ಸೆಕ್ಷನ್ ಒನ್ ಅದನ್ನ ಬೈ ನಾವು ತ್ರೀ ಫೈಂಡ್ ಮಾಡ್ಬೇಕು ಇವಾಗ. ಹೌ ಐ ಶುಡ್ ಫೈಂಡ್? ಓಕೆ, ಸೊ ಅಪ್ಲೈ ದ ಸೇಮ್ ಕಂಡೀಷನಲ್ ಪ್ರೊಬಾಬಿಲಿಟಿ. ಕಂಡೀಷನಲ್ ಪ್ರೊಬಾಬಿಲಿಟಿ ಏನ್ ಹೇಳುತ್ತೆ? ದಿಸ್ ಇಸ್ ಇ ಇಂಟರ್ಸೆಕ್ಷನ್ ಎಫ್ ಗಿವನ್ ಜಿ. ಕಂಡೀಷನಲ್ ಪ್ರೊಬಾಬಿಲಿಟಿ ಏನ್ ಹೇಳುತ್ತೆ? ಇಂಟರ್ಸೆಕ್ಷನ್ ಆಫ್ ಬೋತ್ ದ ಇವೆಂಟ್ಸ್. ಸೊ ಕ್ಯಾನ್ ಐ ರೈಟ್ ದಿಸ್ ಆಸ್ ಲೈಕ್ ದಿಸ್? ಮ್ಯಾಮ್. ಓಕೆ, ಇಂಟರ್ಸೆಕ್ಷನ್ ಆಫ್ ಬೋತ್ ಇವೆಂಟ್ಸ್. ಇಲ್ಲಿ ಫಸ್ಟ್ ಇವೆಂಟ್ ಇದಾಯ್ತು, ಸೆಕೆಂಡ್ ಇವೆಂಟ್ ಇದಾಯ್ತು, ಸೊ ಇಂಟರ್ಸೆಕ್ಷನ್ ಆಫ್ ದ ಅಂಡ್ ಪ್ರೊಬಾಬಿಲಿಟಿ ವಾಟ್? ಜಿ. ಈಗ ಇ ಇಂಟರ್ಸೆಕ್ಷನ್ ಎಫ್ ಇಂಟರ್ಸೆಕ್ಷನ್ ಜಿ ಅಂದ್ರೆ ಏನು? ದ ಎಲಿಮೆಂಟ್ ವಿಚ್ ಆರ್ ಕಾಮನ್ ಫಾರ್ ಆಲ್ 3. ಎಸ್ ಆರ್ ನೋ? ಎಸ್ ಓಕೆ, ಮ್ಯಾಮ್. ಈಗ ಇ ಎಫ್ ಜಿ ಆಲ್ 3ಗೆ ಕಾಮನ್ ಯಾವ್ದಿದೆ? ತ್ರೀ ಎಷ್ಟಿದಾವೆ? ತ್ರೀ 3 ಇಸ್ ಕಾಮನ್, ಸೊ ಹೌ ಮೆನಿ ಎಲಿಮೆಂಟ್ಸ್? ಓನ್ಲಿ ಒನ್ ಎಲಿಮೆಂಟ್, ಒನ್ ಕರೆಕ್ಟ್? ಸೊ ಒನ್ ಬೈ ಒನ್ ಸಿಕ್ಸ್ ಔಟ್ ಆಫ್ 6. ಪಿ ಆಫ್ ಜಿ ಎಷ್ಟಿದೆ? ಟೂ 2 ಬೈ ಬೈ ತ್ರೀ 2. ಸೊ ದಿಸ್ ಇಸ್ 1/6 ಅಂಡ್ ದಿಸ್ ಇಸ್ 3/2. ಸೊ 3 1s ಆರ್, 3 2s ಆರ್, ಸೊ ಇದೆಷ್ಟಾಯ್ತು? ಒನ್ ಒನ್ ಬೈ ಬೈ ಫೋರ್ ಫೋರ್ ಕರೆಕ್ಟ್? ಸೊ ಇದೆಷ್ಟಾಯ್ತು ಇಲ್ಲಿ? 1/4. ನಾವು ಒನ್ ಬೈ ಝೀರೋ ಟೂ ಪ್ಲಸ್ 1/2 ಇಸ್ 1. ಹೇ, ವೈ 0? 1/2 ಪ್ಲಸ್ 1/2 ಇಸ್ 1, ರೈಟ್? ಎಸ್ ಮ್ಯಾಮ್, ಎಸ್ ಮ್ಯಾಮ್. 1 - 1/4 ಎಷ್ಟಾಯ್ತು? 3/4. ಬೈ ಅಂಡ್ ದಟ್ಸ್ ಫೋರ್ ಯುವರ್ ರಿಕ್ವೈರ್ಡ್ ಆನ್ಸರ್. ಇಸ್ ದಿಸ್ ಕ್ಲಿಯರ್?
ಎಸ್ ಎಸ್ ಮ್ಯಾಮ್. ಓಕೆ. ಸೊ ನಾನು ಇಲ್ಲಿ ಏನ್ ಅಪ್ಲೈ ಮಾಡಿದೆ ನೆನ್ಪಿಟ್ಕೊಳ್ಳಿ, ಇ ಯೂನಿಯನ್ ಎಫ್ ಗೆ ಫಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿದ್ವಿ. ಇ ಯೂನಿಯನ್ ಎಫ್ ಏನಾಗುತ್ತೆ, ಪ್ರೊಬಾಬಿಲಿಟಿ ಆಫ್ ಇ ಪ್ಲಸ್ ಪ್ರೊಬಾಬಿಲಿಟಿ ಆಫ್ ಎಫ್ ಮೈನಸ್ ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಆದ್ರೆ ಕಂಡೀಷನಲ್ ಎಲ್ಲಾ ಕಡೆ ಅಪ್ಲೈ ಮಾಡ್ಕೊಂಡ್ವಿ. ಎಸ್ ಆರ್ ನೋ? ಎಸ್ ಮ್ಯಾಮ್. ಎಲ್ಲಾ ಕಡೆ ಕಂಡೀಷನಲ್ ಅಪ್ಲೈ ಮಾಡ್ಕೊಂಡ್ವಿ. ಇ ಗಿವನ್ ಜಿ ಈ ಸೆಕೆಂಡ್ ಕ್ವಶನ್ ಅಲ್ಲಿ ಕೇಳಿದ್ರು, ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. ಯಾವುದು ಎಕ್ಸ್ಟ್ರಾ ಫೈಂಡ್ ಔಟ್ ಮಾಡ್ಕೊಂಡ್ವಿ ನಾವು? ಎಫ್ ಗಿವನ್ ಜಿ ಅಂಡ್ ದಿಸ್ ಒನ್. ವೈ ದಿಸ್ ಒನ್? ಏನು ಕಂಡೀಷನಲ್ ಪ್ರೊಬಾಬಿಲಿಟಿ ಡೆಫಿನೇಷನ್ ಹೇಳುತ್ತೆ? ನ್ಯೂಮರೇಟರ್ ಫಸ್ಟ್ ಇವೆಂಟ್ ಇಂಟರ್ಸೆಕ್ಷನ್ ಸೆಕೆಂಡ್ ಇವೆಂಟ್. ಸೊ ಇದು ನಿಮ್ದು ಫಸ್ಟ್ ಇವೆಂಟ್ ಆಯ್ತು, ಇಂಟರ್ಸೆಕ್ಷನ್ ಸೆಕೆಂಡ್ ಇವೆಂಟ್. ಇಸ್ ದಿಸ್ ಕ್ಲಿಯರ್? ಎಸ್ ಮ್ಯಾಮ್. ಎಸ್ ಆಮೇಲೆ ಇಲ್ಲಿ ಲಾಸ್ಟ್ ಸಬ್ ಕ್ವೆಶನ್ ಅಲ್ಲಿ ಇ ಇಂಟರ್ಸೆಕ್ಷನ್ ಎಫ್ ಗಿವನ್ ಜಿ ಕೇಳಿದ್ದಾರೆ. ಟೆಲ್ ಮಿ ದಿಸ್ ಇಸ್ ದ ಸೇಮ್ ಆನ್ಸರ್ ದಟ್ ವಿ ಫೌಂಡ್ ಔಟ್ ರೈಟ್? ಎಸ್ ಮ್ಯಾಮ್. ಓಕೆ. ಸೊ ಅದ ಆನ್ಸರ್ ಎಷ್ಟಾಗಿದೆ ಅದ್ರದ್ದು? 1/4 ಆಗಿದೆ. ಅಂದ್ರೆ ಬೇಸಿಕಲಿ ನೀವು ಇದು ಇ ಯೂನಿಯನ್ ಎಫ್ ಫೈಂಡ್ ಮಾಡ್ಬೇಕಂದ್ರೆ ಇಂಟರ್ಸೆಕ್ಷನ್ ಬೇಕೇ ಬೇಕು, ಕರೆಕ್ಟ್ ಅಲ್ವಾ? ಅದು ಸಿಕ್ಕಾಗ್ಲೆ ಮಾತ್ರ ನೀವು ಈ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ಎನಿ ಡೌಟ್ಸ್? ನೋ ಮ್ಯಾಮ್. ಓಕೆ, ಎನಿ ಡೌಟ್ಸ್ ಇನ್ ದಿಸ್ ಕ್ವೆಶ್ಚನ್ ಟು ಎನಿ ಒನ್? ನೋ ಸ್ಪೀಕ್ ಅಪ್. ಓಕೆ, ವಿಲ್ ಗೋ ಟು ನೆಕ್ಸ್ಟ್ ಒನ್. ಎಸ್ ಮ್ಯಾಮ್. ನೆಕ್ಸ್ಟ್ ಏನ್ ಹೇಳ್ತಾರೆ? ಅಸ್ಯೂಮ್ ದಟ್ ಈಚ್ ಚೈಲ್ಡ್ ಬಾರ್ನ್ ಇಸ್ ಈಕ್ವಲಿ ಲೈಕ್ಲಿ, ಅಂದ್ರೆ ಸೇಮ್ ಚಾನ್ಸಸ್ ಆಫ್ ಅಕರೆನ್ಸ್ ಅಂತ, ಟು ಬಿ ಅ ಬಾಯ್ ಆರ್ ಅ ಗರ್ಲ್. ಇಫ್ ಅ ಫ್ಯಾಮಿಲಿ ಹ್ಯಾಸ್ ಟೂ ಚಿಲ್ಡ್ರನ್, ದೆನ್ ವಾಟ್ ಇಸ್ ದ ಕಂಡೀಷನ್ ಪ್ರೊಬಾಬಿಲಿಟಿ ದಟ್ ಬೋತ್ ಆರ್ ಗರ್ಲ್ಸ್? ಓಕೆ, ಗಿವನ್ ದಟ್. ಈಗ ಗಿವನ್ ದಟ್ ನಲ್ಲಿ ಮತ್ತೆ ಎಷ್ಟು ಕಂಡೀಷನ್ಸ್ ಇದಾವೆ? ಎರಡು ಕಂಡೀಷನ್ಸ್ ಇದಾವೆ, ಕರೆಕ್ಟ್. ಈಗ ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಬರ್ಕೊಳ್ಳೋಣ. ಏನ್ ಹೇಳ್ತಾರೆ? ಇಫ್ ಅ ಫ್ಯಾಮಿಲಿ ಹ್ಯಾಸ್ ಟೂ ಚಿಲ್ಡ್ರನ್ ಆಫ್ ಅ ಬಾಯ್ ಅಂಡ್ ಗರ್ಲ್, ದೆನ್ ವಾಟ್ ಆರ್ ದ ಚಾನ್ಸಸ್ ಬೋತ್ ಕ್ಯಾನ್ ಬಿ ಬಾಯ್ಸ್? ಬಾಯ್ ಬಿಜಿ ಫಸ್ಟ್ ಬೋರ್ನ್ ಕ್ಯಾನ್ ಬಿ ಬಾಯ್ ಅಂಡ್ ಜಿ ದೆನ್ ಅ ಗರ್ಲ್, ಫಸ್ಟ್ ಬೋರ್ನ್ ಗರ್ಲ್ ಕ್ಯಾನ್ ಬಿ ಗರ್ಲ್ ಅಂಡ್ ಬಿ ಬಾಯ್, ಗರ್ಲ್ ಆರ್ ಗರ್ಲ್ ಬೋತ್ ಕ್ಯಾನ್ ಬಿ ಗರ್ಲ್ಸ್? ಎಸ್ ಆರ್ ನೋ? ಎಸ್ ಓಕೆ. ಮ್ಯಾಮ್. ಈಗ ಇವೆಂಟ್ ಇ ನಾನು ಫೈಂಡ್ ಮಾಡ್ಬೇಕು. ಇವೆಂಟ್ ಇ ಏನ್ ಹೇಳ್ತಾರೆ? ಫೈಂಡ್ ದ ಪ್ರೊಬಾಬಿಲಿಟಿ ದಟ್ ಬೋತ್ ಆರ್ ಗರ್ಲ್ಸ್ ಅಂತ ಹೇಳ್ತಾರೆ. ವಾಟ್ ಇಸ್ ದ ಫೇವರೇಬಲ್ ಫಾರ್ ದಿಸ್? ಗರ್ಲ್ ಅಂಡ್ ಬಿಬಿ ಗರ್ಲ್, ಕರೆಕ್ಟ್. ಸೊ ಇವಾಗ ಒನ್ ಪ್ರೊಬಾಬಿಲಿಟಿ ಆಫ್ ಇ ಎಷ್ಟಾಯ್ತು? 1/4 ಬೈ ಆಯ್ತು. ಫೋರ್ ಆದ್ರೆ ಕಂಡೀಷನ್ಸ್, ವಾಟ್ ಇಸ್ ದ ಫಸ್ಟ್ ಕಂಡೀಷನ್ ದಟ್ ಗಿಟ್ ಅಲ್ಲಿ? ದಿ ಯಂಗೆಸ್ಟ್ ದ ಚೈಲ್ಡ್ ಇಸ್ ಯಂಗೆಸ್ಟ್ ಇಸ್ ಅ ಗರ್ಲ್. ಯಂಗೆಸ್ಟ್ ಅಂದ್ರೆ ಏನು? ಸೆಕೆಂಡ್ ಬೋರ್ನ್ ಆರ್ ಚಿಕ್ಕೋದು ಫಸ್ಟ್ ಬೋರ್ನ್? ಸೆಕೆಂಡ್ ಫಸ್ಟ್ ಬೋರ್ನ್. ಸೆಕೆಂಡ್ ಬೋರ್ನ್ ಯಂಗೆಸ್ಟ್ ಅಂದ್ರೆ ಎಸ್ ಚಿಕ್ಕವ್ರು, ಮ್ಯಾಮ್. ಕರೆಕ್ಟ್. ಈಗ ಸೆಕೆಂಡ್ ಇಸ್ ಗರ್ಲ್, ಸೊ ವಿಚ್ ಆರ್ ಫೇವರೇಬಲ್ ಬಿಜಿ ಇಫ್ ದಿಸ್ ಗರ್ಲ್? ಜಿಜಿ ಬಿ ಜಿ ಅಂಡ್ ಜಿ ಅಂಡ್ ಜಿ, ಜಿಜಿ ಕರೆಕ್ಟ್ ಅಲ್ವಾ? ಸೊ ಪ್ರೊಬಾಬಿಲಿಟಿ ಆಫ್ ಎಫ್ ಎಷ್ಟಾಯ್ತು ಇವಾಗ? 1/2 2/4, ದಟ್ ಇಸ್ ನಥಿಂಗ್ ಬಟ್ 1/2. ಈಗ ನನ್ಗೆ ಇ ಗಿವನ್ ಎಫ್ ಫೈಂಡ್ ಮಾಡ್ಬೇಕು, ಕರೆಕ್ಟ್. ಸೊ ಇ ಇಂಟರ್ಸೆಕ್ಷನ್ ಎಫ್ ಕೂಡ ಬೇಕು. ಸೊ ವಿಚ್ ಇಸ್ ಕಾಮನ್ ಹಿಯರ್? ಜಿಜಿ ಇ ಅಂಡ್ ಜಿ ಇಸ್ ಕಾಮನ್, ವಿಚ್ ಬಿಕಮ್ಸ್ 1/4. 1/4. Therefore, probability that E given F equals to probability of E intersection F divided by probability of F. Intersection ಎಷ್ಟು ಸಿಕ್ತು? 1/4. ಉಳಿದ ಎಷ್ಟು ಸಿಕ್ತು? 1/2. 1/2 ಒನ್ ಬೈ 12. ಟು What is the answer? 1/2. ಒನ್ ಬೈ ಟು It is correct. ಎಸ್ ಮ್ಯಾಮ್. ಒನ್ Again, ಇಸ್ ಗರ್ಲ್ same. E event. ಅಂದ್ರೆ both should be girls. ಮ್ಯಾಮ್. Given ಈವೆಂಟ್ that. ಬಂದು ಟು ಬಿ ಎ ಬಾಯ್ ಆರ್ ಎ ಗರ್ಲ್ ಅಂತ ಕೊಟ್ಟಿದ್ದಕ್ಕೆ ನೀವು ಜಿಜಿ ತಗೊಂಡ್ರ ಈವೆಂಟ್ ಹಾ, ಇಟ್ ಕ್ಯಾನ್ ಬಿ. ಅಂದ್ರೆ ಹೌ ಮೆನಿ ಚಿಲ್ಡ್ರನ್ ಅ ಫ್ಯಾಮಿಲಿ ಹ್ಯಾಸ್ ಯೋರ್? ಟೂ ಟು ಚಿಲ್ಡ್ರನ್, ಟು ಕರೆಕ್ಟ್. ಚಿಲ್ಡ್ರನ್. ಬಾಯ್ ಆಗಿರ್ಬೋದು, ಗರ್ಲ್ ಆಗಿರ್ಬೋದು. ಇನ್ ವಾಟ್ ಆರ್ಡರ್ ದೇ ಕ್ಯಾನ್ ಬಿ? ಇನ್ ದೀಸ್ ಫೋರ್ ಆರ್ಡರ್ಸ್. ಎಸ್ ಆರ್ ನೋ? ಎಸ್ ಮ್ಯಾಮ್. ಯೆಸ್. ಎಸ್ ಮ್ಯಾಮ್. ಓಕೆ, ಯೆಸ್. ನೆಕ್ಸ್ಟ್ ಕಂಡೀಷನ್, ವಾಟ್ ಇಸ್ ನೆಕ್ಸ್ಟ್ ಕಂಡೀಷನ್? ಎಟ್ ಲೀಸ್ಟ್ ಒನ್ ಇಸ್ ಗರ್ಲ್. ಒನ್ ಎಟ್ ಲೀಸ್ಟ್ ಗರ್ಲ್ ಒನ್ ಇಸ್ ಗರ್ಲ್ ಅಂದ್ರೆ ಒನ್ ಆಗಿರ್ಬೋದು ಅಥವಾ ಮೋರ್ ದನ್ ಒನ್ ಆಗಿರ್ಬೋದು, ಒನ್ ಕರೆಕ್ಟ್ ಆಗಿದೆ. ಅಲ್ವಾ? ಸೊ ಇಲ್ಲಿ ಎಸ್ ಏನಾಯ್ತು? ಮ್ಯಾಮ್. ಬಿ ಜಿ ಆಯ್ತು, ಬಿ ಬಿ ಜಿ ಬಿ ಜಿ ಜಿ ಬಿ ಜಿ ಆಯ್ತು, ಮತ್ತೆ ಜಿ ಅಂಡ್ ಜಿ ಆಲ್ಸೋ. ಸೊ ವಾಟ್ ಇಸ್ ದ 3/4 ಪ್ರೊಬಾಬಿಲಿಟಿ ಆಫ್ ಎಫ್ ಯೋ? 5/4. 3/4. ಈಗ ಇ ಗಿವನ್ ಎಫ್ ಗೆ ಇ ಇಂಟರ್ಸೆಕ್ಷನ್ ಎಫ್, ಸೊ ವಿಚ್ ಆರ್ ಕಾಮನ್ ಹಿಯರ್ ಬಿಟ್ವೀನ್ ಇ ಅಂಡ್ ಎಫ್? ಓನ್ಲಿ ಜಿ ಅಂಡ್ ಜಿ, ರೈಟ್? ಸೊ ಎಸ್ ಇಸ್ ಮ್ಯಾಮ್. ಪ್ರೊಬಾಬಿಲಿಟಿ ಮತ್ತೆ ಏನಾಯ್ತು? 1/4. 1/4. ಸೊ ಫಾರ್ ದಿಸ್ ಕೇಸ್ ಇ ಗಿವನ್ ಎಫ್ ಇಂಟರ್ಸೆಕ್ಷನ್ ಎಷ್ಟಾಯ್ತು? 1/4 ಆಯ್ತು. ಪ್ರೊಬಾಬಿಲಿಟಿ ಆಫ್ ಎಫ್ ಎಷ್ಟಾಯ್ತು? 3/4 ಆಯ್ತು. ಸೊ ವಾಟ್ ಇಸ್ ದ ಆನ್ಸರ್? 1/3. ಇಸ್ ದಿಸ್ ಕ್ಲಿಯರ್? ಎಸ್ ಮ್ಯಾಮ್. ಸೊ ಏನ್ ಕೊಟ್ಟಿದ್ರು? ಅಸ್ಯೂಮ್ ದಟ್ ಅ ಚಿಲ್ಡ್ರನ್ ಬೋರ್ನ್ ಇಸ್ ಈಕ್ವಲಿ ಲೈಕ್ಲಿ ಮ್ಯಾಮ್ ಆಫ್ ವಾಟ್? ಹಾ, ಪಿ ಆಫ್ ಎಫ್ 1/2 ಅಲ್ವಾ ಮ್ಯಾಮ್? ಪಿ ಆಫ್ ಎಫ್ ಫಾರ್ ದಿಸ್ ಸೆಕೆಂಡ್ ಇವೆಂಟ್? ಇ ಗಿವನ್ ಎಫ್. ಸೆಕೆಂಡ್ ಇವೆಂಟ್ ಇಸ್ ಡಿಫ್ರೆಂಟ್, ರೈಟ್? ಎಸ್ ಮ್ಯಾಮ್. ದೇರ್ ಆರ್ ಮ್ಯಾಮ್ ಟೂ 3/4 ಕಂಡೀಷನ್ಸ್. ಹೆಂಗ್ ಬಂತು ಮ್ಯಾಮ್? ವಾಟ್ ದೇ ಹ್ಯಾವ್ ಟೋಲ್ಡ್, ಎಟ್ ಲೀಸ್ಟ್ ಒನ್ ಇಸ್ ಗರ್ಲ್.
ಕರೆಕ್ಟ್. ಅದು ಅರ್ಥ ಆಯ್ತು. ಹಾ, ನಮ್ ಆ ಪಿ ಎಸ್ ಆಫ್ ಮ್ಯಾಮ್, ಎಸ್ ಬಂದು 1/2. ಮ್ಯಾಮ್ 1/2 ಹೆಂಗಾಯ್ತು? ನೀವು ಮ್ಯಾಮ್ ಅಲ್ಲೂ ನೀವು ಎಫ್ ತಗೊಂಡಿದ್ರೆ ಇಲ್ಲೂ ಎಫ್ ತಗೊಂಡಿಲ್ಲ ಮ್ಯಾಮ್, ಅದಕ್ಕೆ ಕನ್ಫ್ಯೂಸ್ ನಮ್ ಆಗ್ತದೆ. ಕನ್ಫ್ಯೂಸ್ ಆಗ್ತದೆ. ಓಕೆ, ಇದನ್ನ ಎಸ್ ನಾನು ಮ್ಯಾಮ್, F1 ಅಂತ ಬರಿತೀನಿ, ನೀನು F2 ಅಂತ ಬರಿತೀನಿ. ದಿಸ್ ಎಸ್ ಆರ್ ಟೂ ಮ್ಯಾಮ್. ಡಿಫ್ರೆಂಟ್ ಕ್ವೆಶನ್ಸ್. ಓಕೆ, ಓಕೆ ಮ್ಯಾಮ್, ಓಕೆ ಎಸ್, ಮ್ಯಾಮ್, ಸಾರಿ ಫಾರ್ ದಟ್. ಸೇಮ್ ನೊಟೇಷನ್ಸ್ ತಗೊಂಡ. ಎಸ್ ಓಕೆ, ಮ್ಯಾಮ್. ನನಗೆ ಪ್ರೊಬಾಬಿಲಿಟಿ ದಟ್ ಬೋತ್ ಆರ್ ಗರ್ಲ್ಸ್ ಗಿವನ್ ದಟ್ ಎಂಗೇಜ್ಡ್ ಇಸ್ ಗರ್ಲ್, ಆರ್ ಪ್ರೊಬಾಬಿಲಿಟಿ ದಟ್ ಬೋತ್ ಆರ್ ಗರ್ಲ್ಸ್ ಸೊ ದಟ್ ಅಟ್ ಲೀಸ್ಟ್ ಒನ್ ಇಸ್ ಗರ್ಲ್. ಸೊ ದೀಸ್ ಆರ್ ಯುವರ್ ಕ್ವೆಶನ್ಸ್. ನೌ ಇಟ್ ಇಸ್ ಕರೆಕ್ಟ್? ಎಸ್ ಎಸ್ ಮ್ಯಾಮ್. ಮ್ಯಾಮ್ ಓಕೆ, ಸೊ ಎನಿ ಡೌಟ್ಸ್ ಇನ್ ದಿಸ್ ಕ್ವೆಶನ್ ಟು ಎನಿ ಒನ್? ಮ್ಯಾಮ್ ಓಕೆ, ನೋ ನೆಕ್ಸ್ಟ್ ಮ್ಯಾಮ್, ಏನ್ ಹೇಳ್ತಾರ? ದಿಸ್ ಇಸ್ ನೋ ಈಸಿ, ಕನ್ಸರ್ನ್. ಬರೀ ಕ್ವೆಶನ್ ಮಾತ್ರ ದೊಡ್ಡ ಅನ್ಸುತ್ತೆ, ಬಟ್ ದಿಸ್ ಇಸ್ ಈಸಿ. ಓಕೆ, ಬೇಗ ಬೇಗ ಓದಿ, ವಿ ವಿಲ್ ಟ್ರೈ ಟು ಫಿನಿಶ್ ದಿಸ್. ಅ ಇನ್ಸ್ಟ್ರಕ್ಟರ್ ಹ್ಯಾಸ್ ಅ ಕ್ವೆಶನ್ ಬ್ಯಾಗ್ ಕನ್ಸಿಸ್ಟಿಂಗ್ ಆಫ್ ವಾಟ್? 300 ಈಸಿ ಟ್ರೂ ಆರ್ ಫಾಲ್ಸ್ ಕ್ವೆಶನ್ಸ್. ಓಕೆ, ಸೊ ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಬರ್ಕೊಳ್ಳೋಣ. ಏನಿದೆ ಫಸ್ಟ್, ಈಸಿ ಟ್ರೂ ಆರ್ ಫಾಲ್ಸ್ ಇಸ್ 1, ಕರೆಕ್ಟ್? ನೆಕ್ಸ್ಟ್ ಎಷ್ಟಿದಾವೆ ಇವು ಟೋಟಲ್? 300 300 ಇದಾವೆ, ಕರೆಕ್ಟ್? ಡಿಫಿಕಲ್ಟ್ ಆಮೇಲೆ ಟ್ರೂ ಟೂ ಅಂತ. ಹಂಡ್ರೆಡ್ ಡಿಫಿಕಲ್ಟ್ ಟ್ರೂ ಆರ್ ಫಾಲ್ಸ್. ಸೊ ಡಿಫಿಕಲ್ಟ್ ಟ್ರೂ ಆರ್ ಫಾಲ್ಸ್ ಎಷ್ಟಿದಾವೆ? 200 200 ಇದಾವೆ. ನೆಕ್ಸ್ಟ್, ಈಸಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಸೊ ಈಸಿ 500 ಎಂಸಿ ಕ್ಯೂ 500 ಎಷ್ಟಿದಾವೆ? 500 500. ಓಕೆ, ಆಮೇಲೆ ಡಿಫಿಕಲ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಂದ್ರೆ ಡಿಫಿಕಲ್ಟ್ ಎಂ ಸಿ ಕ್ಯೂ. 400 ಸೊ ಹೌ ಮೆನಿ ಆರ್ ದೋಸ್? 400. 400 ಸೊ ದಿಸ್ ಇಸ್ ಯೋರ್ ಸ್ಯಾಂಪಲ್ ಸ್ಪೇಸ್. ಸೊ ಫಸ್ಟ್ ಸ್ಯಾಂಪಲ್ ಸ್ಪೇಸ್ ಬರ್ಕೊಳ್ಳಿ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸ್ಯಾಂಪಲ್ ಸ್ಪೇಸ್ ಎಷ್ಟಾಯ್ತು? ದಿಸ್ ಇಸ್ 500, 1000, 1400, ಕರೆಕ್ಟ್? ಎಸ್ ಮ್ಯಾಮ್. ಓಕೆ, ಸೊ 1400 ಆಯ್ತು. ಏನ್ ಹೇಳ್ತಾರೆ? ಇಫ್ ಅ ಕ್ವೆಶನ್ ಇಸ್ ಸಿಲೆಕ್ಟೆಡ್ ಅಟ್ ರ್ಯಾಂಡಮ್ ಫ್ರಮ್ ದ ಕ್ವೆಶನ್ ಬ್ಯಾಂಕ್, ಓಕೆ, ವಾಟ್ ಈಸ್ ದ ಪ್ರೊಬಾಬಿಲಿಟಿ ದಟ್ ಇಟ್ ವಿಲ್ ಬಿ ಅನ್ ಈಸಿ ಕ್ವೆಶನ್? ಸೊ ನಿಮ್ಗೆ ಯಾವ ಪ್ರೊಬಾಬಿಲಿಟಿ ಫೈನ್ ಫೈವ್ ಮಾಡಬೇಕು ದಟ್ ಇಟ್ ಈಸ್ ಅ ಈಸಿ ಈಸಿ 50. ಕ್ವೆಶನ್? ಎಸ್ ಆರ್ ನೋ? ಎಸ್ ಮ್ಯಾಮ್ ಓಕೆ, 200. ಈಸಿ ಕ್ವೆಶನ್. ಈಸಿ ದಲ್ಲಿ ಯಾವ್ದಾವ್ದು ಇದಾವೆ? ಈಸಿ ಈಸಿ ಟ್ರೂ ಟ್ರೂ ಆರ್ ಆರ್ ಫಾಲ್ಸ್, ಫಾಲ್ಸ್ ಇದೆ ಅಥವಾ ಈಸಿ ಈಸಿ MCQ. ಎಂ ಸಿ ಕ್ಯೂ ಇದೆ. ಓಕೆ, 800 ಆದ್ರೆ 800 ಏನ್ ಹೇಳ್ತಾರೆ? 400 ಗಿವನ್ ದಟ್ ಅಂದ್ರೆ ಏನಾಯ್ತು? ನಿಮ್ದು ಕಂಡೀಷನ್ ಆಯ್ತು, ಇಸ್ ಕರೆಕ್ಟ್ ಅಲ್ವಾ? ಮಲ್ಟಿಪಲ್ ಚಾಯ್ಸ್ ಮಲ್ಟಿಪಲ್ ಕ್ವೆಶನ್ ಗಿವನ್ ದಟ್ ಮ್ಯಾಮ್. ಇಟ್ ಇಸ್ ಅ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಂದ್ರೆ ಈಸಿ 150. ಆಗಿರ್ಬೇಕು. ಯಾವ ತರ ಈಸಿ ಕ್ವೆಶನ್ ಆಗಿರ್ಬೇಕು? ಮಲ್ಟಿಪಲ್ ಚಾಯ್ಸ್ ಮಲ್ಟಿಪಲ್ ಚಾಯ್ಸ್ ಆಗಿರ್ಬೇಕು ಅಂತ ಅರ್ಥ, ಕರೆಕ್ಟಾ? ಸೊ ಎಫ್ ಬರ್ಕೊಳ್ಳೋಣ. ಎಫ್ ಏನಾಗುತ್ತೆ ನಿಮ್ಗೆ ಇವಾಗ? ಮಲ್ಟಿಪಲ್ ಈಸಿ ಚಾಯ್ಸ್. ಮಲ್ಟಿಪಲ್ ನೌ ಚಾಯ್ಸ್ ವಿಚ್ ಆರ್ ದಿ ಫೇವರೇಬಲ್ ಫಾರ್ ಮಲ್ಟಿಪಲ್ ಚಾಯ್ಸ್? ಐದರ್ ಈಸಿ ಮಲ್ಟಿಪಲ್ ಚಾಯ್ಸ್ ಆರ್ ಡಿಫಿಕಲ್ಟ್ ಡಿಫಿಕಲ್ಟ್ ಮಲ್ಟಿಪಲ್ ಚಾಯ್ಸ್. ಮಲ್ಟಿಪಲ್ ಚಾಯ್ಸ್, ಎಸ್ ಆರ್ ನೋ? ಎಸ್ ಎಸ್. ಮ್ಯಾಮ್. ಓಕೆ, ಇವಾಗ ಪ್ರೊಬಾಬಿಲಿಟಿ ಆಫ್ ಇ ಫೈನ್ ಮಾಡ್ಕೊಳ್ಳೋಣ. ಓಕೆ, ಸೊ ಈಸಿ ಎಷ್ಟಿದಾವೆ? 300 ಇದಾವೆ, 500. ಸೊ ಟೋಟಲ್ ಎಷ್ಟಾಯ್ತು? 800 ಬೈ ಏಟ್ ಥೌಸಂಡ್ ಹಂಡ್ರೆಡ್ ಡಿವೈಡೆಡ್ ಬೈ 1400 ಆಯ್ತು. ಎಸ್. ಎಸ್ ಓಕೆ, ಮ್ಯಾಮ್. ದೆನ್ ಆರ್ ದಿಸ್ ಕ್ಯಾನ್ ಬಿ ರಿಟನ್ ಅಸ್ 4/7, ಹೌದಾ? ಸೆವೆನ್. ಎಸ್ ಮ್ಯಾಮ್. ಪ್ರೊಬಾಬಿಲಿಟಿ ಆಫ್ ಎಫ್ ಈಸಿ ಮಲ್ಟಿಪಲ್ ಚಾಯ್ಸ್ 880. ಕ್ವಶನ್ ಎಷ್ಟಿದಾವೆ? 500 ಇದಾವೆ, ಡಿಫಿಕಲ್ಟ್ 400 ಇದಾವೆ. ಸೊ ಎಷ್ಟಾಯ್ತು? 900 900, ಕರೆಕ್ಟ್? ಸೊ ಇದು 14 ಎಷ್ಟಾಯ್ತು? 9/14. 9/14. ಎನಿ ಡೌಟ್ ಸ್ಟಿಲ್ ಹಿಯರ್ ಟು ಎನಿ ಒನ್? ನೋ ನೋ. ನೋ ಮ್ಯಾಮ್. ನೆಕ್ಸ್ಟ್, ಇ ಇಂಟರ್ಸೆಕ್ಷನ್ ಎಫ್ ಕಾಮನ್ ಯಾವ್ದಿದೆ? EMCQ ಇ ಎಂ ಸಿ ಕ್ಯೂ. EMCQ ಇಸಿ ಎಂ ಸಿ 1 ಕ್ಯೂ, ಕರೆಕ್ಟ್? ಸೊ ಇಸಿ ಎಂ ಸಿ 500 ಕ್ಯೂ, ಇಸಿ ಎಂ ಸಿ ಕ್ಯೂ ಎಷ್ಟಿದಾವೆ? 500 500 ಔಟ್ ಆಫ್ 14. ಸೊ ಇದು ಎಷ್ಟಾಯ್ತು? 5/14. ದೇರ್ ಫೋರ್ ವಾಟ್ ಇಸ್ ದ ಪ್ರೊಬಾಬಿಲಿಟಿ ದಟ್ ಇಟ್ ಈಸ್ ಅ ಈಸಿ ಕ್ವೆಶನ್ ಗಿವನ್ ದಟ್ ಇಟ್ ಈಸ್ ಅ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್? ಇಂಟರ್ಸೆಕ್ಷನ್ ಎಷ್ಟಾಯ್ತು? 5/14. ಪ್ರೊಬಾಬಿಲಿಟಿ ಆಫ್ ಎಫ್ ಎಷ್ಟಾಯ್ತು? 9/14, ಕರೆಕ್ಟ್? ಫೈವ್ ಪ್ರೊಬಾಬಿಲಿಟಿ ಬೈ ಆಫ್, ನೈನ್ ಸೊ ದ ಆನ್ಸರ್ ಇಸ್ 5/9, ಅಂಡ್ ದಟ್ಸ್ ಯೋರ್ ರಿಕ್ವೈರ್ಡ್ ಆನ್ಸರ್. ಇಸ್ ದಿಸ್ ಕ್ಲಿಯರ್? ಎಸ್ ಮ್ಯಾಮ್. 5/9 ಅಂದ್ರೆ ದ ಪ್ರೊಬಾಬಿಲಿಟಿ ದಟ್ ಇಟ್ ಇಸ್ ಅ ಮಲ್ಟಿಪಲ್ ಚಾಯ್ಸ್, ಸಾರಿ ಈಸಿ ಕ್ವೆಶನ್ ಗಿವನ್ ದಟ್ ಇಟ್ ಇಸ್ ಅ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಎಸ್. ಎನಿ ಡೌಟ್ಸ್ ಟು ಎನಿ ಒನ್? ನೋ ನೋ ಮ್ಯಾಮ್. ನೆಕ್ಸ್ಟ್, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಫಸ್ಟ್. ಓಕೆ, ಬಿಕಾಸ್ ನಿಮ್ಗೆ ಇದರಲ್ಲಿ 1 ಮಾರ್ಕ್ 2 ಮಾರ್ಕ್ ಮಾತ್ರ ಕೇಳೋದು. ಎಸ್. ಏನ್ ಹೇಳ್ತಾರೆ?
P-O-A Probability of A is given. What is probability of A? 1 by 2. Probability of B is given. Probability of A given B, they have asked. Tell me, how will you write A given B? A intersection B. Probability of A intersection B divided by probability of B. Intersection kottilla, in parvilla. B is Probability of not B is defined. zero. Zero. So at the intersection Not A, defined. the answer is Option not C. defined. Correct? Option C, Option because denominator is zero. Is that zero. correct? Yes, ma'am. Yes. Okay, next. If A and B are two events such that A and Hyatara, A B given B is equal to equals what? to B given A. B Then given what? A. Can you tell me? Solve madhe Hyatboda. Can Yes, I ma'am. write that probability A of A intersection intersection B divided by probability of B? And this one intersection will also be what? A intersection B divided by probability of A. Yes. Can I A. cancel both sides? Are they Yes, like ma'am. terms? Yes. So idu yen Option udikkada. B. Tell B. me what is the answer? Of Option course. D. If you cross Option D. multiply, Of probability of course. A is equal to probability of B. Option D. Is this clear? Yes, ma'am. Yes, ma'am. Okay. Illiga idu first exercise mugittu. ಇದರಲ್ಲಿ ಗಿವ್ ಮಿ 1 ಮಿನಿಟ್. ಇದರಲ್ಲಿ ನಿಮಗೆ ಕೇಳೋದು ಬರೀ 1 ಮಾರ್ಕ್ 2 ಮಾರ್ಕ್ ಮಾತ್ರ. ಇದೊಂದು ಮಾಡೋಣ ಬಿಡಿ ಹೇಳಿ ಟ್ರೈ ಮಾಡ್ತೀನಿ. ಕ್ವೆಶನ್. ಹ್ಯಾವ್ ಐ ರಿಟನ್ ಕ್ವೆಶನ್ ಕಂಪ್ಲೀಟ್ಲಿ? ಇವನ್ ದ ಒನ್ ಸೆಕೆಂಡ್. ಟಿಲ್ ದೆನ್ ರೀಡ್ ದ ಕ್ವೆಶನ್ ಆಲ್ ಆಫ್ ಯು ಅಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಲೆಟ್ ಮೀ ಚೆಕ್ ಹ್ಯಾವ್ ಐ ರಿಟನ್ ಆಲ್ ಕ್ವೆಶನ್ಸ್ ಕರೆಕ್ಟ್. Given that two numbers appear on throwing a dice are different. Okay. Correct it. Artha madkoli experiment na, and then think of sample space. What should be the sample space? Okay, yes, correct the question. No, only thing we have to understand it. Okay, correct, the question is correct. In here, first understand the experiment. What is the experiment? Two Throwing how numbers, many two number, how many numbers, dice? two Two dice, dice. two dice. Correct. So, two dice, sorry, two dice and the total outcomes extract 32 6 into 6, 12. which is nothing but equals to what? 36. ಕರೆಕ್ಟ್. ಈಗ ನನ್ಗೆ ಯಾವ ಇವೆಂಟ್ ಫೈಂಡ್ ಮಾಡಬೇಕು? ಫೈಂಡ್ ದ ಸಮ್ ಆಫ್ ದ ನಂಬರ್ಸ್ ಆನ್ ದ ಡಯಸಿಸ್ 4. ಕರೆಕ್ಟ್. ಸಮ್ ಆನ್ ದ ಡಯಸಿಸ್ 4 ಅಂತ ಕೇಳ್ತಾರೆ. ಓಕೆ, ದಿಸ್ ಇವೆಂಟ್ ಯು ಹ್ಯಾವ್ ಟು ಫೈಂಡ್. ಗಿವನ್ ದಟ್ ವಾಟ್ ದೇ ಹ್ಯಾವ್ ಗಿವನ್, ಏನ್ ಕಂಡೀಷನ್ ಕೊಟ್ಟಿದ್ದಾರೆ? ಗಿವನ್ ದಟ್ ಟೂ ನಂಬರ್ಸ್ ಅಪಿಯರ್ ಆನ್ ಥ್ರೋಯಿಂಗ್ ಟೂ ಡಯಸ್ ಆರ್ ವಾಟ್ ಡಿಫ್ರೆಂಟ್, ಅಂದ್ರೆ ಡಿಫ್ರೆಂಟ್ ಬೋತ್ ದ ನಂಬರ್ ಶುಡ್ ಬಿ ಡಿಫ್ರೆಂಟ್ ಅಂತ ಹೇಳ್ತಾರೆ. ಟೆಲ್ ಮೀ, ನೀವ್ ಒನ್ ಈ ತರ ಕಾಮ ಬರಿತಾ ತ್ರೀ ಹೋದ್ರೆ will I get something like this? ಎಸ್ ಮ್ಯಾಮ್ Correct. ಈಗ given that both are different, ಅಂದ್ರೆ ಯಾವ್ದ್ ಬರಬಾರ್ದು? ಒನ್ ಕಾಮ ಒನ್ ಒನ್ ಬರಬಾರ್ದು. ಬರಲ್ಲ ಮತ್ತೆ ಯಾವ್ದ್ ಬರಬಾರ್ದು? ಟೂ ಟೂ ಕಾಮ ಕಾಮ ಟೂ ಟೂ. ಯಾವ್ದ್ ತ್ರೀ ಕಾಮ ಬರಬಾರ್ದು? ಟೂ ತ್ರೀ ಕಾಮ ತ್ರೀ. ಮತ್ತೆ ಫೋರ್ ಯಾವ್ದ್ ಕಾಮ ಟೂ ಬರಬಾರ್ದು? 4,4. ಫೈವ್ ದೆನ್ ವಿಚ್ ಶುಡ್ ನಾಟ್ ಬಿ ದೇರ್? 5,5. ಸಿಕ್ಸ್ ಫೈವ್ ಕಾಮ ಅಂಡ್ ಸಿಕ್ಸ್ ದೆನ್ ವಿಚ್ ಶುಡ್ ನಾಟ್ ಬಿ ದೇರ್? 6,6. ಕರೆಕ್ಟ್. ಸೊ ದೇರ್ ಫೋರ್ ಇವೆಂಟ್ ಎಫ್ ಏನಾಯ್ತು ನಿಮ್ದು? ಬರುತ್ತೆ ಮ್ಯಾಮ್ ಟೂ ಡಿಫ್ರೆಂಟ್. 30 ಬರುತ್ತೆ. ದ ಬೋತ್ ನಂಬರ್ಸ್ ಆರ್ ಟೂ ಡಿಫ್ರೆಂಟ್ ನಂಬರ್, ಸೇಮ್ ನಂಬರ್ ಬಂದಿರಬಾರ್ದು. ಕರೆಕ್ಟ್. ಈಗ ಸಾರಿ, ಎಫ್ ಏನಾಗುತ್ತೆ? ಪ್ರೊಬಾಬಿಲಿಟಿ ಎಫ್ ಏನಾಗುತ್ತೆ? 3 out of 30 ಸಿಕ್ತಾಯ್ತು. ಥರ್ಟಿ ಕರೆಕ್ಟ್. ಸಿಕ್ಸ್ ಕರೆಕ್ಟ್. ಓಕೆ. ಆಮೇಲೆ ಈಗ ಏನೇನಿತ್ತು? ಸಮ್ ಆನ್ ದ ಡಯಸ್ ಇಸ್ 4. ವೆನ್ ದ ಸಮ್ ಆನ್ ದ ಡಯಸ್ ವಿಲ್ ಬಿ 4, 2,2 ಇದ್ದಾಗ ಬರುತ್ತೆ. ಆದ್ರೆ 2,2 ಬರಬಾರ್ದು. 1,3 ಬರುತ್ತಲ್ವಾ? ಎಸ್ ಮ್ಯಾಮ್ ದೆನ್ 2,2 ಒನ್ ಇದು, ಕಮ 3,1 ಫೋರ್ ಬರುತ್ತೆ. ಕರೆಕ್ಟ್ ಅಲ್ವಾ? ಮತ್ತೆ ಯಾವ್ದಾದ್ರು ಬರುತ್ತಾ? ಎನಿ ಅದರ್ ಪಾಸಿಬಿಲಿಟಿ? ನೋ, ಬಿಕಾಸ್ ನೆಕ್ಸ್ಟ್ 4 ಓನ್ಲಿ ಸ್ಟಾರ್ಟ್ಸ್. ಇಫ್ 4 ಸ್ಟಾರ್ಟ್ಸ್ ದೆನ್ ದ ಸಮ್ ವಿಲ್ ಬಿಕಮ್ ಮೋರ್ ದನ್ 4, ರೈಟ್? ಎಸ್ ಮ್ಯಾಮ್ ಓಕೆ. ಸೊ ಇದು ಮಸ್ಟ್ ಇಲ್ಲಿಗೆ ಇಷ್ಟು ಸ್ಟಾಪ್ ಆಯ್ತು. ಈಗ ಏನೇನಾಯ್ತು? 2/36 ಎಷ್ಟಾಯ್ತು? ಇದು ಇವಾಗ ಇದು 2/36 ಆಯ್ತು. ದೇರ್ ಫೋರ್ ನಾವು ಪ್ರೊಬಾಬಿಲಿಟಿ ಆಫ್ ಇ ಗಿವನ್ ಎಫ್, ಇಂಟರ್ಸೆಕ್ಷನ್ ಫೈಂಡ್ ಮಾಡ್ಲಿಲ್ಲಲ್ಲ ನಾವು. ನೋ ಮ್ಯಾಮ್ ಇಂಟರ್ಸೆಕ್ಷನ್, ಇಂಟರ್ಸೆಕ್ಷನ್ ನಲ್ಲಿ ಇದು ಬರುತ್ತೆ, ಇದು ಬರುತ್ತೆ. ಏನ್ ಆಡ್ ಮಾಡಿದ್ರು ಒನ್ ಅದು ಬೈ 4 ತ್ರೀ ಬರಬೇಕು ಮ್ಯಾಮ್ ಹಾ, 4 ಸಮಾವಾಗಿ. ಬರಬೇಕು. ಬಿಕಾಸ್ ದಟ್ ಇಸ್ ವಾಟ್ ದೇ ಹ್ಯಾವ್ ಟೋಲ್ಡ್. ನೋ, ಸಮ್ ಆಫ್ ದ ಎಸ್ ನಂಬರ್ಸ್ ಆನ್ ಮ್ಯಾಮ್ ದ ಡೈಸ್ ಮಸ್ಟ್ ಬಿ 4. ಕರೆಕ್ಟ್. ಎಸ್ ಮ್ಯಾಮ್ ಸೊ ಇದು ಕೂಡ ಏನಾಯ್ತು? 2/36 ಆಯ್ತು.
ಸೊ ನ್ಯೂಮರೇಟರ್ ಇಸ್ 2/36, ಪ್ರೊಬಾಬಿಲಿಟಿ ಆಫ್ ಎಫ್ ಎಫ್ ಎಷ್ಟು ಸಿಕ್ಕಿತ್ತು? ತರ್ಟಿ ಟೂ ಬೈ ತರ್ಟಿ ಬೈ ಫೋರ್ 36. ಸೊ 2 1s ಆರ್ 2 15s. ಸೊ ಫಿಫ್ಟೀನ್ ವಾಟ್ಸ್ ಯ ಆನ್ಸರ್? 1/50. 15. ದಟ್ಸ್ ಯ ಆನ್ಸರ್. ಅಂದ್ರೆ ಏನು ಪ್ರೊಬಾಬಿಲಿಟಿ ಆಫ್ ಇ? ಇ ಅಂದ್ರೆ ಏನು? ಸಮ್ ಶುಡ್ ಬಿ 4 ಗಿವನ್ ದಟ್ ಬೋತ್ ದ ನಂಬರ್ಸ್ ಆರ್ ಡಿಫ್ರೆಂಟ್ ಆನ್ ದ ಡಯಸ್. ಅಂದ್ರೆ ಸೇಮ್ ನಂಬರ್ ಬಂದಿರಬಾರ್ದು. ಓಕೆ, ಸೊ ಗಿವನ್ ದಟ್ ಬೋತ್ ನಂಬರ್ಸ್ ಆರ್ ಡಿಫ್ರೆಂಟ್. ಈಗ ಬೋತ್ ನಂಬರ್ಸ್ ಆರ್ ಸೇಮ್ ಅಂದ್ರೆ 2 + 2 ಕೂಡ 4 ಆಗುತ್ತಲ್ವಾ? ಫೇವರೇಬಲ್ ನಲ್ಲಿ 2.2 ಬರುತ್ತೆ. ಆದ್ರೆ ಫೇವರೇಬಲ್ ನಲ್ಲಿ ಇದನ್ನ ರಿಮೂವ್ ಮಾಡಿದೀವಿ. ಸೊ ರಿಮೂವ್ ಮಾಡಿದಾಗ ನಿಮ್ದು ಪ್ರೊಬಾಬಿಲಿಟಿ ಬೇರೆ ಬಂತು. ಓಕೆ, ಎನಿ ಡೌಟ್ಸ್? ಓಕೆ, ಸೊ ಎನಿ ಡೌಟ್ಸ್ ಸ್ಟಿಲ್ ಯು ಹ್ಯಾವ್ ಟು ಎನಿ ಒನ್ ಇನ್ ಎನಿ ಆಫ್ ದ ಕ್ವೆಶನ್ಸ್? ಓಕೆ, 13 ವಿ ಡಿಡ್, 14 ಡನ್, 15 ಯೆಸ್. ಏನ್ ಕೇಳ್ತಾರೆ? 15 ಒಂದ್ ಮಾಡ್ಬಿಡೋಣ, ದಿಸ್ ಗೆಟ್ಸ್ ಓವರ್. ಎಸ್, ಏನ್ ಹೇಳ್ತಾರೆ? 2 minutes ಯು ಕ್ಯಾನ್ ಸ್ಪೇರ್, ರೈಟ್? ಫಸ್ಟ್ ಎಕ್ಸರ್ಸೈಸ್ ಎಸ್ ಮುಗ್ದೋಗುತ್ತೆ. ಮ್ಯಾಮ್. ಓಕೆ, ಎಸ್. ಕನ್ಸಿಡರ್ ದ ಎಕ್ಸ್ಪೆರಿಮೆಂಟ್ ಆಫ್ ಥ್ರೋಯಿಂಗ್ ಆರ್ ಡೈ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ಯುವರ್ ಸ್ಯಾಂಪಲ್ ಸ್ಪೇಸ್? ಸಿಕ್ಸ್. 1, 2, 3, 4, 5, 6. ದಟ್ ಈಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಇಸ್ 6. ಓಕೆ, ಸಿಕ್ಸ್ ನೆಕ್ಸ್ಟ್ ಏನ್ ಹೇಳ್ತಾರೆ? ಇಫ್ ಅ ಮಲ್ಟಿಪಲ್ ಮಲ್ಟಿಪಲ್ ಆಫ್ 3 ಕಮ್ಸ್ ಅಪ್, ಥ್ರೋ ಆರ್ ಡೈಸ್ ಒನ್ಸ್ ಅಗೇನ್ ಅಂತ ಹೇಳ್ತಾರೆ. ಓಕೆ, ದಿಸ್ ಇಸ್ ದಿಸ್ ಕ್ವಶನ್. ದಿಸ್ ಐ ಡಿಡ್ ನಾಟ್ ಎಕ್ಸ್ಪ್ಲೈನ್ ಓನ್ಲಿ ನಾ. ಈಕ್ವಲಿ ಲೈಕ್ಲಿ ಇಲ್ಲ ಅಂದ್ರೆ, ಓಕೆ ಫೈನ್, ಇದು ಈಕ್ವಲಿ ಲೈಕ್ಲಿ ಇಲ್ಲ. ಈಕ್ವಲಿ ಲೈಕ್ಲಿ ಇಲ್ಲದೆ ಇದ್ದಿದ್ದು ಐ ಟೇಕ್ ಅಪ್ ನೆಕ್ಸ್ಟ್ ಕ್ಲಾಸ್. ಓಕೆ, ಈಕ್ವಲಿ ಲೈಕ್ಲಿ ಅಂದ್ರೆ ಏನಾಗುತ್ತೆ? ದ ಚಾನ್ಸಸ್ ಆಫ್ ಶುಡ್ ಬಿ ಸೇಮ್. ಓಕೆ, ಏನ್ ಹೇಳ್ತಾರೆ? ಇಫ್ ಅ ಮಲ್ಟಿಪಲ್ ಆಫ್ 3 ಕಮ್ಸ್ ಅಪ್, ವಿಚ್ ಆರ್ ಮಲ್ಟಿಪಲ್ ಆಫ್ 3? ತ್ರೀ ಟೂ ಅಂಡ್ ತ್ರೀ ಸಿಕ್ಸ್, ಕರೆಕ್ಟ್? ಮಲ್ಟಿಪಲ್ ಆಫ್ ಒನ್ ತ್ರೀ, ತ್ರೀ ಎಸ್ ಅಂಡ್ ಮ್ಯಾಮ್ ಸಿಕ್ಸ್, ರೈಟ್? ಥ್ರೋ ಎಸ್ ಮ್ಯಾಮ್ ಡೈ ಒನ್ಸ್ ಅಗೇನ್ ಅಂತ ಹೇಳ್ತಾರೆ. ಅಂದ್ರೆ 3 ಬಂದ್ರೆ ಮತ್ತೆ ಡೈಸ್ ಹಾಕ್ಬೇಕು. ಮತ್ತೆ ಡೈಸ್ ಹಾಕಿದಾಗ ಎಷ್ಟಾಯ್ತು? 1, 2, 3 ಆಯ್ತು. ಸಿಕ್ಸ್ ಬಂದಾಗೂ ಮತ್ತೆ ನೀವು ಡೈಸ್ ಹಾಕ್ಬೇಕು, ಕರೆಕ್ಟ್? ಎಸ್ ಮ್ಯಾಮ್ ದಿಸ್ ಇಸ್ ನಾಟ್ ಈಕ್ವಲಿ ಲೈಕ್ಲಿ ಅಂತ ಹೇಳ್ತಾರೆ. ಇಫ್ ಎನಿ ಅದರ್ ನಂಬರ್ ಕಮ್ಸ್ ದೆನ್ ಟಾಸ್ ಅ ಕಾಯಿನ್. ಎನಿ ಅದರ್ ನಂಬರ್ ಅಂದ್ರೆ ಏನಾಯ್ತು? 1 ಅಂತ ಬಂದಾಗ, ಒನ್ ಒನ್ ಬಂದಾಗ ಟಾಸ್ ಅ ಕಾಯಿನ್, ಎಚ್ ಟಿ ಆಯ್ತು. ಮತ್ತೆ 2 ಬಂದಾಗ ಎಚ್ ಟಿ ಆಯ್ತು. ಫೋರ್ 4 ಬಂದಾಗ ಎಚ್ ಟಿ ಫೈವ್ ಆಯ್ತು. 5 ಬಂದಾಗ ಮತ್ತೆ ಏನಾಯ್ತು? ಎಚ್ ಟಿ ಆಯ್ತು. ಈ ತರನ ನಾವು ಈಕ್ವಲಿ ಲೈಕ್ಲಿ ಅಂತ ಕರೆಯಲ್ಲ. ಈಕ್ವಲಿ ಲೈಕ್ಲಿ ಐ ಟೇಕ್ ಅಪ್ ಅನದರ್ ಕ್ಲಾಸ್. ಇಸ್ ದಟ್ ಕ್ಲಿಯರ್? ಎಸ್ ಮ್ಯಾಮ್ ಬಿಕಾಸ್ ಫಸ್ಟ್ ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್, ದೆನ್ ಐ ಹ್ಯಾವ್ ಟು ಕಮ್ ಬ್ಯಾಕ್. ವಿ ಡೋಂಟ್ ಹ್ಯಾವ್ ಟೈಮ್. ಓಕೆ, 15th ಕ್ವೆಶನ್ ಇಸ್ ರಿಮೈನಿಂಗ್, ಅದರ್ವೈಸ್ ಎಂಟೈರ್ ಫಸ್ಟ್ ಎಕ್ಸಸೈಸ್ ಇಸ್ ಓವರ್. ಎನಿ ಡೌಟ್ಸ್ ಟು ಎನಿ ಒನ್? ಸೊ ದಿಸ್ ವಿ ಡಿಡ್ ಕಂಡೀಷನಲ್ ಪ್ರೊಬಾಬಿಲಿಟಿ. ಸೊ ಡಿಡ್ ಯು ಆಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಕಂಡೀಷನಲ್ ಪ್ರೊಬಾಬಿಲಿಟಿ? ಎಸ್ ಮ್ಯಾಮ್ ಎಸ್. ಎನಿ ಡೌಟ್ಸ್ ಟು ಎನಿ ಒನ್? ನೋ ನೋ. ಮ್ಯಾಮ್ ಓಕೆ, ಸೊ ಮೋಸ್ಟ್ಲಿ ಇದ್ರ ಮೇಲೆ ನಿಮ್ಗೆ 1 mark ಕ್ವೆಶನ್ ಬರೋದು, ಯಾಕಂದ್ರೆ ಇವೆಂಟ್ಸ್ ಎಲ್ಲ ಡಿಫೈನ್ ಮಾಡಿರ್ತಾರೆ. ನೀವು ಜಸ್ಟ್ ಅಲ್ಲಿ ಬರ್ಲಿ ಬರಿತಾ ಹೋಗ್ಬೇಕಷ್ಟೇ. ಸೊ ಪ್ಲೀಸ್ ಪ್ರಾಕ್ಟೀಸ್ ಪ್ರಾಪರ್ಲಿ. ಡೂ ಯು ಫೀಲ್ ದಿಸ್ ಇಸ್ ಡಿಫಿಕಲ್ಟ್? ನೋ ನೋ, ಮ್ಯಾಮ್ ನಾಟ್ ಎಟ್ ಆಲ್, ರೈಟ್? ಸೊ ಪ್ಲೀಸ್ ಮೇಕ್ ಶೋರ್ ದಟ್ ಪ್ರೊಬಾಬಿಲಿಟಿ 9 marks ಇದೆ. ಮೇಕ್ ಶೋರ್ ದಟ್ ಯು ವಿಲ್ ಗೆಟ್ ಕಂಪ್ಲೀಟ್ 9 marks ಫ್ರಮ್ ಪ್ರೊಬಾಬಿಲಿಟಿ. ಈಸಿ ಇದೆ. ಓಕೆ, ಹಾ, ಟೆಲ್ ಮೀ. ಟೂ ಎಕ್ಸಸೈಸ್ ಇದೆಯಾ ಮ್ಯಾಮ್? 3 exercise. ಟೋಟಲ್ 3 exercise ವಿ ಹ್ಯಾವ್ ಫಾರ್ ಸಿಲೆಬಸ್. 4th and 5th ಇಸ್ ಡಿಲೀಟೆಡ್. ಓಕೆ, ಎಸ್ ಸ್ಟಿಲ್ ಮ್ಯಾಮ್. ಯು ಹ್ಯಾವ್ ಟು ಡೂ 2. ಆಮೇಲೆ ಲಾಸ್ಟ್ 2 exercise ಇಂದ ನಿಮ್ಗೆ 3 marks 2 marks ಕ್ವೆಶನ್ಸ್ ಬರ್ತವೆ. ಓಕೆ, ಸೊ ನೆಕ್ಸ್ಟ್ ಟುಮಾರೋ ವಿಲ್ ಬಿ ಡಿಫ್ರೆಂಟ್ ಕಾನ್ಸೆಪ್ಟ್. ಇಲ್ಲಿಗೆ ಕಂಡೀಷನಲ್ ಆಯ್ತು. ಕಂಡೀಷನಲ್ ಯೂಸ್ ಮಾಡ್ಕೊಂಡು ಮತ್ತೆ ಬೇರೆ ಕಂಡೀಷನ್ಸ್, ಅಂದ್ರೆ ಇಟ್ ಇಸ್ ಲೈಕ್ ಸಬ್ಸೆಟ್ಸ್ ಆಫ್ ದೋಸ್ ಎವ್ರಿಥಿಂಗ್. ಓಕೆ, ನೀವು ಪ್ರೊಬಾಬಿಲಿಟಿ ಯೂಸ್ ಮಾಡ್ಕೊಂಡು ಆಪರೇಷನ್ಸ್ ಹಾಕಿದ್ರಿ, ನಾವು ಆಪರೇಷನ್ಸ್ ಯೂಸ್ ಮಾಡ್ಕೊಂಡು ಕಂಡೀಷನ್ ಹಾಕಿದ್ವಿ. ಕಂಡೀಷನ್ ಯೂಸ್ ಮಾಡ್ಕೊಂಡು ಮತ್ತೆ ಡಿಫ್ರೆಂಟ್ ಕಾನ್ಸೆಪ್ಟ್. ಓಕೆ, ಎನಿ ಡೌಟ್ಸ್ ಇನ್ ಟುಡೇ ಸೆಷನ್ ಟು ಎನಿ ಒನ್? ನೋ ನೋ. ಮ್ಯಾಮ್. ಫೈನ್, ಐ ವಿಲ್ ಎಂಡ್ ದ ಕ್ಲಾಸ್. ಸಿ ಯು ಆಲ್ ಟುಮಾರೋ.